ಜಗದ್ಗುರುವಾದ ಶ್ರೀಕೃಷ್ಣ ಪರಮಾತ್ಮನಿಗೆ ವಂದಿಸುತ್ತಾ, ಗುರು ಪರಂಪರೆಗೆ ನಮಿಸುತ್ತಾ, ಆದಿಗುರುಗಳಾದ ಶ್ರೀ ಶ್ರೀ ಶಂಕರ ಭಗವತ್ಪಾದರಿಗೆ ನಮಿಸುತ್ತಾ, ಪ್ರಿಯ ಆತ್ಮಬಂಧುಗಳೇ ನಿಮ್ಮೆಲ್ಲರಿಗೂ ನಮ್ಮ ನಮಸ್ಕಾರಗಳು. ಶ್ರೀ ಶ್ರೀ ಶಂಕರ ವರ್ಜಿತ ಶಿವಾನಂದ ಲಹರಿಯ ಮುಂದಿನ ಭಾಗಕ್ಕೆ ನಾವು ಇವಾಗ ಹೋಗಬೇಕು. 75 ಕಲ್ಯಾಣಿನಂ ಸರಸಚಿತ್ರಗತಿಂ ಸವೇಗಂ ಸರ್ವೇಂಗಿತಜ್ಞಮನದಂ ಧ್ರುವಲಕ್ಷಣಾಢ್ಯಂ ಚೇತಸ್ತುರಂಗಮಧಿರುಹ್ಯ ಚರಸ್ಮರಾರೇ ನೇತಃ ಸಮಸ್ತ ಜಗತಾಂ ವೃಷಭಾದಿರೂಢ ಕಲ್ಯಾಣಿನಂ ಸರಸಚಿತ್ರಗತಿಂ ಸವೇಗಂ ಸರ್ವೇಂಗಿತಜ್ಞಮನದಂ ಧ್ರುವಲಕ್ಷಣಾಢ್ಯಂ ಚೇತಸ್ತುರಂಗಮಧಿರುಹ್ಯ ಚರಸ್ಮರಾರೇ ನೇತಃ ಸಮಸ್ತ ಜಗತಾಂ ವೃಷಭಾದಿರೂಢ ಶಿವಭಕ್ತ ಪರಾಕಾಷ್ಠತೆಯಲ್ಲಿ ಒಂದು ಉಪಮೆಯನ್ನು ಕೊಡುತ್ತಾ ಕವಿಭಾವದಲ್ಲಿ ಶ್ರೀ ಶ್ರೀ ಶಂಕರರು ಈ ಶ್ಲೋಕವನ್ನು ಬರೆದಿದ್ದಾರೆ. ಅಂದರೆ ಸ್ಮೃತಿ ಪುರಾಣಗಳಲ್ಲಿ ನಾವು ಏನು ನೋಡಿದ್ದೀವಿ, ಶಿವನ ವಾಹನ ವೃಷಭ ಗೊತ್ತಾನೆ. ಆ ವೃಷಭ ಅಂದರೆ ಅವನ ವಾಹನ, ಆದರೆ ವೃಷಭನ ಗತಿ ನಡಿಗೆ ಇದೆಯಲ್ಲ ಅದು ಮಂದಗತಿ. ಹೌದಾ, ಮಂದಗತಿಯಲ್ಲಿರ್ತಕ್ಕಂಥದ್ದು ಇದೆ, ಆದರೆ ಅದಕ್ಕಿಂತ ವೇಗವಾಗುಳ್ಳದ್ದು ಕುದುರೆ. ಹೌದಲ್ವಾ, ಅಂತಹ ಒಂದು ಕುದುರೆ ಇದೆಯಲ್ಲ, ವೇಗವಾಗಿರುವ ಕುದುರೆ ಇದೆಯಲ್ಲ, ಸಮರ್ಥವಾಗಿರುವ ಕುದುರೆ ಒಂದಿದೆ ನನ್ನಲ್ಲಿ, ನೀನು ಮಂದಗತಿಯಲ್ಲಿರುವ ವೃಷಭನ ಮೇಲಿರೋದು ಬೇಡ, ಈ ತುರುಗದ ಮೇಲೆ ಕುಳಿತು ನೀನು ಸಂಚರಿಸು, ಎಲ್ಲ ಕಡೆಯೂ ಓಡಾಡು. ಎಲ್ಲ ಕಡೆಯೂ ಓಡಾಡು ಅಂದ್ರೆ ಏನರ್ಥ? ಹಾಗಾದ್ರೆ ಆ ತುರುಗ ಯಾವುದು ಅಂತ ಒಂದು ಹೋಲಿಕೆ ಮಾಡಿ ಪ್ರಮೇಯವನ್ನು ಬರೆದಿದ್ದಾರೆ ಶಂಕರ ಭಗವತ್ಪಾದರು. ಅಂದರೆ ಈ ತುರುಗ ಯಾವುದಪ್ಪ ಅಂದರೆ ಮನಸ್ಸು. ನಮ್ಮ ಮನಸ್ಸಿದೆಯಲ್ಲ, ಈ ಮನಸ್ಸೆಂಬ ತುರಗವನ್ನು ಹೇ ಮಹಾದೇವನೇ ನೀನು ಇದನ್ನು ಏರಿ ಸಂಚರಿಸೋ. ಆದರೆ ಏರಿ ಸಂಚರಿಸಬೇಕಾದರೆ ಮನಸ್ಸು ಅನ್ನತಕ್ಕಂಥ ಈ ಕುದುರೆ ಎಷ್ಟು ಯೋಗ್ಯವಾಗಿರಬೇಕು ಗೊತ್ತಾನೆ. ಸುಮ್ಮನೆ ಎಲ್ಲ ಇದು ಆದಂಥದ್ದಲ್ಲ, ಯಾಕೆಂದರೆ ಈ ಮನಸ್ಸು ಅನ್ನತಕ್ಕಂಥದ್ದು ಯಾವಾಗಲೂ ಹೇಳ್ದ ಕೇಳುವಂಥದ್ದು ಇಲ್ಲವೇ ಇಲ್ಲ ಬರಲಿಂದನೂ. ಹಾಗಾದರೆ ಹೇಳಿದಂತೆ ಕೇಳಬೇಕಾದರೆ ಅದಕ್ಕೆ ಕೆಲವಿರತಕ್ಕಂಥ ಲಕ್ಷಣಗಳು, ಯಾವ ಲಕ್ಷಣಗಳುಳ್ಳ ಮನಸ್ಸು ಮಹಾದೇವನಿಗೆ ಕುದುರೆಯಾಗಬಲ್ಲದು, ಅಶ್ವವಾಗಬಲ್ಲದು ಅನ್ನೋದು ಇಲ್ಲಿ ಬಹಳ ಮುಖ್ಯವಾದದ್ದು. ಇದೆಲ್ಲವೂ ಕೂಡ ಸಂಕೇತ ಮಾತ್ರ. ಇಲ್ಲಿ ಮನಸ್ಸು ಅಂತ ಹೇಳಿರೋದು ನಮ್ಮ ಅಂತಃಕರಣವನ್ನು, ನಮ್ಮ ಇಂದ್ರಿಯಗಳು, ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಇವೆಲ್ಲವೂ ಕರ್ಮಗಳಲ್ಲಿ, ವೃತ್ತಿಗಳಲ್ಲಿ ತೊಡಗಿರುತ್ತೆ. ಈ ವೃತ್ತಿಗಳಲ್ಲಿರುವುದೆಲ್ಲವೂ ಕೂಡ ಈ ವೃತ್ತಿ ಎಲ್ಲವೂ ಕೂಡ ಮನಸ್ಸಿನಿಂದಲೇ ಆಗೋದು. ಹೌದಲ್ವಾ, ಅದಕ್ಕೋಸ್ಕರನೇ ಇದನ್ನು ಹೇಳುವಾಗ ಈ ಕುದುರೆಯ ಲಕ್ಷಣಗಳನ್ನು ಹೇಳಿ ಇಂತಹ ಕುದುರೆಯ ಮೇಲೆ ಏರಿ ನೀನು ನಿಜವಾಗಲು ಸಂಚರಿಸಬೇಕು, ಹಾಗೆ ನಾನು ನನ್ನ ಮನಸ್ಸನ್ನು ಅಣಿಮಾಡಿದ್ದೇನೆ ಅಂತ ಯಾರು ಹೇಳ್ತಿರೋದು? ಭಕ್ತನಾದವನು ಹೇಳ್ತಾ ಇದ್ದಾನೆ. ಭಕ್ತನಾದವನಿಗೆ ಬೇರೆ ಇನ್ನಾವುದರ ಹಂಬಲವೂ ಆಸೆಯೂ ಇರುವುದಿಲ್ಲ, ಇಹಪರದ ಆಸೆಯೂ ಕೂಡ ಅವನಿಗೆ ಇರೋದಿಲ್ಲ. ಆದರೆ ಅವನಿಗೆ ಪರಮವಾಗಿ ಪರಮೇಶ್ವರನಲ್ಲಿ ಅಂದರೆ ಆ ದೈವದಲ್ಲಿ, ಆ ಭಗವಂತನಲ್ಲಿ ಆ ಒಂದು ಪರಿಪೂರ್ಣವಾದ ಭಾವ ಇರುತ್ತೆ. ಹಾಗೆ ಇದ್ದಂತಹ ಮನಸ್ಸು ಯಾವಾಗಲೂ ಆ ಮನಸ್ಸಿನ ತುಂಬ, ಮನಸ್ಸಿನ ಮೇಲೆ ಯಾರು ಕೂತಿರ್ತಾರೆ? ಆ ಪರಮೇಶ್ವರನೇ ಕುಳಿತಿರಬೇಕು.
ಅದರಿಂದ ಮನಸ್ಸು ಅಂದ್ರೇ ಸಂಕಲ್ಪ ವಿಕಲ್ಪ, ಮನಸ್ಸು ಅಂದ್ರೇ ವಿಚಾರಗಳಿಂದ ಕೂಡಿರುವುದು. ಆ ವಿಚಾರವೆಲ್ಲವೂ ಅನ್ಯವಲ್ಲದೆ ಅನನ್ಯವಾಗಿ ಪರಮ ಭಕ್ತಿಯಲ್ಲಿ ಅಂದರೆ ಭಗವದ್ ಭಕ್ತಿಯಲ್ಲಿಯೇ ತುಂಬಿರತಕ್ಕಂಥ ವಿಶೇಷಣಗಳನ್ನು ಇಲ್ಲಿ ಹೇಳ್ತಾರೆ. ಅದರಿಂದ ಕೊನೆಯ ಲೈನನ್ನು ಬಿಟ್ಟು ಅದರ ಹಿಂದೆ ಸ್ಮರಾರೆ ಅಂತಿದೆಯಲ್ಲ, ಅಲ್ಲಿಂದ ಇದನ್ನು ಓದ್ಕೋಬೇಕು, ಅನುಸಂಧಾನ ಮಾಡಬೇಕಾದ್ರೆ ಅವನನ್ನು ಹೊಳದು ಸ್ಮರಾರೆ ಅಂತ ಇದೆಯಲ್ಲ, ಅಲ್ಲಿಂದ ಶುರು ಮಾಡಿ ಆಮೇಲೆ ಮೇಲೆ ಹೋಗೋದು. ಸ್ಮರಾರೆ ಸ್ಮರಾರೆ ಅಂದರೆ ಮುರಾರೆ ಅಂತ ಕೆಲವರು ಬರ್ದಿದ್ದಾರೆ. ಮುರಾರಿ ಅಂದರೆ ಅಷ್ಟೊಂದು ಗೊಂದಲ ಇರುತ್ತೆ. ಮುರಾರಿ ಅಂದರೆ ಯಾರು? ಮುರಾ ಎಂಬ ರಾಕ್ಷಸನನ್ನು ಹೊಂದವನು. ಯಾರು ಮುರಾರಿ? ಇಲ್ಲಿ ಅದಿಲ್ಲ, ಸ್ಮುರಾರಿ ಅಂತಲೂ ಇಲ್ಲ, ಸ್ಮರಾರೆ ಅಂತ ಇದೆ. ಏನಾಗಂದ್ರೆ ಅಂದರೆ ಮನ್ಮಥಹಾರಿ ಅಂತ. ಮನ್ಮಥಹಾರಿ ಯಾರು? ಶಿವ ಮಹಾದೇವ. ಯಾಕೆ ಮನ್ಮಥಹಾರಿ ಅಂತ ಇದನ್ನು ಮಾಡಬೇಕು ಅಂದರೆ ಸ್ಮರ ಅನ್ನೋದು ಧಾತು ಪದ, ಸ್ಮರಣೆ. ನಾವು ಯಾವಾಗಲೂ ಕೂಡ ಯಾವುದೋ ಒಂದು ಸಿಕ್ಕಲಿಲ್ಲ, ಯಾವುದೋ ಒಂದು ಸಿಕ್ಕಿತ್ತು, ಬರೀ ಸಿಕ್ಕಿದ್ರೂ ವಿಚಾರವೇ. ಬಯಕೆಯಲ್ಲಿಯೇ ನಮ್ಮ ನೆನಪುಗಳೆಲ್ಲವೂ ಎಳ್ಕೊಂಡು ಎಳ್ಕೊಂಡು ನಮ್ಮನ್ನು ಹೋಗುತ್ತೆ, ಹೌದಲ್ವೋ? ಹಾಗಾದ್ರೆ ಅದೇನದು ಬಯಕೆ ಅಂದರೆ? ಕಾಮನೆ, ಕಾಮ, ಕಾಮದೇವ, ಹೌದಲ್ವೋ? ಕಾಮದೇವನನ್ನು ಸುಟ್ಟವನೇ ಅಂದರೆ ಮನ್ಮಥಹಾರಿಯೇ ಅಂದರೆ ಸ್ಮರಾರೆ. ಅರ್ಥ ಆಯ್ತಲ್ಲ? ಅಂದರೆ ಅವನನ್ನು ಪ್ರಾರ್ಥನೆ ಮಾಡೋದು ಮಹಾದೇವನನ್ನು. ಸ್ಮರಾರೆ ಅಂದರೆ ಆ ಸ್ಮರಾರೆ ಅಂತ ಕಾಮದೇವನನ್ನು ಮಾಡುವ ಅಂದರೆ ಮನ್ಮಥಹಾರಿ. ಮನ್ಮಥಹಾರಿ ಆದವನು ಹೆಚ್ಚು ಸ್ವಲ್ಪ ಅದಕ್ಕೆ ಹತ್ತಿರವಾಗುತ್ತೆ ಮುರಾರಿ ಅನ್ನೋ ಪದಕ್ಕಿಂತ. ಅದನ್ನು ಬಳಸಿಯಾರ ಕೇಳೋರು. ಆದರೆ ಸ್ಮರಾರೆ ಅನ್ನೋದಕ್ಕೆ ಹತ್ರ ಇದು ಮನ್ಮಥಹಾರಿ, ಶಿವತಾನೇವನನ್ನು ಸಂಹಾರ ಮಾಡಿದ್ದು. ಹಾಗಾದರೆ ನಮ್ಮಲ್ಲೂ ಏನಾದರೂ ಒಂದು ಕಾಮದಹನ ಆಗಬೇಕಾದ್ರೆ ಯಾರು? ಶಿವನ ಮೂರನೇ ಗಂಡೆ ಆಗಬೇಕು ಅಂದರೆ ಜ್ಞಾನಚಕ್ಷುವೇ ತೆಗೆಯಬೇಕು. ಅಂದರೆ ನಮ್ಮನ್ನು ಯಾವ್ಯಾವುದು ಮತ್ತೆ ಮತ್ತೆ ಜನ್ಮಗಳಿಗೆ ಮತ್ತೆ ಮತ್ತೆ ಇಲ್ಲಿಗೆ ಎಳೆದುಕೊಂಡು ಬರುತ್ತದೋ ಅಂದರೆ ಆ ಕರ್ಮ ವಾಸನೆಗಳು, ಕರ್ಮ ವಾಸನಾ ಬೀಜಗಳು, ಅದೆಲ್ಲವೂ ಬೀಜ ರೂಪದಲ್ಲಿ ಇರತಕ್ಕಂಥದ್ದು ಸ್ಮರಣೆ. ಆ ಸ್ಮರಣೆಯಲ್ಲಿರ್ತಕ್ಕಂಥದ್ದು ಸ್ಮರ. ಸ್ಮರ ಅನ್ನತಕ್ಕಂಥದ್ದು ನಮ್ಮಲ್ಲಿರ್ತಕ್ಕಂಥದ್ದು ಆ ಮನ್ಮಥ ಭಾವ. ಆದ್ದರಿಂದ ಅದನ್ನು ಸ್ಮರಾರೆ ಅಂತ ಇಲ್ಲಿ ಬರೆದಿದ್ದಾರೆ. ಹೇ ಸ್ಮರಾರೆ, ಹೇ ಮನ್ಮಥಹಾರಿಯೇ, ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಗೊತ್ತ. ಆಮೇಲೆ ಮುಂದಕ್ಕೆ ಕಲ್ಯಾಣಿ ನಮ್ಮ ಸರಸ. ಅಲ್ಲ ಮುಂದಕ್ಕೆ, ಎರಡನೇ ಅದಾದ್ಮೇಲೆ ಸ್ಮರಾರೆ ಮುಂದಿನ ಲೈನ್ ಇಲ್ಲ. ಸ್ಮರಾರೆ ನೇತ ಸಮಸ್ತ ಜಗತ. ಸ್ಮರಾರೆ ನೇತ ಸಮಸ್ತ ಜಗತಾಂ, ಸಮಸ್ತ ಜಗತಾಂ ನೇತ. ಸಮಸ್ತ ಜಗತಾಂ ಅಂದ್ರೆ ಅಖಿಲಾನಂದ ಗೌಡಿ ಬ್ರಹ್ಮಾಂಡ ನಾಯಕ. ಸಮಸ್ತ ಅಂದ್ರೆ ಇನ್ನೇನು ಮಾಡ್ಬೇಕು? ಎಲ್ಲವೂ ನಮಗೆ ಗೊತ್ತಿರುವ, ಗೊತ್ತಿಲ್ಲದೆ ಇರುವ ಅಖಿಲಾಂಡ ಎಲ್ಲ ಕೋಟಿಗಳನ್ನು ನೋಡತಕ್ಕಂಥ ನೇತ. ನೇತ ಅಂದ್ರೆ ನಾಯಕ, ಹೌದಲ್ವಾ? ಎಲ್ಲದರ ನಾಯಕನೇ, ಒಡೆಯನೇ, ಪ್ರಭುವೇ, ವಿಭುವೇ, ಭಗವಂತನೇ, ಶಿವನೇ, ಶಂಕರನೇ, ಮಹಾದೇವನೇ, ಭಗವಂತನೇ, ಪರಮಾತ್ಮನೇ. ಏನು ಬೇಕಾದ ಪದಗಳನ್ನು ನೀವು ಲೀಲಾ ಜಾಲವಾಗಿ ಬಳಸ್ಬೋದು. ಯಾಕೆಂದ್ರೆ ನಿಮಗೂ ಬೇಕಾದಷ್ಟು ಕವಿತ್ವ ಇರೋದ್ರಿಂದ. ಕವಿತ್ವ ಇದೆಯಲ್ವಾ? ಇದೆ. ಅದರಿಂದ ಹೇಳ್ತಾ ಇದ್ದಾನೆ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನೇ. ಮುಂದಿನ ಇನ್ನೊಂದು ಪದ ವೃಷಭಾದಿರೂಢ. ನೋಡಿ, ವೃಷಭಾದಿ ಬೇರೆ ಅಂತ ಅರ್ಥ ಮಾಡ್ಬೋದು. ಆದಿ ವೃಷಭನೇ ಅಂತ ಮಾಡಬೇಕು. ಅಂದರೆ ಈ ನಾವು ನೋಡ್ತಾರೆ ಈಗಿನ ವೃಷಭಗಳೆಲ್ಲ ಕೃಷ, ಶಿವನವರು ಅಷ್ಟು ಶಕ್ತಿ ಎಲ್ಲಿದೆ? ಇಲ್ಲ ಅಲ್ವಾ? ಆದ್ದರಿಂದ ಆದಿ ಮೊದಲು ಪ್ರಪ್ರಥಮವಾದ ಯಾವ ವೃಷಭ ಇದೆ ಅದು ಅವನ ವಾಹನ. ಹೌದಾ? ಮೊದಲನೇದು ಮೂಲದಲ್ಲಿ ಇರ್ತಕ್ಕಂಥ ವೃಷಭನ ಆರೂಢ, ಅದನ್ನು ಹತ್ತಿಕೊಂಡು ತಿರುಗುತ್ತಾ ಇರುವವನೇ. ಅದೆಲ್ಲವೂ ಸರಿಯೇ. ಹೇ ಪರಮಾತ್ಮನೇ, ಹೇ ಮಹಾದೇವನೇ, ನೀನು ಇವಾಗ ನನ್ನ ಈ ಅಂತಃಕರಣವೆಂಬ ಈ ಮನಸ್ಸೆಂಬ ಕುದುರೆಯನ್ನು ನೀನು ಹತ್ತಬೇಕು. ಆದರೆ ಈ ಮನಸ್ಸನ್ನು ನಾನು ನಿನಗೆ ಹೇಗೆ ಸಿದ್ಧ ಮಾಡಿದ್ದೀನಿ? ಯಾವುದರಿಂದ? ಭಕ್ತಿಯಿಂದ. ಸೊ ಈ ಭಕ್ತಿಯಲ್ಲಿ ನಿರ್ವಾಗ್ಯವಾಗಿರೋದ್ರಿಂದ ಇಲ್ಲಿ ಒಂದೊಂದನ್ನು ಮತ್ತೆ ನೋಡಬೇಕು, ಮೇಲ್ಗಡೆ ಬರಬೇಕು. ಇವಾಗ ಕಲ್ಯಾಣಿ ನಮ್ಮ ಸರಸ ಚಿತ್ರಗತಿಂ ಸವೇಗಂ. ಕಲ್ಯಾಣಿ, ಕಲ್ಯಾಣಿ ಅಂದರೆ ಅತ್ಯಂತ ಶುಭಕರವಾಗಿರುವ, ಕಲ್ಯಾಣ ಗುಣಗಳಲ್ಲುಳ್ಳಂತಹ ಈ ಕುದುರೆ. ಯಾಕೆಂದರೆ ಸಾಮಾನ್ಯವಾಗಿ ಕುದುರೆ ಇದೆಯಲ್ಲ, ಆ ಕುದುರೆಯನ್ನು ನೋಡುವಾಗ ಸುಳಿಗಳನ್ನು ನೋಡ್ತಾರೆ. ಕುದುರೆ ಅನ್ನೋದಕ್ಕೆ ಒಳ್ಳೆ ಜಾತಿ ಕುದುರೆ ಅಂತೆಲ್ಲ ಕರಿತೀವಲ್ಲ, ಆ ಜಾತಿ ಕುದುರೆ ಅನ್ಬೇಕಾದ್ರೆ ಅದು ಹೀನ ಸುಳಿ ಇರಬಾರ್ದು. ಮತ್ತು ಅತ್ಯಂತ ಅಲ್ಲ, ಆ ಕುದುರೆಯಲ್ಲಿರ್ತಕ್ಕಂಥ ಮುಖಲಕ್ಷಣಗಳು, ಪಾದಲಕ್ಷಣಗಳು, ವೇಗ ಲಕ್ಷಣಗಳು ಎಲ್ಲ ಇರಬೇಕದಕ್ಕೆ. ಅದಕ್ಕೆ ಇಷ್ಟು ವರ್ಷ ಇದೆ, ಆಯುಷ ಎಲ್ಲ ನೋಡಬೇಕು. ಬಟ್ ಕುದುರೆ ಕಷ್ಟಪುಷ್ಟವಾಗಿರಬೇಕು. ಅದೆಲ್ಲವೂ ಭಾಳ, ಅದರ ಬಣ್ಣ, ಅದರ ಕಣ್ಣು, ಅದರ ತೀಕ್ಷ್ಣತೆ, ಅದರ ವೇಗ ಎಲ್ಲವೂ ಇರಬೇಕಲ್ಲ.
ಆದ್ದರಿಂದ ಈ ಮನಸ್ಸು ಎಂಬತಕ್ಕಂಥ ಈ ಕುದುರೆಯು ಕಲ್ಯಾಣಕರವಾಗಿದೆ, ಶುಭವಾಗಿದೆ. ಅಂದರೆ ಯಾವಾಗಲೂ ಇದು ಶುಭವನ್ನೇ ನೋಡುತ್ತದೆ, ಅಂದರೆ ಸಮತ್ವದಲ್ಲಿದೆ. ಯೋಗ ಕುದುರೆ ಇದು, ಯೋಗಾಶ್ವ ಇದು. ಆದ್ದರಿಂದ ಯೋಗ ಭಾವ ಅನ್ನೋದು ನಮಗೆ ಯಾವುದೇ ಅನುಭವ ಆದರೂ, ಯಾವುದೇ ರೀತಿಯ ಲೌಕಿಕವಾಗಲಿ ಅಲೌಕಿಕವಾಗಲಿ ಏನಾದರೂ ಆಗಬೇಕಾದ್ರೆ ನಮ್ಮ ಬುದ್ಧಿಮತ್ತೆಯಲ್ಲೇ ನೋಡಿ, ಒಂದು ತಿಳ್ಕೊಳ್ಳಿ. ನಮ್ಮ ಬುದ್ಧಿ ಅಂದರೆ ಈ ಅಶ್ವವು ಯಾವಾಗಲೂ ಕೂಡ ಇಂದ್ರಿಯಗಳನ್ನು ಹೊತ್ತು ಹೊರಗಡೆ ವಾಸನೆಗಳ ಜಗತ್ತಿನಲ್ಲಿ ವಿಷಯಗಳ ಜಗತ್ತಲ್ಲಿ ಸುತ್ತಾ ಇರುತ್ತೆ. ಕುದುರೆ ಬುದ್ಧಿ ಅನ್ನೋದು ವೃತ್ತಿ. ಈ ವೃತ್ತಿಯನ್ನೇ ಇಲ್ಲಿ ಕುದುರೆ ಅಂತ ಇವರು ಉಪಮಾನವಾಗಿ ಮಾಡಿಕೊಂಡಿರೋದು. ಈ ಕುದುರೆಯು ಯಾವಾಗ ಸ್ಥೂಲವೋ, ಈ ಬುದ್ಧಿ ಇದೆಯಲ್ಲ, ಈ ಬುದ್ಧಿಯು ಅತ್ಯಂತ ಸ್ಥೂಲವಾಗಿರುವಾಗ ಇದು ಇಂದ್ರಿಯಗಳ ಅನುಭವವನ್ನು ಪಡೆಯುತ್ತದೆ. ಇಂದ್ರಿಯಗಳ ಅನುಭವವನ್ನು ಪಡೆಯೋದಕ್ಕೆ ಬುದ್ಧಿಗೆ ವಿಶೇಷವಾದಂಥದ್ದೇನು ಬೇಡ, ಸ್ಥೂಲ ಬುದ್ಧಿ ಸಾಕು. ಏನು ಇಂದ್ರಿಯಗಳ ಅನುಭವ ಅಂದರೆ ನೋಡಿ, ಕಣ್ಣಿನಿಂದ ಏನೋ ನೋಡ್ತೀವಿ, ಕಣ್ಣು ಇರೋದೇ ನೋಡೋದಕ್ಕೆ ದೃಶ್ಯಗಳನ್ನು ಕಣ್ಣು ನೋಡುತ್ತದೆ ಅಂತ ತಿಳ್ಕೊಳ್ಳೋದಕ್ಕೆ ವಿಶೇಷ ಬುದ್ಧಿ ಬೇಕಾ? ನೋಡೋದಾಯ್ತು, ಸ್ಥೂಲ ಬುದ್ಧಿ ಸಾಕು. ಕಣ್ಣು ನೋಡುತ್ತದೆ ಒಳ್ಳೆಯದು ಕೆಟ್ಟದ್ದು ಎಲ್ಲನೂ ನೋಡುತ್ತೆ, ಕಿವಿಯು ಕೇಳುತ್ತದೆ. ಕಿವಿ ಕೇಳುತ್ತದೆ ಅನ್ನೋದಕ್ಕೆ ಏನನ್ನು ಕೇಳಿಸ್ಕೊಳ್ತಾ ಇದೆಯೋ ಅದಕ್ಕೆ ಸ್ಥೂಲ ಬುದ್ಧಿ ಸಾಕು. ಹೌದಾ? ಸಾಮಾನ್ಯ ಬುದ್ಧಿಯೇ ನಮಗಿರ್ತಕ್ಕಂಥ ಬುದ್ಧಿಯೇ ಸಾಕು. ಓ, ಕೇಳುವುದು ಎಂದರೆ ಇದು, ಇದನ್ನು ಇದು ಒಳ್ಳೆಯದು ಕೇಳುತ್ತೇವೆ, ಕೆಟ್ಟದ್ದನ್ನು ಕೇಳುತ್ತೇವೆ. ಕಿವಿ ಸರಿಯಾಗಿ ಕೇಳುತ್ತಿದೆ, ಕಿವಿ ಯಾರು ಕೇಳುತ್ತಿಲ್ಲ, ಇದೆಲ್ಲದಕ್ಕೂ ನಮಗೆ ಸ್ಥೂಲ ಬುದ್ಧಿ ಸಾಕು. ಹೌದಾ? ನಾಲಿಗೆಯಿಂದ ರುಚಿ ನೋಡುವುದಕ್ಕೆ, ಇದು ಹುಳಿ ಉಪ್ಪು ಖಾರ ನೋಡೋದಕ್ಕೆ ವಿಶೇಷವಾಗಿ ಏನಾದ್ರು ಮಾಡಬೇಕಾ? ಇಲ್ಲ, ಸ್ಥೂಲ ಬುದ್ಧಿ ಸಾಕು. ತರ್ಕದಿಂದಲೇ ನೀವು ಮಾಡ್ಕೊಂಡ್ಬಿಡ್ತೀವಿ. ಸ್ಥೂಲ ಬುದ್ಧಿ ಅಂದರೆ ತರ್ಕ ಬುದ್ಧಿಯೇ, ತರ್ಕ ಬುದ್ಧಿ ಅವರ ಸ್ಥೂಲ. ಮೂಗಿನಲ್ಲಿ ಏನಾದರೂ ವಾಸನೆ ಬಂದರೆ ಮೂಗು ಮುಚ್ಕೋಬೇಕು ಅಂತ ಬುದ್ಧಿಗೆ ತಕ್ಷಣ ಗೊತ್ತಾಗೋಗ್ಬಿಡುತ್ತೆ, ಇದು ದುರ್ವಾಸನೆ ಇದು ಸುವಾಸನೆ ಅಂತ ಗೊತ್ತಾಗೋದಿಲ್ವಾ? ಗೊತ್ತಾಗುತ್ತೆ. ಹಾಗೆ ಚರ್ಮದಿಂದ ಏನಾದರೂ ಮಾಡೋದು, ಇದು ಮೃದುವಾಗಿದೆ ಇಲ್ಲ ಗಟ್ಟಿಯಾಗಿದೆ ಆಗಿದೆ ಹೀಗಿದೆ ಅಂತ ಹೇಳೋದಕ್ಕೆ ಇದಕ್ಕೂ ಗೊತ್ತಾಗುತ್ತೆ. ಸೊ ಈ ಶಬ್ದಸ್ಪರ್ಶ ರೂಪ ರಸಗಂಧಗಳನ್ನು ಅರಿಯುವುದಕ್ಕೆ ಬುದ್ಧಿಗೆ ಯಾವುದೇ ವಿಶೇಷವಾದಂಥ ಸೂಕ್ಷ್ಮತೆಗಳು ಬೇಕಿಲ್ಲ. ಆದರೆ ನಾವೇನಾದರೂ ಇಂದ್ರಿಯಾತೀತವಾದಂಥ ಅನುಭವವನ್ನು ಪಡೆಯಬೇಕಾದರೆ, ಆತ್ಮಾನುಭವವನ್ನು ಪಡೆಯಬೇಕಾದರೆ, ಬ್ರಹ್ಮವನ್ನು ಪಡೆಯಬೇಕಾದರೆ, ಶಿವಾನುಭವವನ್ನು ಪಡೆಯಬೇಕಾದರೆ, ಆನಂದಾನುಭವವನ್ನು ಅಂದರೆ ಸ್ವರೂಪಾನಂದ ಭವವನ್ನು ಪಡೆಯಬೇಕಾದರೆ ಈ ಸ್ಥೂಲ ಬುದ್ಧಿಯಿಂದ ಆಗೋದಿಲ್ಲ. ಆದರೆ ನಮಗೆ ಬುದ್ಧಿಯಿಂದಲೇ ಗೊತ್ತಾಗಬೇಕು ಬದುಕಿರುವಾಗ. ಹಾಗಾಗಿ ನಾವು ವಿಶೇಷವಾಗಿ ಏನು ಮಾಡಬೇಕು, ಬುದ್ಧಿಯನ್ನು ಸೂಕ್ಷ್ಮ ಮಾಡಿಕೊಳ್ಳಬೇಕು. ಸ್ಥೂಲವಾಗಲ್ಲ, ಬುದ್ಧಿಯನ್ನು ಸೂಕ್ಷ್ಮ ಮಾಡಿಕೊಳ್ಳುವುದೇ ಈ ಕುದುರೆಯ ಲಕ್ಷಣಗಳನ್ನು ಹೇಳಿರೋದು. ನಮ್ಮ ಬುದ್ಧಿಯನ್ನು ಸೂಕ್ಷ್ಮ ಮಾಡ್ಕೋಬೇಕು. ಹೇಗೆ ಸೂಕ್ಷ್ಮ ಮಾಡ್ಕೋಬೇಕು ಅಂತಂದರೆ, ಈ ಬುದ್ಧಿಯಲ್ಲಿರ್ತಕ್ಕಂಥ ತರ್ಕ ಇದೆಯಲ್ಲ, ಹೊರಗಡೆ ಇರುವ ಪದಾರ್ಥಗಳು, ಈ ಪದಾರ್ಥ ಪ್ರಪಂಚದಲ್ಲಿ ನಮಗಾಗುವ ಎಲ್ಲ ಇಂದ್ರಿಯ ಅನುಭವಗಳು ಕೂಡ ವಿಶೇಷಣಗಳೇನಿಲ್ಲ ಎಂಬುದು ಮೊದಲು ಗೊತ್ತಾಗಬೇಕು. ಇದೆಲ್ಲವೂ ವಿಶೇಷಣಗಳಿದ್ದರೆ ಈ ರೀತಿ, ಆದರೆ ಸೂಕ್ಷ್ಮ ಬುದ್ಧಿಯು ಸಾಮಾನ್ಯವಾಗಿ ಬಿಡುತ್ತದೆ. ಅರ್ಥ ಮಾಡ್ಕೊಳ್ಳಿ, ಬುದ್ಧಿಯಲ್ಲಿ ವಿಶೇಷತೆ ಇದ್ದರೆ ಸ್ಥೂಲ, ಬುದ್ಧಿಯು ಸಾಮಾನ್ಯವಾಗಿದ್ದರೆ, ಸಾಮಾನ್ಯವಾಗಿದ್ರೇನು, ಯಾವುದೇ ತರ್ಕ ಕುತರ್ಕಗಳಿಲ್ಲದೇನು ಸಾಮಾನ್ಯ. ನಾವೇನನ್ಕೋತೀವಿ ಅಂದರೆ ಭಗವಂತನನ್ನು ಅರ್ಕೋಬೇಕಾದ್ರೆ ನಮಗೆ ವಿಶೇಷ ಬುದ್ಧಿ ಬೇಕು ಅಂತ ತಾನೆ ಅರ್ಕೊಂಡಿದ್ದೀವಿ. ಹಾಗೆ ಹೇಳುವುದಕ್ಕೆ ಕಾರಣ ಏನಪ್ಪ ಅಂದರೆ ಸ್ಥೂಲ ಬುದ್ಧಿ. ನಿಧಾನಕ್ಕೆ ಅರ್ಥ ಮಾಡ್ಕೊಳ್ಳಿ, ಬುದ್ಧಿಯು ಸೂಕ್ಷ್ಮವಾಗುವುದು ಎಂದರೆ ಅರ್ಥ ವಿಶೇಷವಾಗುವುದು ಅಂತಲ್ಲ ಅರ್ಥ. ಸೂಕ್ಷ್ಮವಾಗುವುದು ಅಂದರೆ ಬುದ್ಧಿಯಲ್ಲಿರುವ ಎಲ್ಲ ವಿಶೇಷಣಗಳನ್ನು ತೆಗೆದುಬಿಡುವುದು ಅಂದರೆ ಏನರ್ಥ, ಅಂತಃಕರಣ ವೃತ್ತಿ ಇಲ್ಲದಿರುವುದು. ಅಂತಃಕರಣ ವೃತ್ತಿ ಇಲ್ಲದೇ ಇರತಕ್ಕಂಥ ಮನಸ್ಸು ಹೇಗಿರುತ್ತೆ? ನಿರ್ಮಲವಾಗಿರುತ್ತೆ, ಅದೇ ಅಲ್ವಾ? ಹಾಗಾದ್ರೆ ಈ ಗುಣಗಳಿಗೂ ಅತೀತವಾಗಿರುತ್ತೆ, ಸ್ಮರಣೆಯಲ್ಲಿ ಇದ್ಯಾವುದು ಇರುವುದಿಲ್ಲ, ನನಗೆ ಬೇಕು ಬೇಡುಗಳು ಎಂಬುದರಲ್ಲಿ ವಾದ ವಿವಾದವಿಲ್ಲ, ತರ್ಕ ಕುತರ್ಕಗಳಿಲ್ಲ, ಎದುರಿಚ್ಚ ಲಾಭೋ ಸಂತುಷ್ಟ. ಚೆನ್ನಾಗಿ ಜ್ಞಾಪಕ ಇಟ್ಕೊಂಡಿರಿ, ಮನಸ್ಸು ಅಥವಾ ಬುದ್ಧಿ ತಿಳಿಯಾಗುವುದು ಸೂಕ್ಷ್ಮವಾಗುವುದು ಎಂದರೆ ವಿಶೇಷಣಗಳಿಲ್ಲದಿರುವುದು. ಅರ್ಥ ಆಯ್ತಲ್ಲ, ನಮ್ಮ ಅಂತಃಕರಣ ಎಲ್ಲ ಕಲ್ಪೋದು ಯಾವಾಗಪ್ಪ? ನಮಗೆ ದುಃಖ ಉಂಟಾಗೋದು, ಬೇಕು ಬೇಡ ಅನ್ನೋ ಸರತಮ ಭಾವದ ಬುದ್ಧಿ ಇರುವುದು ಎಲ್ಲ ಯಾವಾಗ ನಮಗೆ?
ಅದೇನು ಸ್ಥೂಲ ಬುದ್ಧಿ ಅಂದ್ರೆ ಯಾವುದಾದ್ರೂ ನಿಮಗೆ ಬೇಕು ಬೇಡಗಳಿದೆ, ಆಕೆಯಲ್ಲಿ ವಾದ ವಿವಾದವಿದೆ, ತರ್ಕ ಕುತರ್ಕಗಳಿದೆ, ಮತ್ತೆ ವಿಷಯದ ಇಂದ್ರಿಯದ ವಿಷಯ ಪ್ರಪಂಚದ ಸಂಬಂಧ ಗಾಢವಾಗಿದೆ, ಅದಲ್ವ ಸಂಸಾರದಲ್ಲಿ ಗಾಢವಾದ ಅಹಂತೆ ಮಮತೆ ಇದೆ ನನಗೆ, ಆಗ ಮಾತ್ರವೇ ಅದು ಸ್ಥೂಲ ಬುದ್ಧಿ. ನೋಡಿ ಎಲ್ಲದಕ್ಕಿಂತ ಸರಳ ಮಾಡಿ ಇನ್ನೂ ಮಾಡೋದಾದ್ರೆ ಅಹಂಕಾರ ಮಮಕಾರ ಯುಕ್ತವಾದ ಬುದ್ಧಿಯು ಸ್ಥೂಲ ವಿಶೇಷ. ಹಾಗಾದ್ರೆ ಬುದ್ಧಿಗೆ ವಿಶೇಷಣ ಯಾವುದು? ಅಹಂಕಾರ ಮಮಕಾರ. ಅಹಂಕಾರ ಮಮಕಾರಗಳಿಂದ ಇದು ನಾನು, ಇದು ನನ್ನದು, ಇದು ಡಿವಿಜನ್ನು, ಇದು ಬೇಕು ಇದು ಬೇಡ, ಇದು ಹುಟ್ಟು ಇದು ಸಾವು, ಇದು ಆರೋಗ್ಯ ಇದು ಅನಾರೋಗ್ಯ, ಇದು ನರಕ ಇದು ಸ್ವರ್ಗ, ಎಲ್ಲ ಭೇದವು ಜ್ಞಾನದಲ್ಲಿ ಉಂಟಾಗುವುದು ಅಹಂತೆ ಮಮತೆಯಿಂದ. ಆ ವಿಶೇಷಣಗಳಿಂದಲೇ ಬುದ್ಧಿಯು ಯಾವಾಗಲೂ ಸ್ಥೂಲವಾಗುವುದು, ಹೌದಲ್ವ? ಸೂಕ್ಷ್ಮವಾಗುವುದು ಅಂದ್ರೆ ಅರ್ಥ ವಿಶಾಲವಾಗುವುದು, ಸೂಕ್ಷ್ಮವಾಗುವುದು ಅಂದ್ರೆ ಅರ್ಥ ಡೈಲ್ಯೂಟ್ ಆಗುವುದು, ಯಾವುದು ಇಲ್ಲವಾಗ ಅಂತಃಕರಣದಲ್ಲಿ ಈ ವಿಶೇಷಣಗಳೇನು ಇಲ್ಲದೇ ಇದ್ದರೆ, ಅಂದರೆ ಯಾವ ಗುಣವಾಚಕಗಳು ಇಲ್ಲದಿದ್ದರೆ ಅಂತಹದು ಕಲ್ಯಾಣಿ. ಅಂತಹದು ಕಲ್ಯಾಣ, ಶುಭವಾಗಿದೆ, ಅತ್ಯಂತ ಯುಕ್ತವಾಗಿದೆ ಸವಾರಿಗೆ ಈ ಮನಸ್ಸು, ಹೌದಲ್ವೋ? ಈ ತುರಗವನ್ನು ಏರಿ, ಈ ಅಶ್ವವನ್ನು ಏರಿ ಹೋಗಬೇಕು. ಆದರೆ ಇಲ್ಲಿವರೆಗೂ ಏನಾಗ್ತಾ ಇತ್ತು? ನಾನು ನಾನು ಅನ್ನುವ ಅಹಂಕಾರವು ಈ ಮನಸ್ಸಿನ ಮೇಲೆ ಕುಳಿತುಕೊಂಡು ವೇಗವಾಗಿ ಹೋಗ್ತಾ ಇತ್ತು. ಎಲ್ಲಿ ಹೋಗ್ತಾ ಇತ್ತು? ಕಠೋಪನಿಷತ್ತು ಅಲ್ವಾ, ವಿಷಯಾಗಮಸ್ತೇಷು ಗೋಚರಾಂ ಅಲ್ವಾ. ಅಲ್ಲೇನದು? ಇಂದ್ರಿಯಾಣಿ ಹಯನಂ, ಇಂದ್ರಿಯಗಳೆಲ್ಲವೂ ಕೂಡ ಕುದುರೆ ಅಂತೆ. ನಮ್ಮ ಮನಸ್ಸು ಆ ಇಂದ್ರಿಯಗಳನ್ನು ಹೊತ್ತು ಹೋಗ್ತಾ ಇತ್ತು. ಅದೇ ಕುದುರೆ, ಅದು ನೋಡೋ ಮನಸ್ಸು. ಈ ಮನಸ್ಸು ಆ ಕುದುರೆ ಮೇಲೆ ಕುತ್ಕೊಂಡು ಒಂದೊಂದು ಇಂದ್ರಿಯಗಳ ಮೇಲೆ ಕೂಡ ವಿಷಯ ಗಮಸ್ತೇಷು ಗೋಚರಾನ್ ಆತ್ಮೇಂದ್ರಿಯ ಮನೋಯುಕ್ತಂ ಭೋಕ್ತೇತ್ಯಾಹಂ ಮನೀಷಿಣ. ನಾನು ಭೋಕ್ತರ, ನಾನು ಕರ್ತರು ಅಂತ ಇವನು ಒದ್ದಾಡ್ತಾ ಇರೋದಕ್ಕೆ ಜೀವಕ್ಕೆ ಕಾರಣ ಏನು ಅಂದ್ರೆ ಈ ಸ್ಥೂಲ ಬುದ್ಧಿಯ ವೃತ್ತಿ, ಇಂದ್ರಿಯಗಳ ಜೊತೆಯಲ್ಲಿ ವಿಷಯಗಳ ಪ್ರಪಂಚದಲ್ಲಿ. ಗೊತ್ತಾಯ್ತಲ್ಲ, ಕಠೋಪನಿಷತ್ತಲ್ಲಿ ಜಾಸ್ತಿ ಬರ್ತೀವಲ್ಲ. ವಿಷಯ ಪ್ರಪಂಚದಲ್ಲಿ ಈ ಬುದ್ಧಿಯು ಸ್ಥೂಲವಾಗಿ ವರ್ತಿಸುವ ಕಾರಣದಿಂದಲೇ ಸಂಸಾರದಲ್ಲಿ ನಮಗೆ ಅಗಾಧವಾದ ಗುಣವಾಚಕಗಳನ್ನಿಟ್ಟುಕೊಂಡು ನಾನು ದುಃಖಿ, ನಾನು ಸುಖಿ, ನಾನು ರೋಗಿ, ಇದೆಲ್ಲವೂ ನಾನು ಗಮನಿಸ್ತಾ ಇರೋದು ದೇಹಭಾವದ ಸ್ಥೂಲ ಬುದ್ಧಿಯಿಂದ. ಆದರೆ ಈ ಸ್ಥೂಲ ಬುದ್ಧಿಯು ಕಲ್ಯಾಣಕರವಾದ ಆಗಲಾರದು. ಅಂದರೆ ಅರ್ಥ ಏನು? ಆತ್ಮಜ್ಞಾನವನ್ನು ಪಡೆಯಲು ಅಥವಾ ಶಿವಾನಂದ ಲಹರಿಯನ್ನು ಹೊಂದಲು, ಆ ಲಹರಿಯನ್ನು ನಾನು ಆನಂದಿಸಲು ನಮಗೆ ಯೋಗ್ಯತೆಯನ್ನು ತಂದುಕೊಡೋದಿಲ್ಲ ಈ ಸ್ಥೂಲವಾಗಿರ್ತಕ್ಕಂಥ ಅಂತಃಕರಣ ವೃತ್ತಿ. ಸೊ ಈ ಅಂತಃಕರಣ ವೃತ್ತಿ ನಿವೃತ್ತಿ ಆಗಿಬಿಟ್ರೆ ಅಂತಃಕರಣ ಇರುತ್ತೆ, ಆದರೆ ವೃತ್ತಿ ಇರೋದಿಲ್ಲ. ವೃತ್ತಿ ಇರೋದಿಲ್ಲ ಅಂತ ಏನರ್ಥ? ಅದನ್ನ ವೃತ್ತಿ ಇರುತ್ತೆ, ಸಾಯೋರು ವೃತ್ತಿ ಹೋಗಲ್ಲ, ಆದರೆ ಅದೆಲ್ಲವೂ ಸದ್ವೃತ್ತಿಯಾಗಿರುತ್ತದೆ. ನೋಡಿ, ಸದ್ವೃತ್ತಿ ಆಗಿರುತ್ತೆ ಅಂದ್ರೆ ಏನು? ಸತ್ವಗುಣದಿಂದ ಮಾತ್ರ ಕೂಡಿರುತ್ತದೆ. ಸತ್ವಗುಣದಿಂದ ಅಂದ್ರೆ ಏನರ್ಥ? ಜ್ಞಾನದಿಂದ ಕೂಡಿರುತ್ತದೆ. ಜ್ಞಾನದಿಂದ ಕೂಡಿರುತ್ತದೆ ಅಂದ್ರೆ ಏನರ್ಥ? ಇದೆಲ್ಲವೂ ಪರಮಾರ್ಥವಾಗಿಯೇ ನೋಡತಕ್ಕಂಥ ಬುದ್ಧಿಯುಳ್ಳವನಾಗ್ತಾನೆ. ಏನರ್ಥ ಪರಮಾರ್ಥವಾಗಿ ಕೂಡಿರುವುದು? ಏನರ್ಥ? ನಾನು ನೋಡುವ ಕಣ್ಣಿನಿಂದ ಹಿಡಿದು ನೋಡುವ ದೃಶ್ಯವೆಲ್ಲವೂ ಈಶ್ವರಾರ್ಪಣ ಬುದ್ಧಿಯಲ್ಲಿ ನೋಡ್ತಾನೆ, ಈಶ್ವರಾರ್ಪಣ ಬುದ್ಧಿಯಲ್ಲಿ ಕೇಳ್ತಾನೆ, ಈಶ್ವರಾರ್ಪಣ ಬುದ್ಧಿಯಲ್ಲಿ ಮೂಸ್ತಾನೆ, ಈಶ್ವರಾರ್ಪಣ ಬುದ್ಧಿಯಲ್ಲಿ ರುಚಿ ನೋಡ್ತಾನೆ, ಈಶ್ವರಾರ್ಪಣ ಬುದ್ಧಿಯಲ್ಲಿ ಸ್ಪರ್ಶ ಮಾಡ್ತಾನೆ. ನಾನು ಮಾಡ್ತಾ ಇಲ್ಲಿತಕ್ಕಂಥ ಅಹಂಕಾರ ಭಾವ, ಆ ಸ್ವಭಾವ ಹಠವ. ಎಲ್ಲಿ ಸ್ವಭಾವ ಇಲ್ಲದಂತಾಗುತ್ತದೋ ಸ್ವರೂಪ ಜ್ಞಾನದಿಂದ ಅಂತಃಕರಣದಲ್ಲಿ ಸದ್ಭಾವವೇ ಸದ್ವೃತ್ತಿಯೇ ಇರುತ್ತದೆ. ಇದು ಉಪಾಸನೆಗೆ ಬೇಕಾಗಿರೋದು ಇದು ಹೇಳ್ತಾ ಇದ್ದೀನಿ. ಆಮೇಲೆ ಆ ವೃತ್ತಿನೂ ಹೊಟ್ಟೋಗ್ಬೇಕು, ಅದು ಆಮೇಲೆ ನೆಕ್ಸ್ಟು, ಈಗಲೇ ಬೇಡ ಅಂತ ನಿಮ್ಗೆ ಇದೆಲ್ಲ ಅದಲ್ವ. ಯದ್ಭಾವಂ ಸದ್ಭಾವಂ ಸದ್ಭವತೆ, ಯದ್ಭಾವಂ ಯದ್ವಾತಿ ಅಂತ ಅನ್ನುವಾಗಲೇ ಯದ್ವಾ ತದ್ವಂ ಭವತಿ ಎಲ್ಲ ಇರುತ್ತೆ. ಆದರೆ ಇದು ನೋಡಿ ಸದ್ಭಾವ, ಸದ್ಭಾವ ಅಂದ್ರೆ ಏನಂತೆ? ಸದ್ಭಾವ ಅಂದ್ರೆ ಏನು ಅಲ್ವಾ? ಯಾವಾಗಲೂ ಸತ್ ಅದನ್ನೇ ಇರುವುದೇ. ಅಂದರೆ ಸತ್ ಯಾವುದು ಇದೆಯೋ ಅದೇ ಸತ್. ಅಂದರೆ ಆ ಸದ್ಭಾವನೆ, ಆ ಬ್ರಹ್ಮಭಾವನೆ ಅಥವಾ ಪರಮೇಶ್ವರ ಭಾವನೆ ಅಂದರೆ ಎಲ್ಲವೂ ಸಮರ್ಪಣಾ ಭಾವನೆ. ನಾನು ಮಾಡುವ ಜೀವನದ ಪ್ರತಿಯೊಂದೂ, ಕಾಯ ವಾಚ ಮಾನಸದಲ್ಲಿರತಕ್ಕಂಥ ಎಲ್ಲವೂ ಕೂಡ ಅರ್ಪಣಾ ಭಾವದಲ್ಲಿ, ಕೇವಲ ಅರ್ಪಣ ಅಲ್ಲ ಸಮ ಅರ್ಪಣ ಸಮರ್ಪಣ ಭಾವದಲ್ಲಿ ಇರತಕ್ಕಂಥದ್ದು ಪರಿಷ್ಕೃತವಾಗಬೇಕಾಗಿರುವ ಸ್ಥೂಲ ಬುದ್ಧಿಯಾಗಿರುವ ತರ್ಕ ಕುತರ್ಕದಿಂದ ಕೂಡಿರುವ ಗುಣ ವಿಶೇಷಣಗಳಿಂದ ಕೂಡಿರುವ ಎಲ್ಲವೂ ಸ್ಥೂಲ ಬುದ್ಧಿ. ಅರ್ಥ ಆಯ್ತಲ್ಲ?
ಕಲ್ಯಾಣ ಅನ್ನೋದಕ್ಕೆ ಇಷ್ಟು. ಕಲ್ಯಾಣ ಆಗಬೇಕಾದ್ರೆ ಈ ಬುದ್ಧಿ ಅಂದರೆ ನನ್ನ ಮನಸ್ಸು, ಮನಸ್ಸಿನಲ್ಲಿ ಇದು ಯಾವುದೋ ಇರ್ಬಿಡ್ದು ಅಲ್ಲ, ಸಂಕಲ್ಪವಾಗಲಿ ವಿಕಲ್ಪವಾಗಲಿ ಇರಬೇಕಾಗಿಲ್ಲ. ನಮಗೆ ಸಂಕಲ್ಪ ವಿಕಲ್ಪ ಎಲ್ಲ ಬೇಕಾಗಿರೋದು ಯಾವಾಗಪ್ಪ? ಸಂಸಾರ ಮಾಡೋದಕ್ಕೆ ನಮಗೆ ಸಂಕಲ್ಪ ವಿಕಲ್ಪ ಬೇಕೋ? ಅದಲ್ವಾ. ಭಗವಂತನೋಡ ಸಂಕಲ್ಪ ಯಾಕೆ ವಿಕಲ್ಪ ಯಾಕೆ? ಅದು ರಿಲೇಟಿವ್ ಟರ್ಮ್. ಹೌದಲ್ವಾ? ಭಗವಂತನ ನೋಡಬೇಕು ಅಂತ ಅನ್ನೋದೇ ಸಂಕಲ್ಪವೂ ಆಗಿರಬಾರ್ದು ವಿಕಲ್ಪವೂ ಆಗಿರಬಾರ್ದು. ಯಾಕೆ ಅಂದರೆ ಭಗವಂತನನ್ನು ನೋಡಬೇಕು ಅಂದರೆ ಎಲ್ಲೋ ಬಚ್ಚಿಟ್ಕೊಂಡಿದ್ದಾರೆ ಅಂತ ನಿಮ್ಮ ಮನಸ್ಸಲ್ಲಿದೆ ಅಂತ ಅರ್ಥ ಅಲ್ವಾ? ಸರ್ವಾಂತರ್ಯಾಮಿ ಅಂತ ಹೇಳೋದು, ಆದರೆ ನಾನು ನೋಡಬೇಕಾಗಿದೆಯಲ್ಲ ಅಂತ ಕರ್ಗೋದು. ಅದು ಹೇಗೆ ಭಗವದ್ಭಾವ ಆಗುತ್ತೆ ಸ್ವಲ್ಪ ಹೇಳಿ, ನೀವು ಹೇಳ್ಬೋದು. ಆಗದೇ ಇಲ್ಲ. ಅದರಿಂದ ನಾವೇನು ಮಾಡಬೇಕು? ಭಗವಂತ ನೋಡೋದು ನೋಡದೇ ಇರೋದು ಅಂತಿದೆಯಲ್ಲ, ಅದೆರಡು ಕೂಡ ತಪ್ಪು ಕಲ್ಪನೆ. ಸದಾ ಸರ್ವದಾ ನಾವು ನೋಡುತ್ತಿರುವುದೆಲ್ಲ ಭಗವಂತನೇ ಅಲ್ವಾ? ಏಕಂ ಏವಂ ಅದ್ವಯಂ ಬ್ರಹ್ಮ ನೇಹ ನಾನಾಸ್ತಿಕ್ಕಿಂತ ಬೇರೆ ಅದಲ್ಲದೆ ಅದಕ್ಕಿಂತ ಎರಡನೆಯದಾದ ಇನ್ನೊಂದು ಇರುವುದೇ ಇಲ್ಲ. ಆದ್ದರಿಂದ ಅಲ್ಲಿ ನಮಗೆ ಏನು ಸಂಕಲ್ಪ ಮಾಡಿಕೊಂಡು ಇದೆಲ್ಲ ಮಾಡಿಕೊಂಡು ಆಮೇಲೆ ಕೂತ್ಕೊಂಡು ಅವನು ಠಂಡಂತ ಎದುರುಗಡೆ ಬಂದ, ಇದೆಲ್ಲ ಸಿನಿಮಾಟ ಇಲ್ಲ. ಅದು ಯಾರ ಅನುಭವ ಇದ್ರೂ ಯಾರು ಆ ಥರ ಎಲ್ಲ ಹೇಳಿಲ್ಲ. ತಾವು ಕಂಡ ದರ್ಶನವನ್ನು ನಮಗೆ ತಿಳಿಸುವುದಕ್ಕೆ ಅದನ್ನು ಒಂದು ಪ್ರತಿಮೆ ಮಾಡಿ, ಒಂದು ಶ್ಲೋಕ ಮಾಡಿ, ಒಂದು ಭಾವ ಮಾಡಿ, ಒಂದು ಭಂಗಿ ಮಾಡಿ, ಒಂದು ನಾಮ ಮಾಡಿ, ಒಂದು ರೂಪ ಮಾಡಿ ನಮಗೆ ಕೊಟ್ಟಿದ್ದಾರೆ. ಹೌದಲ್ವಾ? ಅದನ್ನೇ ಇಟ್ಕೊಂಡಿರಬಾರ್ದು. ನೀವು ಅದಾಗಬೇಕು, ಅವರಾಗಬೇಕಲ್ಲ, ಅದರ ಒಳಗಡೆ ಹೊಟ್ಟಬೇಕು, ಅದರ ಆಚೆಗೆ ಹೋಗಬೇಕು. ಆದ್ದರಿಂದ ಇಲ್ಲಿ ಗುಣವಿಶೇಷಗಳುಳ್ಳೋದು ಸ್ಥೂಲ ಬುದ್ಧಿ ಅಲ್ಲ, ಅದ್ಯಾವುದೂ ಇಲ್ಲದೆ ವೃತ್ತಿಯೇ ಇಲ್ಲದೆ ಅಂದರೆ ಸದ್ವೃತ್ತಿಯಿಂದ ಏಕವಾಗಿ ಏನಿದೆ ಅಂತಃಕರಣದಲ್ಲಿ ನಾವು ಧಾರಣೆ ಮಾಡಬೇಕಾಗಿರೋದು ಏನಿಲ್ಲ. ಅದರಿಂದ ನಿರ್ವಿಷಯ ಮನಃ ಹೌದಲ್ವ ಇತಿ ಮುಕ್ತಿ. ಮುಕ್ತಿ ಬುದ್ಧಿ ಅಂದರೆ ಬೇರೆ ಏನಲ್ಲ, ನಿರ್ವಿಷಯ ಮನಃ. ಮನಸ್ಸಿಗೆ ವಿಷಯ ಕೊಟ್ಟರೆ ಬಂಧನ ಬಂಧ ಅಲ್ವಾ? ಮನಸ್ಸಿನಲ್ಲಿ ವಿಷಯವಿಲ್ಲದೆ ಇದ್ರೆ ಸೊ ವಿಷಯಗಳು ಅಂದರೆ ಮತ್ತೆ ಐದು ಪ್ರಕಾರಗಳೇ, ಶಬ್ದ ಸ್ಪರ್ಶ ರೂಪ ರಸಗಂಧ. ಸೊ ಆವಾಗ ನಮಗೇನಾಗುತ್ತೆ, ಈ ಇಂದ್ರಿಯಾಣಿ ಹೇಯನು, ಇಂದ್ರಿಯಗಳು ಯಾವುದು ಕುದುರೆಗಳಿದೆಯೋ ಇದೆಲ್ಲವೂ ಕೂಡ ನಾಗಾ ಲೋಟದಲ್ಲಿ ಒಂದೊಂದು ಕುದುರೆ ಒಂದೊಂದು ಕಡೆಗೆ ನಮ್ಮನ್ನು ಎಳ್ಕೊಂಡು ಹೋಗ್ತಾ ಇರುತ್ತೆ. ಜೀವವನ್ನು, ಈ ಜೀವಭಾವವನ್ನು, ಶಬ್ದಸ್ಪರ್ಶ ರೂಪ ರಸಗಂಧಗಳು ಎಂಬ ಹಸಿರು ಹುಲ್ಲಿನ ಕಡೆಗೆ, ಹಸಿರು ಅದು ಆಕರ್ಷಣೆ ತೋರಿಸುತ್ತೆ ನಮಗೆ, ಹುಲ್ಲು ಬಯಲು, ಆ ಬಯಲು ಕಡೆಗೆ ಎಳ್ಕೊಂಡು ಹೋಗ್ತಾ ಇರುತ್ತೆ. ಯಾವುದದು ಬಯಲು ಅಂದರೆ ಸಂಸಾರ ಎಂಬ ಬಯಲು, ಅಲ್ಲಿಗೆ ಎಳ್ಕೊಂಡು ಹೋಗ್ತಾ ಇರುತ್ತೆ. ಆದರೆ ಇದೇನು ಮಾಡಬೇಕು? ಅವಾಗ ನಾವು ನೋಡಬೇಕಾದ್ದೇನು, ಅಂತಃಕರಣದ ಶುದ್ಧಿ ಅಷ್ಟೆ. ಆದ್ದರಿಂದ ಅದು ಶುಭವಾಗಿರುವ ಕಲ್ಯಾಣವಾಗಿರತಕ್ಕಂಥ ಹಯನ ಆಗುತ್ತದೆ ನಮ್ಮ. ಅವಾಗೆಲ್ಲವೂ ಕೂಡ ಇಂದ್ರಿಯಾಣ ಏನು ಅಂದರೆ ಇಂದ್ರಿಯಗಳನ್ನು ಶುದ್ಧ ಮಾಡುವುದು ಅರ್ಥ ಏನು, ನಮ್ಮ ಅಂತಃಕರಣವನ್ನು ಶುದ್ಧಿಗೊಳಿಸೋದು, ಶಮದಮಾದಿಗಳನ್ನು ಸೇರಿಸಿ. ಇಲ್ಲಿ ಅದಕ್ಕೆ ಹೋಲಿಕೆ ಮಾಡಿ ಕುದುರೆಯನ್ನು ಮನಸ್ಸು ಅಂತ ಇಲ್ಲಿ ತಗೊಂಡಿದ್ದಾರೆ. ಅದು ಕಾರಣದಿಂದ ಈ ತಿರುಗವನ್ನು ಕಲ್ಯಾಣವಾಗಿರತಕ್ಕಂಥ ಕುದುರೆಯಾಗಿದೆ ಇದು. ಹೇ ಪರಮೇಶ್ವರನೇ, ನೀನು ಇದನ್ನು ಏರಬೇಕು. ಎರಡನೇ ಲಕ್ಷಣ ಈ ಕುದುರೆಗೆ, ಸರಸ ಚಿತ್ರಗತಿಂ ಸುವೇ ಸವೇಗಂ. ಸರಸ ಚಿತ್ರಗತಿಂ ನೋಡಿ ಅಂದರೆ ಇದು ಇದು ಚಿತ್ರಗತಿ, ಇದರ ಗತಿ ಇದೆಯಲ್ಲ ಯಾವ ಕಡೆಗೆ ಬೇಕಾದರೂ ಹೋಗುತ್ತೆ, ಯಾವ ಕಡೆಗೆ ಬೇಕಾದರೂ ಹೋಗುತ್ತೆ ಅಂತ ಅದಕ್ಕೆ ಬೇಕಾದ ಕಡೆ ಹೋಗುವುದಲ್ಲ. ಚಿತ್ರಗತಂ ಅಂದರೆ ಯಾರು ಇದರ ಸವಾರನೋ ಅವನ ಇಚ್ಛೆ ಎಲ್ಲಿದೆಯೋ ಆ ಕಡೆಗೆ ಮಾತ್ರ ಹೋಗುತ್ತೆ. ಈಗ ಈ ಮನಸ್ಸು ಮೇಲೆ ಕೂತಿರೋದು ಯಾರು? ಮಹಾದೇವನನ್ನು ಕೇಳ್ತಾ ಇದ್ದೀವಿ. ಮನಸ್ಸಿನಂತೆ ಮಹಾದೇವ, ಈಗ ಮನಸ್ಸಿನ ಮೇಲೆ ಮಹಾದೇವ. ಸೊ ಈಶ್ವರನೇ ಪರಮಾತ್ಮನೇ ಅಂದರೆ ಈ ಜೀವವು ಪರಭಾವದಲ್ಲಿ ಇದರ ಮೇಲೆ ಕುಳಿತುಕೊಂಡಾಗ ಯೋಚನೆ ಮಾಡಿ, ನೀವು ಸ್ಥೂಲ ಬುದ್ಧಿಯಿಂದ ನೀವು ಹೋದಾಗ ನೀವು ಬುದ್ಧಿ ಹೇಳುತ್ತಿರುವಂತೆ ಕೇಳುತ್ತಿರುತ್ತೀರಿ, ಹೌದಲ್ವಾ? ಆದರೆ ನೀವು ಸ್ಟ್ರಾಂಗ್ ಆದರೆ ನಿಮ್ಮ ಮನಸ್ಸು ಬುದ್ಧಿ ನೀವು ಹೇಳಿದ ಹಾಗೆ ಕೇಳುತ್ತದೆ. ಹೌದಾ? ಕಷ್ಟ ಅಳುತ್ತೆ ಮನಸ್ಸು, ಒದ್ದಾಡುತ್ತೆ, ಬೇಡ ನನಗೆ ಹೀಗೆ ಬೇಡ, ನನಗೆ ಹೀಗೆ ಮಾಡಬೇಡ ನೀನು ಅಂತ ನಿಮ್ಗೆ ಹೇಳುತ್ತೆ. ಒಳಗಡೆ ನಿಮಗಿನ ಸ್ಪ್ರಿಟ್ ಇರುತ್ತೆ, ಅಂದರೆ ದ್ವಂದ್ವ ಇರುತ್ತೆ ಬುದ್ಧಿನಲ್ಲಿ. ಬುದ್ಧಿ ಹೇಳ್ದಾಗ ಕೇಳೋದು ಏನು ಮಾಡೋದು, ಬುದ್ಧಿನ ಬಲಿ ಹಾಕ್ಬಿಟ್ರೆ ಏನಾಗುತ್ತೆ ಅವನು, ಅದುವೇ ಭಯ. ಗೊತ್ತಲ್ವ? ಅಂದರೆ ಎಲ್ಲಿಯವರೆಗೆ ಪ್ರಪಂಚದ ವಿಷಯಗಳನ್ನೇ ಅದಕ್ಕೆ ತಿರುಗ್ತಾ ಇರ್ತೇವೋ ಈ ಬುದ್ಧಿ ಈ ಮನಸ್ಸು ಅನ್ನೋದು ಏನು ಮಾಡುತ್ತೆ, ಸ್ಟ್ರಾಂಗ್ ಆಗಿ ಬಲಿತ ಕುದುರೆ ಥರ ಆಗಿರುತ್ತೆ. ಹುಚ್ಚು ಕುದುರೆ, ಅನ್ಟ್ರೈನ್ಡ್ ಮೈಂಡ್, ಇಟ್ ವಿಲ್ ಗೋ ವೇರ್ ಎವರ್ ಇಟ್ ವಾಂಟ್ಸ್. ಚಿತ್ತ ಅದು ವಿಚಿತ್ರವಾಗಿರುತ್ತೆ, ಆದರೆ ಅದನ್ನು ಚಿತ್ರ ಮಾಡಬೇಕು. ಅದಲ್ವಾ? ಬಣ್ಣಗಳೆಲ್ಲವೂ ಬಟ್ಟಲಲ್ಲಿ ಇಟ್ಟುಕೊಂಡಿದ್ದರೆ ಎಲ್ಲ ಬಣ್ಣಗಳೂ ಇದೆ, ಆದರೆ ಅದನ್ನು ಹೇಗೇಗೋ ಎರೆಚಿಬಿಟ್ರೆ ಅದು ಚಿತ್ರವಾಗುವುದಿಲ್ಲ. ಏನಾಗುತ್ತೆ?
ವಿಚಿತ್ರ, ಚಿತ್ರದ ವಿಕಾರ, ಚಿತ್ರದಂತೆ ಕಾಣುತ್ತೆ. ಏನು ಅರ್ಥವಾದ ಸುಮ್ಮನೆ ಬಣ್ಣ ಇಟ್ಬಿಟ್ಟು ಆಗಬಾರ್ದು. ಎಂತ ಕಡಿಬೇಕನ್ನ ಮಾಡ್ರನ್ ಆರ್ಚ್, ಮಾಡ್ರನ್ ಆರ್ಟ್ನಲ್ಲಿ ಯಾವ್ದು ಅರ್ಥವಾದಲ್ವೋ ಅದು ಮಾಡ್ರನ್ ಆರ್ಟ್. ಸುಮ್ಮನೆ ಅದ್ಯಾವುದೋ ಒಂದಿರುತ್ತೆ, ಏನೋ ಒಂದು ಮೂಗಿನ ಚಿತ್ರ, ಒಂದು ಚಿತ್ರ, ಕೆಳಗಡೆ ಹಸಿರು, ಆ ಕಡೆ ಕೆಂಪು, ಈ ಕಡೆ ನೀಲಿ, ಹೌದಾ, ಬಂದ್ಬಿಟ್ಟಿರ್ತಾರೆ. ಒಂದೆಲ್ಲ ಈ ಕಡೆ ತುದಿಯಲ್ಲಿ ಬರ್ತಿರ್ತಾರೆ. ಏನದು? ಅದು ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಾಗಲ್ಲ, ತುಂಬ ಬುದ್ಧಿವಂತ ಆಗಿರ್ಬೇಕು. ಏನಂತ ಹೇಳಬೇಕು? ಇಲ್ಲ, ಎಲ್ಲೋ ಮರ ಇದೆ, ಆದರೆ ಇಲ್ಲಿ ಕೆಳಗಡೆ ನೀ ಎಲೆ ಬಿದ್ದಿರೋ ಆಗಿದೆ, ಮರ ಕಾಣ್ತಾ ಇಲ್ಲ, ಎಲೆ ಬಿದ್ದಿದೆ. ಬಿದ್ದಿರುವ ಎಲೆಯು ಹಸಿರಾಗಿಯೇ ಇದೆ. ಯಾರು ಹೇಳ್ತಿರೋದು? ಆ ಬರೆದಿರೋನು. ನಾನು ಬರೆದಿರೋದಲ್ಲ, ನಿಮ್ಗೆ ಹೇಳ್ತಿರೋದು ನೋಡಿ. ಮರ ಕಾಣಲ್ಲ, ಏನೋ ಗಾಳಿ ಎಲ್ಲ ಬರ್ದಿರ್ತಾರೆ, ಹೌದಾ, ಎಲ್ಲೋ ಒಂದು ಕಡೆ ಮೋಡ ಇಲ್ಲಿ ಬರ್ದಿರ್ತಾನೆ. ಒಂದು ದೊಡ್ಡದಾದ ಎಲೆ ಕೆಳಗಡೆ, ಆ ಕ್ಯಾನ್ವಾಸ್ ಕೆಳಗಡೆ ಒಂದು ಹಸಿರು ಎಲೆ ಬರ್ತಿರ್ತಾರೆ. ನೀವು ಇದೇನು, ಇಲ್ಲಿ ಹಸಿರೆಲೆ ಇದೆ, ಅಲ್ಲೆಲ್ಲ ಯಾವ್ಯಾವ ಬಣ್ಣ ಇದೆ, ಕೆಂಪು ಕಾಣುತ್ತೆ, ಆ ಕೆಂಪು ಏನಾದರೂ ಸೂರ್ಯನ ವರ್ಣವೋ? ಸೂರ್ಯ ಕಾಣಲ್ಲ, ಯಾಕೆಂದ್ರೆ ಇದು ಮಾಡ್ರನ್ ಅರ್ಥ. ಆದ್ರೆ ಅವನ್ನೇ ಕೇಳಿದ್ರೆ ಅವನೇ ಹೇಳ್ತಾನೆ, ನೋಡಿ ಹಾಗಲ್ಲ, ಹಸಿರು ಎಲೆಯು ಬೀಳಬಾರದು ಎಂದು ಏನಾದರೂ ಕಾನೂನು ಇದೆಯಲ್ಲ, ಬೀಳ್ಬೋದಲ್ಲ, ಬೀಳ್ಬೋದು. ಬಿರುಗಾಳಿಗೆ ಎಲೆ ಬಿದ್ದಿದೆಯಪ್ಪ, ಮರ ಕಾಣ್ತಿಲ್ವಲ್ಲ, ಕಾಣಲ್ಲ ಮರ, ಅಷ್ಟ ದೊಡ್ಡ ಬಿರುಗಾಳಿ ಮಾಡ್ರನ್ ಅರ್ಥ. ಮರ ಕಾಣದು, ಬಿದ್ದ ಎಲೆ ಬಿದ್ದಿದೆ, ಆದರೆ ಅದು ಒಣಗಿಲ್ಲ, ಹಸಿರಾಗಿದೆ. ಓಹೋ, ಮಾಡಿರೋದು ಹೀಗೋ ಅಂತ ನೀವು ಅಂದ್ಕೊಂಡು ಮುಂದಿನ ಚಿತ್ರಕ್ಕೆ ಹೋಗ್ತೀರಾ. ಅಲ್ಲಿ ಇದೇ ಥರ, ಅಲ್ಲಿ ಮರ ಕಾಣುತ್ತೆ, ಎಲೆ ಕಾಣುತ್ತೆ, ಹೌದಾ. ಆದರೆ ಇದು ಇಲ್ಲಿ ಹಾಗಲ್ಲ. ಇಲ್ಲಿ ಎಷ್ಟು ಚಂದದಲ್ಲಿ ಕಾವ್ಯಮಯವಾಗಿ ಅಲಂಕಾರಿಕವಾಗಿ ಶ್ರೀಮದ್ ಭಗವತ್ಪಾದರು ಇದನ್ನು ನಮಗೆ ಕೊಡ್ತಾ ಇದ್ದಾರೆ. ಅಂದರೆ ಸಚಿತ್ರ ಅಂದರೆ ಸರಸ ಚಿತ್ರಗತಿ ಸವೇಗ. ಸರಸ ಯಾವಾಗ ಕುದುರೆಯ ಮೇಲೆ ನೀವು ಕುಳಿತು ನಿಮ್ಮಂತೆ ಆ ಕುದುರೆ ಹೋದರೆ ಅದು ಸರಸ, ಹೌದಲ್ವ? ಹೇಗೆ ಬೇಕೋ ಹಾಗೆ ಮಾಡ್ತೀರಿ, ಹೀಗಂತೀರಿ, ಎಡಕ್ಕೆ ಮತ್ತೆ ಹೀಗೆಂದು ಬಲಕ್ಕೆ ಹೋಗ್ತೀರಿ, ಹಿಡಿದು ನಿಲ್ತೀರಾ, ಒಂಥರ ಅದ್ರ ಮೇಲೆ ನೀವು ಆಟ ಆಡ್ಬೋದು. ನಿಮ್ಮ ಮನಸ್ಸು ನಿಮ್ಮ ಕೈಗೆ ಸಿಕ್ಕಿಬಿಟ್ಟರೆ, ಅಂದರೆ ಮನಸ್ಸು ಅಂದ್ರೆ ಏನು? ಮನ ಪ್ರಗ್ರಹಮೇವಚ, ಮನಸ್ಸನ್ನ ಕಠೋಪನಿಷತ್ ಹೇಳುತ್ತೆ ಹಗ್ಗ ಕಡಿವಾಣ ಅಂತ ಅಲ್ವ. ಆತ್ಮಾವಗಂ ರತಿನಂ ವಿದ್ಧಿ ಶರೀರಗಂ ಪ್ರಥಮೇವತು ಬುದ್ಧಿಂತು ಸಾರಥಿಂ ವಿದ್ಧಿ ಮನ ಪ್ರಗ್ರಹಮೇವಚ. ಮನಸ್ಸು ಅನ್ನತಕ್ಕಂಥದ್ದು ಹಗ್ಗ ಆಗಿದೆ, ಕಡಿವಾಣ ಆಗಿದೆ, ಹೌದಾ. ನಮ್ಮ ಮನಸ್ಸು ಅನ್ನತಕ್ಕಂಥದ್ದು ಕಡಿವಾಣ, ಯಾವುದಕ್ಕೆ? ಇಂದ್ರಿಯಗಳು ಎಂಬ ಕುದುರೆಗಳಿವೆ, ಹೌದಾ. ಇಲ್ಲಿ ಈ ಮನಸ್ಸನ್ನೇ ಆ ಥರ ಮಾಡಿದ್ದಾರೆ. ಮನಸ್ಸು ನಿಮ್ಮ ಕೈಯಲ್ಲಿದೆ ಅಂದರೆ ಮನಸ್ಸು ಎಂಬತಕ್ಕಂಥದ್ದು ಆಳುವ ಬುದ್ಧಿ ಇದೆಯಲ್ಲ, ಆ ಬುದ್ಧಿಯಲ್ಲಿ ಬಲಿತ ಭಾವ ಇದ್ದರೆ ಸಂಸಾರದ ಗತಿ. ಅಲ್ಲಿ ತಿಳಿಯಾಗಿದ್ದರೆ, ಎಳೆಯದಾಗಿದ್ದರೆ, ಈ ಲಕ್ಷಣಗಳಾಗುವುದು ಇಲ್ಲದಿದ್ದರೆ, ಸುಲಭವಾಗಿ ಶಿಶುವಿನಂತೆ ಮಗುವಿನಂತೆ ಅಮ್ಮನ ಮಡಲಲ್ಲಿ ಮಲಗುವಂತೆ ಶಿವಾನಂದಿಯ ಲಹರಿಯಲ್ಲಿ ತೇಲುತ್ತಾ ತೇಲುತ್ತಾ ಹೋಗಿಬಿಡಬಹುದು. ಹಗುರವಾಗಿ ಬಿಡಬೇಕು ಮನಸ್ಸು, ಭಾರವಾಗಬಾರದು ವಿಷಯಗಳಿಂದ, ಅದು ಇದರ ಅರ್ಥ. ಆದ್ದರಿಂದ ಇಲ್ಲಿ ಈ ಕುದುರೆಯ ಲಕ್ಷಣ ಏನಪ್ಪ ಅಂದರೆ ಭಕ್ತಿಯಿಂದ ಭಗವಂತನನ್ನು ನೆನೆಯತಕ್ಕಂಥ ಶಿವಭಕ್ತನ ಮನಸ್ಸಿನ ಲಕ್ಷಣ. ಎರಡನೆಯದಾಗಿರ್ತಕ್ಕಂಥದ್ದು ಸರಸ ಚಿತ್ರ ಗತಿ. ಗತಿ ಇದರ ಗತಿ ನಿಮ್ಮ ಕೈಲಿದೆ. ಗತಿ ಅಂದರೆ ನಡೆ, ಎಲ್ಲಿ ಹೋಗಬೇಕು ಅಂತ, ಯಾವ ಕಡೆ ಬೇಕಾದ್ರೂ ಹೋಗುತ್ತೆ. ಆಗಿದ್ದರಿಂದ ಏನರ್ಥ? ಅದು ಶಂಭುವನ್ನೇ ತುಂಬಿಕೊಂಡಿರುವ ಮನಸ್ಸಿಗೆ ಗತಿ ಏನು? ಸದ್ಗತಿಯೇ. ಸದ್ಗತಿ ಅಂದ್ರೆ ಏನು? ಮೋಕ್ಷವೇ ಗ್ಯಾರಂಟಿ, ಹೌದಲ್ವ? ನಮ್ಗೆ ಅದೆಲ್ಲ ಹೊಂದಾಣಿಕೆ ಮಾಡಿ ನಿಜಾನ? ಈಗಾದ್ರೆ ಏನು ಗತಿ? ಈಗ ಊಟ ತಿಂಡಿಗೆ ಒದ್ದಾಡ್ತಿದ್ದೀವಿ, ಇದನ್ನು ಬಿಟ್ಬಿಟ್ರೆ, ಇದನ್ನು ಬಿಡಿ ಅಂತ ಎಲ್ಲಿ ಹೇಳಿದ್ದಾರೆ? ಇಲ್ಲ, ಊಟ ಮಾಡಿಕೊಂಡೇ ಸದ್ಗತಿ ಪಡಿಬೋದಪ್ಪ, ಹೌದಲ್ವ? ಉಪವಾಸ ಮಾಡಿ ಆರೋಗ್ಯ ಪಡ್ಬೋದು, ಹೌದಲ್ವ? ಆದರೆ ಫಲಾರ ಮಾಡ್ಕೊಂಡು ಸದ್ಗತಿ ಪಡಿಬೋದು. ಯಾವ್ದು ಬೇಕೋ, ಸದ್ಗತಿ ಬೇಕೋ, ಫಲ ಆರೋಗ್ಯ ಬೇಕೋ, ಅದರಿಂದ ಹೇಳ್ತಾ ಇದ್ದಾರೆ ಸರಸ ಚಿತ್ರ ಗತಿಂ ಅಂತ ನೋಡಿ. ಗತಿಂ ಚಿತ್ರಗತಿಂ ಸರಸ ಚಿತ್ರಗತಿಂ. ಸರಸ ಚಿತ್ರಗತಿ ಅಂದರೆ ಯಾರು ಸವಾರ ಇದ್ದಾನೋ, ಈ ಟ್ರೈನ್ಡ್ ಕುದುರೆ ಮೇಲೆ ಕೂತಿದಾನೋ ಅಂಥವನು ಇದನ್ನು ಆಳುತ್ತಾನೆ, ಇದರಿಂದ ಅಳುವುದಿಲ್ಲ. ನೋಡಿ, ಯಾವಾಗಲೂ ನಮಗೆ ಕ್ಷೋಭೆ ಉಂಟಾಗೋದು ಮನಸ್ಸಿನಲ್ಲಿ. ಇದಕ್ಕೆಲ್ಲ ದೊಡ್ಡ ದೊಡ್ಡ ವ್ಯಾಖ್ಯಾನಗಳು ಮಾಡಬಹುದು, ಆದರೆ ಅಷ್ಟೆಷ್ಟೇ ಬೇಕೋ ಅಷ್ಟೇ ಇಲ್ಲಿ ನೋಡ್ತಾ ಇರೋದು. ನೋಡೋಣ, ಕ್ಷೋಭೆ ಉಂಟಾದ ಮನಸ್ಸು ಏನನ್ನೂ ಒಪ್ಪಿಕೊಳ್ಳುವುದಿಲ್ಲ, ಹೌದಲ್ವ? ಕಹಿಯಾಗಿ ಬಿಡುತ್ತದೆ. ಹೇಗೆ? ನಮ್ಮ ಮನೆಯಲ್ಲಿ ಹುಡುಗನೊಬ್ಬ ಪರೀಕ್ಷೆಯನ್ನು ಕಟ್ಟಿದ್ದಾನೆ, ಅವನು ಫೇಲ್ ಆಗ್ತಾನೆ. ಪಕ್ಕದ ಮನೆಯವ್ರಿಗೆ ಗೊತ್ತಾ? ಗೊತ್ತಿಲ್ಲ ಅಲ್ವಾ? ಅವರ ಮನೆ ಹುಡುಗ 90% ತಗೊಂಡು ಪಾಸ್ ಆಗಿದ್ದಾನೆ.
ನಿನ್ನೆ ಸಂಜೆಯವರೆಗೂ ಇವರಿಬ್ರು ಹೆಂಗಸರು ಇವರು ತುಂಬಾ ಚೆನ್ನಾಗೇ ಇದ್ರು. ನಗ್ ನಗ್ತಾ ಮಾತಾಡ್ತೀವಿ, ಯಾವ ಥರ ಸರಿದಂತ ಏನು ಬೆಳಗ್ಗೆ ಬಂದ್ಬಿಡ್ತೀರಿ ಇಂಟರ್ನೆಟ್ ನೋಡು ಹಾಗೆ ಹೇಳ್ತಾ ಇದ್ದಾರೆ. ಆಮೇಲೆ ಅವ್ರೇನ್ ಮಾಡೋದು, ಬೇಗ ಬೇಗ ಒಂದಷ್ಟು ಸ್ವೀಟ್ ಎಲ್ಲ ತಂದು ಫಸ್ಟ್ ನಮಗೆ ಕ್ಲೋಸ್ ಫ್ರೆಂಡ್ ಪಕ್ಕದಲ್ಲಿರೋರೇ ಅಲ್ವಾ ಅಂತ ಬೇಗ ಗೇಟ್ ತಕೊಂಡು ಬಂದ್ರು. ಸ್ವೀಟ್ ತಿಂದ್ರಿ ಇಲ್ಲಿ ಇವ್ರ ಮನಸ್ಸು ಕಹಿಯಾಗಿದೆ. ಯಾಕೆ ಇವರೇನಂದ್ರು ಅಲ್ರಿ, ನಮ್ಮ ಮಗ ಫೇಲ್ ಆಗಿದೆ ಅಂತ ಅನುಭವಿಸ್ಕೊಳಕ್ಕೆ ಸ್ವೀಟ್ ತಂದ ಹಾಗೆ ಮಾತಾಡೋದು. ಇವರ ಮನಸ್ಸು ಕ್ಷೋಭೆಗಳಾಗಿದೆ, ಆದ್ರೆ ನಮ್ಮ ಮನೆಯ ಹುಡುಗ ಫೇಲ್ ಆದ ಅಂತೇಳಿ ಪಕ್ಕದ ಮನೆಯ ಹುಡುಗ ಪಾಸ್ ಆದದ್ದನ್ನ ನಾವು ತಗೊಳ್ಬೇಕಾದ್ರೆ ನಿಮ್ಮ ಮನಸ್ಸು ಎಷ್ಟು ಸಿದ್ಧವಿರಬೇಕು? ಅದಲ್ಲ, ನೀವು ನಮ್ಮ ಮನೆಯಲ್ಲಾದ ಈ ಹೇಳಿವರನ್ನ ಇವನಾಗಿರ್ತಕ್ಕಂಥ ನಪಾಸ್ ಆದದ್ದನ್ನ ಅರಗಿಸಿಕೊಳ್ಳುವುದರಲ್ಲಿ ದುಃಖವಾಗಿರತಕ್ಕಂಥ ಮನಸ್ಸು ಪಕ್ಕದ ಮನೆ ಹುಡುಗ ಪಾಸ್ ಆಗಿದಾನಲ್ಲ ಅದಕ್ಕೆ ಸಂತೋಷ ಪಡೋಣ ಅಂತ ಕಚ್ಚಂತ ಬದಲಾವಣೆ ಆಗ್ಬೇಕಾದ್ರೆ ಅತ್ಯಂತ ಸೂಕ್ಷ್ಮ ಮನಸ್ಸಿನವರಾಗಿರ್ಬೇಕು. ಹೇ ಬಹಳ ಸಂತೋಷ ಆಯ್ತು ರೀ, ಹೇ ನಿಮ್ಮದಲ್ಲಿ ಏನಾಯ್ತು ಅಂತ ಕೇಳೋ ಒಂದು ಇವರೇ ಖುಷಿ ಆಗ್ಬೇಕು. ಕೇಳಿ ಅವರು ಅಯ್ಯೋ ಒಂದೊಂದು ಇದಾಗಿದೆ ಏನೋ ಮಾಡ್ಕೊತಾನೆ ಬಿಡಿ, ನಮ್ದಂತೂ ಬಹಳ ಖುಷಿನಪ್ಪ ಅವ್ರಿಗೆ ಆಡ ಪಾಠ ಅಂದಲ್ಲ ಅಂತ ಮೇಲ್ನೋಟಕ್ಕಾದ್ರೆ ಹೇಳ್ಕೊಲ್ಲ ದುಃಖದಿಂದ. ಆದ್ರೆ ತುಂಬಾ ಕ್ಷೋಭೆಗಳಾಗಿದ್ದ ಮನಸ್ಸು ಏನ್ ಹೇಳುತ್ತೆ, ರೇ ನಿಮ್ ಹುಡುಗ ಪಾಸ್ ಆಗಿರೋದು ಆಮೇಲೆ ಏನು ಸ್ವೀಟ್ ಹೇಳ್ತದ ನಮ್ಮ ಹುಡುಗ ಪಾಲ ಫೇಲ್ ಆಗಿದೆ ಅಂತ ವ್ಯಂಗ್ಯ ಮಾಡ್ಕೊಂಡ್ರ ಅಂತ ಕೇಳ್ಬಿಡ್ತಾರೆ ಜನ. ಕೇಳಲ್ಲ ಯಾವಾಗ ಮನಸ್ಸು ಅಷ್ಟೊಂದು ಕ್ಷೋಭೆಗಳಾಗಿದ್ದಾಗ ಕ್ಷುದ್ರವಾಗಿದ್ದಾಗ. ಆದರೆ ಅಂತಃಕರಣ ಯಾವಾಗ ತಿಳಿಯಿರುತ್ತದೋ ಆ ತಿಳಿವಳಿಕೆಯಲ್ಲಿ ಮನಸ್ಸಿನಲ್ಲಿ ಯಾವಾಗಲೂ ಕೂಡ ಎಲ್ಲವನ್ನ ಚಿತ್ರವಾಗಿ ನೋಡುತ್ತದೆ, ವಾಸ್ತವ ಪ್ರಜ್ಞೆ ಇರುತ್ತದೆ, ಎಚ್ಚರ ಇರುತ್ತದೆ, ನಿತ್ಯಾನಿತ್ಯ ವಸ್ತು ವಿವೇಕ ಇರುತ್ತದೆ. ಸೊ ವಿವೇಕಯುಕ್ತವಾದ ಮನಸ್ಸಿನಲ್ಲಿ ವಿಶೇಷಣಗಳು ಇರೋದಿಲ್ಲ, ವಿವೇಕ ಮಾತ್ರ ಇರುತ್ತೆ. ಇದು ಸಾಮಾನ್ಯ, ಇದು ಸಹಜ, ಆದರೆ ಇದು ಸತ್ಯವಲ್ಲ, ನಿತ್ಯ ಪಾಠ ಇದೊಂದೇ ಇಟ್ಕೊಂಡು ಪ್ರಾರ್ಥನೆ. ನಾನೆಲ್ಲರಿಗೂ ಅದನ್ನೇ ಹೇಳ್ಕೊಡೋದು, ಏನೇ ಆದರೂ ಕೂಡ ಇದು ಸಹಜ ಆದರೆ ಸತ್ಯವಲ್ಲ, ಸತ್ಯವಲ್ಲ, ಇದು ಪರಮಾರ್ಥವಲ್ಲ, ಇದು ವ್ಯವಹಾರ, ಇದು ಕ್ಷಣಿಕ, ಎಲ್ಲಾನು ಆ ಎರಡು ಆಕಲು ಉಂಬಿಡಬೇಕು. ಆ ಬರ್ತಾ ಬರ್ತಾ ನಿಮ್ಮ ಮನಸ್ಸು ತಾನೇ ತಿಳಿಯಾಗ್ತಾ ಬರುತ್ತೆ. ಎಂಥವುದೇ ಬಂದರೂ ಆ ಅಂತಃಕರಣ ಕಲಕುವುದಿಲ್ಲ, ಅದು ಅಭ್ಯಾಸ ಮಾಡಬೇಕು. ಬಹಳ ಕಷ್ಟ, ನಮ್ಮ ಮನಸ್ಸು ಯಾವಾಗಲೂ ಕೂಡ ಒಳ್ಳೆಯದನ್ನೇ ಬಯಸ್ತಾ ಇರುತ್ತೆ, ಒಳ್ಳೆಯದನ್ನೇ ಕೋರ್ತಾ ಇರುತ್ತೆ, ಒಳ್ಳೆಯದನ್ನೇ ಮಾಡಬೇಕು. ಒಳ್ಳೇದು ಅಂತ ಅರ್ಥ ಏನು, ಇವನು ಒಳ್ಳೇದು ಅಂತ ಅಂದ್ಕೊಂಡಿರೋದು ಅಂದರೆ ಸುಖವನ್ನೇ ಕೇಳುತ್ತೆ, ಸುಖದಲ್ಲೇ ಇರಬೇಕು ಅನ್ನುತ್ತೆ, ಸುಖದನ್ನೇ ಮಾಡಬೇಕು ಅನ್ಸುತ್ತೆ. ಆದರೆ ಜ್ಞಾನ ಇರೋದೇನು ಹೇಳ್ತಾನೆ, ಎಲ್ಲ ಕಡೆಯೂ ಇರುವುದು ನಾನೇ, ಎಲ್ಲಿ ಸುಖವಿದೆಯೋ ಅದೆಲ್ಲವನ್ನು ಕೊಡುವವನು ನಾನೇ, ಅದರಿಂದ ನಾನು ಯಾವಾಗಲೂ ಸುಖಿ, ದುಃಖದ ಕಡೆ ಗಮನ ಹೋಗಬೇಕಂತ ಇಲ್ಲ. ಹೌದಲ್ವಾ, ತಿಳ್ಕೊಳ್ಳಿ, ಯಾವಾಗಲೂ ಕೂಡ ಈ ಲೋಕಕ್ಕೆ ಸಂಬಂಧಪಟ್ಟಂಥ ದುಃಖವಾಗಲಿ ಸುಖವಾಗಲಿ ಅತ್ಯಂತ ಕ್ಷಣಿಕ ತಾತ್ಕಾಲಿಕವಾದದ್ದು, ಬೇಗ ಶಮನ ಆಗ್ಬಿಡುತ್ತೆ ಸುಖ ದುಃಖ ಎರಡೂ. ಹೌದಲ್ವಾ, ಆದರೆ ಆತ್ಯಂತಿಕ ದುಃಖರಾಹಿತ್ಯದ ಸುಖ ಇದೆಯಲ್ಲ, ಅಂದರೆ ಈ ಆತ್ಮಜ್ಞಾನದ ಅಥವಾ ಪರಮೇಶ್ವರನ ಆ ಶಿವಾನಂದ ಲಹರಿ ಇದೆಯಲ್ಲ, ಅದು ಒಮ್ಮೆ ನೀವು ಒಂದು ಗುಟುಕು ಕುಡಿದು ಬಿಟ್ಟರೆ, ಅದರ ಅನುಭವ ಆಗಿ ಬಿಟ್ಟರೆ ಮತ್ತೆ ಎಂದೆಂದಿಗೂ ದುಃಖದ ಪ್ರಶ್ನೆಯೇ ಇಲ್ಲ, ಅಥವಾ ಇನ್ಯಾವುದರಿಂದಲೂ ಸುಖ ಹೊಂದಬೇಕು ಎಂಬುದು ಇರೋದಿಲ್ಲ. ಏಕೆ, ಅದು ನಿಮ್ಮ ಸ್ವರೂಪವಾಗಿ ಬಿಡುತ್ತದೆ. ಆನಂದ ಅನ್ನೋದು ನಿಮ್ಮ ಸ್ವರೂಪ, ಅದು ನಿತ್ಯ, ನಿತ್ಯ ಸ್ವರೂಪ ನಿಮ್ದು ಯಾವುದು ಆನಂದ. ಸ್ವಭಾವ ಯಾವುದು, ಸ್ವಭಾವದಿಂದ ನಾವು ಶರೀರ ಮನಸ್ಸು ಬುದ್ಧಿ ಚಿತ್ತ ಅಹಂಕಾರ ಹೆಣ್ಣು ಗಂಡು ಗಂಡ ಹೆಂಡತಿ ಸುಖ ದುಃಖ ದುಡ್ಡು ಕಾಸು ಕಾಸಿನ ಸರ ಇದೆಲ್ಲ ಇದೆಲ್ಲವೂ ಏನಾಗಿರುತ್ತೆ ನಮಗೆ ತಾತ್ಕಾಲಿಕ, ಅಲ್ಲಲ್ಲಿಗೆ ಮುಗಿದೋಗುತ್ತೆ ಯಾವುದೇ ದೃಷ್ಟಿಯಿಂದ ನೋಡಿದ್ರು. ಆದ್ದರಿಂದ ಇಲ್ಲಿ ಹೇಳ್ತಾ ಇದ್ದಾರೆ, ಇದು ಸರಸವಾಗಿರಬೇಕಾದ್ರೆ ಈ ಕುದುರೆಯ ಮೇಲಿನ ನಿಮ್ಮ ಸವಾರಿ ಇಡೀ ಬದುಕಿನಲ್ಲಿ ಸರಸವಾಗಿರಬೇಕಾದ್ರೆ, ಅಂದರೆ ಇಡೀ ಬದುಕು ನಿಮಗೆ ಒಂದು ವಿನೋದವಾಗಬೇಕಾದ್ರೆ, ಇಫ್ ವಾಂಟ್ ಟು ಸೀ ದಿ ಲೈಫ್ ಎಂಟೈರ್ ಲೈಫ್ ಆಸ್ ಎಂಟರ್ಟೈನ್ಮೆಂಟ್, ಯು ಶುಡ್ ಹ್ಯಾವ್ ದಿಸ್ ಎನ್ಲೈಟನ್ಮೆಂಟ್. ಅದು ಹೇಗಿರಬೇಕು, ನೋ ಎಂಟ್ಯಾಂಗಲ್ಮೆಂಟ್. ನೀವು ಸಿಕ್ಕಾಕೋಬಾರ್ದು ಮನಸ್ಸಿಗೆ, ಮನಸ್ಸು ನಿಮಗೆ ಸಿಕ್ಕಾಕೋಬೇಕು, ಮನಸ್ಸನ್ನು ಆಳುವವರಾಗಬೇಕು, ಮನಸ್ಸಿಟ್ಟುಕೊಂಡು ಅಳುವವರಾಗಬಾರದು. ಆದ್ದರಿಂದ ಅದರ್ಥ ಇದು ನಿಶ್ಚನ ಬರ್ತೇವೆ, ಸರಸ ಸರಸ ಚಿತ್ರ ಗತಿ. ಅದಾದ್ಮೇಲೆ ನೆಕ್ಸ್ಟ್ ನೋಡಿ, ಸವೇಗಂ. ಸವೇಗಂ, ಸವೇಗಂ ಅಂದ್ರೆ ಅರ್ಥ, ವೇಗಂ ಅಂದ್ರೆ, ವೇಗಂ ಅಂದ್ರೆ ಏನು, ಸ್ಪೀಡು ಇಂಗ್ಲಿಷಲ್ಲಿ ಹೇಳ್ಬಿಟ್ಟು
ತ್ವರಿತ ಗತಿ, ಬೇಗ ಬೇಗ ಹೋಗೋದು. ಎಲ್ಲರೂ ಜಾಣರು ಅವಾಗಲೇ, ಏನಾದ್ರು ಒಂದು ಕೇಳಿದ್ರೆ ಇನ್ನೊಂದು ಭಾಷೆ ಪದ ಹೇಳ್ಬಿಡೋದು. ಇನ್ನೊಂದು ಭಾಷೆಯ ಪದ ಯಾವುದಾದರೂ ಪದಕ್ಕೆ ಪರ್ಯಾಯ ಪದವಾಗುತ್ತದೆ, ಅರ್ಥವೋ ಭಾವವೋ ಅಲ್ಲ. ಚೆನ್ನಾಗಿ ನಾವು ಕಟ್ಕೊಂಡ್ರೆ ನೀವೇನು ಓದಿದ್ರು ಕೂಡ ನಿಮ್ಮ ಭಾಷೆಯಲ್ಲೇ ಭಾವ ಬರಬೇಕು. ಇನ್ನೊಂದು ಪದ ಹುಡುಕೋದ್ರಿಂದ ಇನ್ನೊಂದು ನಿಮ್ಗೆ ಆಲ್ಟರ್ನೇಟಿವ್ ವರ್ಡ್ ಸಿಗುತ್ತೆ ಅಲ್ವಾ, ವರ್ಡ್ ಸಿಗುತ್ತೆ ನಿಮಗೆ. ಮೀನಿಂಗ್ ಆಗಲಿ ಫೀಲಿಂಗ್ ಆಗಲಿ ಏನು ಇರೋದಿಲ್ಲ ಅಲ್ವಾ. ಇಂಗ್ಲೀಷ್ ನಟಿಯೊಬ್ಬಳಿಗೆ ಕ್ಲೀನಾಗಿ ಸೀರೆ ಬಾ, ಚೋರಿಗಿವ್ರಿ ಎಲ್ಲ ಹಾಕಿ ಏನೇ ಮಾಡಿ ಅವ್ರನ್ನ ಕೂರಿಸು, ನಿಮಗೆ ತಕ್ಷಣ ಗೊತ್ತಾಗ್ಬಿಡುತ್ತೆ ಇವಳು ಬಿಳಿ ಹೆಂಡತಿ, ತಕ್ಷಣ ಗೊತ್ತಾಗ್ಬಿಡುತ್ತೆ ಹೌದಲ್ಲ. ಆದ್ರೆ ಏನಿರ್ಬೇಕು, ದಿ ನ್ಯಾಚುರಲ್ ಈಸ್ ನ್ಯಾಚುರಲ್ ಬಿಕಾಸ್ ಆಫ್ ದಿ ನ್ಯಾಚುರಾಲಿಟಿ ಇನ್ ದಿ ನೇಚರ್, ಬೇರೆ ಏನಾಗಿರೋದಿಲ್ಲ. ಅದೆಲ್ಲವೂ ಪ್ರಕೃತಿಯಲ್ಲಿರತಕ್ಕಂಥ ಸಹಜ ಸಹಜ ಸತ್ಯವಲ್ಲ. ಸತ್ಯ ದರ್ಶನಕ್ಕೆ ಸಹಜತೆಯ ಮೇಲೆ ಇರಬೇಕು ಮೊದಲು. ಸಹಜತೆಯಲ್ಲಿರುವ ಅಸಹಜತೆ ಏನಿದೆ, ಆ ಕಾಲ ದೇಶ ಪಾತ್ರದ ಪರಿಚ್ಛಿನ್ನತೆ ಇದೆಯಲ್ಲ, ಅದು ಅದರಲ್ಲಿರುವ ಅಸಹಜತೆ. ಅದನ್ನು ಗುರುತಿಸಿದಾಗಲೇ ನಿಮಗೆ ಸಹಜವನ್ನು ಸಹಜವಾಗಿ ತೆಗೆದುಕೊಂಡರೆ ಅದು ಸತ್ಯ, ಸಹಜವನ್ನೇ ಸತ್ಯವೆಂದುಕೊಂಡರೆ ಅದು ಅಸಹಜ ಎಂಬುವ ನಿತ್ಯ ಸತ್ಯ ಅಂತಃಕರಣದಲ್ಲಿ ಮೂಡುತ್ತದೆ. ಯಾಕೆ ಅದಿರೋದೇ ಅಲ್ಲಿ, ಹೊರಗಡೆ ಹುಡುಕಾಗಿಲ್ಲ ಅಂತ ಅರ್ಥ. ಆದ್ದರಿಂದ ಹೇಳ್ತಿದ್ದಾರೆ ಸರಸಗತಿ ಮಾದ್ಮೇಲೆ ನೆಕ್ಸ್ಟ್ ಎಂತ ಸವೇಗಂ. ಈ ವೇಗ ಇದೆಯಲ್ಲ ಇದು, ಇಲ್ಲಿ ಸ ಅಂದ್ರೆ ನೀವು ಯಾವ್ದಾದ್ರು ಪಾರಮಾರ್ಥಿಕವಾಗಿ ಯೋಚನೆ ಮಾಡಿದಾಗ ಹಿಂಗೆಲ್ಲ ಬೇಗ ಬೇಗ ಗೊತ್ತಾಗುತ್ತೆ. ಸ ಅಂದ್ರೆ ರಸೋ ವೈ ಸ. ಈ ವೇಗಂ ಇದೆಯಲ್ಲ, ಈ ವೇಗ ವಾಯುವೇಗ ಅಥವಾ ಬೇರೆ ಮನೋವೇಗ, ಈ ಅಶ್ವವೇಗ ಅಂತ ಹೇಳ್ತೀವಲ್ಲ, ಈ ವೇಗ ಅನ್ನೋದು ಎಲ್ಲಿಂದ ಬಂದದ್ದು, ಯಾರಿಂದ ಬಂದದ್ದು? ಈ ತ್ವರಿತ ಗತಿಯ ಈ ತ್ವರಿತತೆ ನೋಡಿ, ಈ ತೀವ್ರತೆ ಇದೆಯಲ್ಲ, ಅದೇ ಭಗವಂತ, ಅದೇ ಪರಮಾತ್ಮ. ಅದಕ್ಕೋಸ್ಕರನೇ ಅದೇನಾಗುತ್ತೆ, ಭಗವಂತನ ಕಡೆಗೇ ಕರೆದುಕೊಂಡು ಹೋಗುವ ಕುದುರೆಯಾಗಿ ಬಿಡುತ್ತದೆ, ಬೇರೆ ಕಡೆಗಲ್ಲ. ಅಂದ ಅರ್ಥ ಏನು, ಆ ಮುಕ್ತಿ ಪದದೆಡೆಗೆ, ವಿಷ್ಣು ಪಾದದೆಡೆಗೆ, ಕೈಲಾಸದ ಕಡೆಗೆ, ವೈಕುಂಠದ ಕಡೆಗೆ, ಅಂದರೆ ನಮ್ಮ ಅಂತಃಕರಣದ ಪರಿಪೂರ್ಣವಾಗಿಯೂ ಇರತಕ್ಕಂಥ ಎಲ್ಲಿ ಲೀನವಾಗಿ ಬಿಡುತ್ತದೋ, ಲೀನವು ಲಯವೂ ಆಗಿ ಬಿಡುತ್ತದೋ ಅಂತಹ ಆನಂದ ಲಹರಿಯ ಕಡೆಗೆ, ಶಿವಾನಂದ ಲಹರಿಯ ಕಡೆಗೆ ಹೋಗತಕ್ಕಂಥ ಮನಸ್ಸು. ಅದೇನು ಸವೇಗ ಅಂದರೆ ಏನಾದ್ರೂ ಫಾಸ್ಟ್ ಆಗಿ ಹೋಗಲಿ, ಯು ಆರ್ ವೆರಿ ಕಾನ್ಫಿಡೆಂಟ್, ಆಕ್ಸಿಡೆಂಟ್ ಆಗೋದಿಲ್ಲ. ಯಾಕೆ, ಟ್ರೈನ್ ಕುದುರೆ ನಿಮ್ಮನ್ನು ಬಿಡಿಸೋದಿಲ್ಲ. ಸರಸವಾಗಿದೆ, ಚಿತ್ರವಾಗಿದೆ, ಮತ್ತೆ ಇದು ನಿಮಗೆ ಸವೇಗವಾಗಿದೆ. ಅಂದರೆ ಯಾವುದೋ ಉಲ್ಬಣಗೊಂಡು ಹುಚ್ಚುಚ್ಚಾಗಿ ಓಡುವ ಕುದುರೆಯಲ್ಲ ಮೊದಲು, ಅಥವಾ ಇದು ಏನನ್ನೋ ಗಳಿಕೆಗಾಗಿ ಮಾಡತಕ್ಕಂಥ ರೇಸ್ ಕುದುರೆಯೂ ಅಲ್ಲ. ಹೌದಾ, ಇದು ಎಲ್ಲ ಕಡೆಯೂ ನೋಡುತ್ತಾ ಸರ್ವವ್ಯಾಪಕವಾಗಿರುವ ಆ ಭಗವಂತನ ವ್ಯಾಪ್ತತೆಯ ವೇಗ ಯಾವ್ದನ್ನು ಅರ್ಥ ಮಾಡ್ಕೋಬೇಕು, ಜ್ಞಾನದಿಂದಲೇ. ಏಕೆಂದರೆ ನಿಮಗೆಲ್ಲ ಉಪನಿಷತ್ತಲ್ಲೆಲ್ಲ ಮುಂದೆ ಇದೆಲ್ಲ ಬೇಕಾದ ಬರುತ್ತೆ. ಈ ಮನಸ್ಸು ಹೀಗಿದೆ, ವಾಯು ಎಲ್ಲ ಕಡೆಯೂ ಸಂಚರಿಸುತ್ತಿದ್ದಾನೆ, ಆದರೆ ವೇಗವು ಇದು ಕಡಿಮೆ ಆಯಿತು ಇದು ಜಾಸ್ತಿ ಆಯಿತು ಅಂತ ಇರೋದಿಲ್ಲ ಹೌದಲ್ವಾ. ಯಾಕೆ ಅಂದರೆ ಭಗವಂತನೇ ವೇಗ ಅಂದರೆ ಭಗವಂತನು ಸಂಪೂರ್ಣ ಪರಿಧಿಯಲ್ಲಿ ಎಲ್ಲ ಕಡೆಯೂ ಇರತಕ್ಕಂಥ ಸಮಭಾವದ ತತ್ವ. ತತ್ವವು ಜಾಸ್ತಿ ಕಡಿಮೆ ಆಗುತ್ತಾ, ಬೇಗ ಅಥವಾ ಆಗೋದೇ ಇಲ್ಲ ಅಂತ ಇದೆಯಾ, ಇದೆ. ಅದು ಇರುವುದು ಯಾವಾಗಲೂ ಒಂದೇ ಥರ, ಓಡೋಗೋದು, ನಿಂತ್ಕೊಂಡ್ಬಿಡೋದು, ಮೆಲ್ಲಗೆ ಹೋಗೋದು ಅನ್ನೋದೆಲ್ಲನೂ ನಾವು ನಮ್ಮ ಮನಸ್ಸಿನಲ್ಲಿರತಕ್ಕಂಥ ಅಲ್ಲೋಲ ಕಲ್ಲೋಲದ ಒಂದು ವಿಚಾರಗಳಲ್ಲಿ ಹೇಳ್ತೀವಿ. ವಿಚಾರ ರಾಹಿತ್ಯವಾಗಿರತಕ್ಕಂಥ ಮನಸ್ಸು ಹೇಗಿರುತ್ತೆ, ಸ ವೇಗ. ಆ ವೇಗ ಅನ್ನೋದು, ಆ ತ್ವರಿತ ಗತಿ ಅನ್ನೋದು ಅಲ್ಲಿಯೇ ಹಾಗೆ ಇರುತ್ತದೆ, ಎಲ್ಲೂ ಓಡೋಗಬೇಕಾಗಿಲ್ಲ ಹೌದಲ್ವಾ. ಮನಸ್ಸು ಓಡೋಗ್ತಾ ಇದೆ ಅಂದರೆ ಸವೇಗ ಹೇಗೆ ಬಂತು, ಅದು ಸುವೇಗ. ಇದು ಸವೇಗ, ಭಗವಂತನಿಂದ ಇರತಕ್ಕಂಥ ತ್ವರಿತ ಗತಿ ಅಂದರೆ ಭಗವಂತನ ಕಡೆಗೆ ನಿಶ್ಚಿತ ನಡಿಗೆ. ಸವೇಗ ಅಂದರೆ ನಿಶ್ಚಿತ ನಡಿಗೆ, ಅಲ್ಲಿಯ ಕಡೆಗೆ ಮಾತ್ರವೇ ನಮ್ಮ ಮನಸ್ಸು ತೆರೆದುಕೊಳ್ಳುತ್ತದೆ. ಇದು ಬೇರೆ ಕಡೆಗೆ ಹೋಗಬೇಕಾದ ಅವಶ್ಯಕತೆ ಇಲ್ಲ ಅಂತ ಶಿವಾನಂದ ಲಯದಲ್ಲಿ ಒಂದು ಉಪಮೆಯನ್ನು ಕೊಟ್ಟಿರೋದು ಈ ಸವೇಗ. ಅದಾದ್ಮೇಲೆ ಸರ್ವೇಗಿ ತಜ್ಞ. ಸರ್ವೇಗಿ ತಜ್ಞ ಅಂದರೆ ಸರ್ವ ಎಲ್ಲವನ್ನ ಅರಿಯಬಲ್ಲ ಮನಸ್ಸಾಗಿ ಬಿಡುತ್ತದೆ. ಇದು ಎಲ್ಲವನ್ನ ಅರಿಯಬಲ್ಲದು ಈ ಕುದುರೆ, ತಜ್ಞವಾಗಿದೆ, ಎಲ್ಲ ಇಂಗಿತಗಳನ್ನು ತಿಳಿಯಬಲ್ಲದು ಹೌದಲ್ವ. ಅಂದ ಅರ್ಥ ಏನಾಯ್ತು, ಇಲ್ಲಿಯವರೆಗೂ ಇಂದ್ರಿಯಗಳ ಜೊತೆ ಸಂಬಂಧ ಮಾಡಿಕೊಂಡ ಈ ಮನಸ್ಸು ಇಂದ್ರಿಯಗಳು ಎಲ್ಲರಿಗೂ ಅಲ್ಲಿ ಹೊರಡೋದು
ಆ ಇಂದ್ರಿಯಗಳು ಎಲ್ಲಿಗೆ ಹೋಗೋದು? ಹೊರಗಡೆ ವಿಷಯ ಎಲ್ಲಿದೆ ಅಲ್ಲಿ ಹೊಟ್ಟೋಗೋದು, ಅದನ್ನು ಹತ್ಕೊಂಡು ಮನಸ್ಸು ಅದ್ರ ಜೊತೆ ಹೊಟ್ಟೋಗೋದು. ಆದರೆ ಇವಾಗ ಟ್ರೈನ್ಡ್ ಇವಾಗ ಹೌದಲ್ವಾ? ಹಾಗಾದರೆ ನಿಮ್ಮ ಇಂದ್ರಿಯಗಳು ನಿಮ್ಮ ಮನಸ್ಸು ಹೇಳಿದಂತೆ ಕೇಳುತ್ತದೆ. ಈ ಮನಸ್ಸು ಇವಾಗ ಕುದುರೆ ಹುಚ್ಚಾಟ ಇಲ್ವಲ್ಲ, ಇದಕ್ಕೆ ಎಲ್ಲ ಇಂಗಿತ ಗೊತ್ತಾಗುತ್ತೆ. ಅಂದರೆ ಯಾವುದು ಬೇಕು, ಯಾವಾಗ ಬೇಕು, ಎಷ್ಟು ಬೇಕು ಎಂಬಂತಹ ತಿಳಿವಳಿಕೆ, ತಿಳಿಯಾದ ಮನಸ್ಸು, ಅಂತಃಕರಣ ಇರುತ್ತದೆ. ಅಂದರೆ ಸಂಸಾರದಲ್ಲೂ ಕೂಡ, ಈ ಸಮಾಜದಲ್ಲೂ ಕೂಡ, ಇಡೀ ಮಾನವ ಜೀವನದಲ್ಲಿ ಕೂಡ ಈ ಜೀವವು ಸರಿಯಾದ ರೀತಿಯಲ್ಲಿ ಮನಸ್ಸನ್ನು ಬಳಸಿಕೊಳ್ಳುತ್ತದೆ. ಇದು ತಜ್ಞವಾಗಿರುವ ಕುದುರೆ ಅದಲ್ವಾ? ಎಷ್ಟೋ ಸತಿ ಹಿಂದೆ ಎಲ್ಲ ಹೇಗಿರ್ತಿತ್ತು ಅಂದರೆ ಆ ಕುದುರೆಗಳಿಗೆ ಜಾಗ ಎಲ್ಲ ಗೊತ್ತಿತ್ತು. ಈಗ ನೀವೆಲ್ಲ ನೋಡಿ ಹೊಸದಾಗಿ ಕಾರೆಲ್ಲ ಬಂದಿಯಲ್ಲ, ಅದಕ್ಕೆ ಒಂದು ಡೈರೆಕ್ಷನ್ನು ಅದು ಇದೆಲ್ಲ ಫೀಡ್ ಮಾಡಿಬಿಟ್ಟು ಬಟನ್ ಕೂತ್ರೆ ಸುಮ್ಮನೆ ಕೂತಿರೋದು. ನೀವು ಬಂದಿದೆ ಇವಾಗ, ಇಲ್ಲಿ ಬಂದಿದೆಯಲ್ಲೋ ಗೊತ್ತಿಲ್ಲ, ಬೇರೆ ಇಲ್ಲಿ ಬಂದರೆ ಎಂಥ ಟೆಕ್ನಾಲಜಿ ಇದ್ರು ನಮ್ಮ ಬೆಂಗಳೂರಲ್ಲಿ ಅಥವಾ ಇಂಡಿಯಾದಲ್ಲಿ ಎತ್ತಲವ ಹೋಗೋದೇ ಅದು. ಹೌದಾ? ಹೇಗೆಂದರೆ ಒಬ್ಬ ಜೋರಾಗಿ ಮೋಟ್ರ್ ಬೈಕಲ್ಲಿ ಹೋಗ್ತಿದ್ದಂತೆ, ಅವನನ್ನು ಹಚ್ಕೊಂಡು ಸಿಂಹ ಬಂತಂತೆ ಫಾಸ್ಟಾಗಿ. ಅದು ಕೂಡ ಇವನಿಗಿಂತ ಜೋರಾಗಿ ಬಂದು ಮೇಲೆ ತಿಂದ್ಬಿಡುತ್ತೆ. ಅವನೇನು ಮಾಡಬೇಕಂತೆ, ಬುದ್ಧಿವಂತನ ಮಾಡೋಣ ಅಂತ ಹೇಳ್ಬಿಟ್ಟು ಎಡಗಡೆ ಕೈ ತೋರಿಸ್ಬಿಟ್ಟು ಬಲಗಡೆ ಹೋಗ್ತಾನೆ. ಅದಕ್ಕೆ ಗೊತ್ತಾ ಸಿಗ್ನಲ್? ಆ ಥರ ನಮ್ಮ ಮನಸ್ಸು ಹೌದಲ್ವೋ? ಮನಸ್ಸು, ಮನಸ್ಸನ್ನು ನೀವು ಹಿಂಬಾಲಿಸ್ತಿದ್ದೀರೋ, ಮನಸ್ಸು ನಿಮ್ಮ ಹಿಂಬಾಲಿಸ್ತಿದೆಯೋ. ನೀವು ಮೆಲ್ಲಿಗರಿಗೆ ಟೋಪಿ ಹಾಕೋಣ ಅಂತ ಹೇಳ್ಬಿಟ್ಟು ರೈಟ್ಗೆ ಸಿಗ್ನಲ್ ತೋರಿಸ್ಬಿಟ್ಟು ಎಡಕ್ಬಿಟ್ಟೋದ್ರೆ ಹಿಂದಿರು ನೋಡಿ ನಿಮ್ಮ ಜೊತೆನೇ ಇರ್ತದೆ. ಯಾಕೆಂದರೆ ಅಷ್ಟು ಸೂಕ್ಷ್ಮವಾಗಿರ್ತಕ್ಕಂಥದ್ದು ಅದು, ಸವೇಗ ನಿಮ್ಮನ್ನು ಬಿಟ್ಟು ಹೋಗೋದಿಲ್ಲ. ಅದು ನಿಮ್ಮ ಜೊತೆಲೇ ಇರುತ್ತೆ, ದಿನ ಬೆಳಗಾದ್ರೆ ನಿಮಗೆ ಕಾಟ ಕೊಡೋದಿದೆ ಈ ಮನಸ್ಸೇ ಹೌದಲ್ವ? ಸೊ ಮನಸ್ಸು ದುರ್ಬಲವೋ ಮನಸ್ಸು ಸಬಲವೋ ಅನ್ನತಕ್ಕಂಥದ್ದು ನಿಮ್ಮ ಮೇಲೆ ನಿಂತಿರುತ್ತೆ, ನಮ್ಮ ಮೇಲೆ ನಿಂತಿರುತ್ತೆ. ಅದರಿಂದ ಇಲ್ಲಿ ಹೇಳ್ತಾ ಇದ್ದಾರೆ, ಇದು ಇಂಗಿತವನ್ನು ತಿಳಿಯುತ್ತದೆ. ಅಂದರೆ ಈ ಜೀವಭಾವದ ಪರಾಕಾಷ್ಠೆಯಲ್ಲಿ ಬೇಕು ಬೇಡಗಳನ್ನು ನಿರ್ಣಯ ಮಾಡಲು ಸಮರ್ಥವಾಗುತ್ತದೆ, ಇಂಗಿತ ತಿಳ್ಕೊಳ್ಳುತ್ತೆ ಹೌದಲ್ವ? ಅಂದರೆ ಕಾಲ ದೇಶ ಪಾತ್ರದಲ್ಲಿ ಇಂಗಿತ ಅಂದ್ರೆ ಅರ್ಥ ಏನು? ಈ ಮನಸ್ಸು ಮೋಕ್ಷಕ್ಕೆ ಸರಿಯಾಗಿರುವ ಕುದುರೆಯಾಗಿದ್ದರೆ ಇದು ಮೋಕ್ಷಕ್ಕೆ ಬೇಕಾದದ್ದೇನು ಗುಡ್ಡೆ ಹಾಕಬೇಕಾ? ಇಲ್ಲ ಹೌದಲ್ವ? ಆವಾಗ ಏನಂತ, ಯಾವ ಬುದ್ಧಿಯಲ್ಲಿ ಸಂಗ್ರಹವು ಭೋಗವು ಅತ್ಯಂತ ಕಡಿಮೆ ಇರುತ್ತದೋ, ಅಥವಾ ಅತ್ಯಂತ ಇಷ್ಟು ಬೇಕು ಬೇಡ ಎಂದು ನಿರ್ಣಯ ಮಾಡತಕ್ಕಂಥ ಬುದ್ಧಿ ಇರುತ್ತದೋ, ಆಗ ಅದು ಸರಿಯಾದ ಇಂಗಿತ ಅದಲ್ವ? ಏನೇನು ಮಾಡಿ, ಸಂಗ್ರಹ ಬುದ್ಧಿ, ಭೋಗ ಬುದ್ಧಿ, ಹಿರಣ್ಯಾಕ್ಷ, ಹಿರಣ್ಯಕಶ, ಅದೆರಡು ಭಾವನೂ ನಮ್ಮಲ್ಲಿ ಸಮನಾಗಿರ್ಬೇಕು. ಸಮನಾಗಿರ್ಬೇಕು ಅಂದರೆ ಏನು ಬೇಡ ಅಂತಲ್ಲ, ಏನು ಬೇಕು ಅಂತಲ್ಲ, ಆ ಥರ ಅಲ್ಲ. ಆದ್ದರಿಂದ ಇಲ್ಲಿ ನಾವು ಬಹಳ ಬಹಳ ಸೂಕ್ಷ್ಮವಾಗಿ ತಿಳಿದುಕೊಳ್ಳಬೇಕಾದಂಥ ಭಾವ ಇದು. ಇಂಗಿತ ನನ್ನ ಅಂದರೆ ನಿಮಗೆ ದುಃಖ ತರುವುದು ಯಾವ್ಯಾವುದು, ಸುಖ ತರುವುದು ಯಾವ್ಯಾವುದು ಅನ್ನುವ ಎರಡರಲ್ಲೂ ಆ ಸುಖ ತರುವುದು ಕೂಡ ಕ್ಷಣಿಕವೇ ಎಂಬತಕ್ಕಂಥ ನಿತ್ಯ ಪ್ರಜ್ಞೆ, ವಿವೇಕ, ಸದಾ ಇರತಕ್ಕಂಥ ವಿವೇಕಯುಕ್ತವಾದ ಅಂತಃಕರಣ ಅಂತ. ಅವಾಗ ಇಂಗಿತ ಎಲ್ಲ ಗೊತ್ತಿರುತ್ತೆ, ವಯಸ್ಸಿಗೆ ತಕ್ಕಂತೆ, ನಮ್ಮ ಮನೆ ನಮ್ಮ ನಮ್ಮ ಅವಶ್ಯಕತೆಗಳಿಗೆ ತಕ್ಕಂತೆ, ಇದು ನೆಸೆಸಿಟಿನೋ, ಇದು ಕಂಫರ್ಟೋ, ಇದು ಲಕ್ಸುರಿನೋ ಅಂತ ಡಿಸೈಡ್ ಮಾಡತಕ್ಕಂಥ ತಿಳಿಯಾದ ಮನಸ್ಸಾಗಿರುತ್ತದೆ. ಯು ಕ್ಯಾನ್ ಪ್ಲಾನ್ ಆಲ್ ದ ಥಿಂಗ್ ಅದಲ್ವಾ? ಹೆಂಗೆ ಪ್ಲಾನ್ ಮಾಡ್ತೀರಾ? ಮನಸ್ಸಾಗಿಲ್ಲದೆ ಇದ್ರೆ ಶುದ್ಧ ಏನೋ ಲೆಕ್ಕ ಹಾಕ್ಬಿಟ್ಟು ಏನೇನೋ ಮಾಡೋದಕ್ಕೆ ಹೊರಟೋಗ್ತೀವಿ ಅಂತ ಅರ್ಥ. ಅದರಿಂದ ಎಲ್ಲ ಇಂಗಿತವನ್ನು, ಇಂದ್ರಿಯಗಳ ಗುಣಮಟ್ಟವನ್ನು, ಇಂದ್ರಿಯಗಳ ಪಟುತ್ವವನ್ನು, ಇಂದ್ರಿಯಗಳ ಆಯುಷ್ಯವನ್ನು ಅಳೆಯಬಲ್ಲದು ಮನಸ್ಸು. ಆದ್ದರಿಂದ ಮನಸ್ಸು ಯಾವಾಗಲೂ ಯಂಗಾಗಿರಬೇಕು, ಮನಸ್ಸು ಯಾವಾಗಲೂ ಯಂಗ್ ತಾರುಣ್ಯದಲ್ಲಿರಬೇಕು. ಅವಾಗ ಆದಷ್ಟು ಇಂದ್ರಿಯಗಳು ಬಾಳಿಕೆ ಬರುತ್ತೆ ಅಲ್ವಾ? ಮನಸ್ಸೇ ಮುದುಡಿ ಹೋದರೆ ಇಂದ್ರಿಯಗಳಲ್ಲೋ ನಾಳೆ ನೋಡ್ಕೊಳ್ಳೋಣ, ನಾಳೆ ನೋಡ್ಕೊಳ್ಳೋಣ, ಅಯ್ಯೋ ಇವತ್ತೇ ಶುಕ್ರವಾರ ಶಿವಾನ್ಗಳಾಯ್ತು, ಹೋದ್ರಾಯ್ತು, ಬಿಟ್ಟರಾಯ್ತು, ಈ ಥರ ಅನ್ಸುತ್ತೆ. ಆದ್ದರಿಂದ ಇಂಗಿತವನ್ನು ಅರಿಯತಕ್ಕಂಥ ಈ ಮನಸ್ಸಿದೆಯಲ್ಲ, ಅಂದರೆ ಭಕ್ತಿಯಿಂದ ಕೂಡಿರುವ ಪರಮೇಶ್ವರನಿಗೆ ಅರ್ಪಣೆ ಆಗಿರತಕ್ಕಂಥ ಮನಸ್ಸಿನಲ್ಲಿ ಯಾವಾಗಲೂ ಪುಟಿಯುತ್ತಿರುತ್ತದೆ. 1 ಪ್ರೋಗ್ರಾಮ್ PhD ಇದೆ ಅದು. ಅದರಿಂದ ಅದನ್ನು ಇಂಗಿತವನ್ನು ಅರಿಯತಕ್ಕಂಥ ಮನಸ್ಸಾಗಿದೆ ಈ ನನ್ನ ಇದು. ಆಮೇಲೆ ಅನಘಂ ಧ್ರುವ ಲಕ್ಷಣ, ಅನಘಂ ಅಂದರೆ ದೋಷರಹಿತವಾದದ್ದು, ಪಾಪರಹಿತವಾದದ್ದು ಅಲ್ಲ. ಅನಘ ಅನಘ ಅಂದರೆ ಪಾಪರಹಿತನೇ, ದೋಷರಹಿತನೇ ಅಂತ. ಈ ಮನಸ್ಸು ಯಾವಾಗಲೂ ಕ
ಕಳ್ಳಭಾವದಿಂದ ಕೂಡಿದ್ದರೆ ಪಾಪಯುಕ್ತವಾಗಿದೆ. ಕಳ್ಳಭಾವ ಅಂದ್ರೇನು ನಮಗೆ ತಿರುಗದೇ ನಮ್ಮದಲ್ಲದ, ನಮಗೆ ಬೇಕಿಲ್ಲದ, ಬೇರೆಯವರು ಅದರಿಂದ ಹಿತವಲ್ಲದ, ಹೌದಲ್ವಾ, ಬಲಾತ್ಕಾರವಾಗುವ, ನಷ್ಟವಾಗುವ, ಹಿಂಸೆಯಾಗುವ ಯಾವುದೇ ಕೃತಿ ವಿಚಾರ ಮನಸ್ಸಲ್ಲಿ ಬರ್ತಕ್ಕಂಥದ್ದು ಕೂಡ ಅಘ ಅನಘ ಅಲ್ಲ, ಹೌದಲ್ವ. ಅಂದ ಅರ್ಥ ಏನು? ಇನ್ನೊಬ್ರು ಹಿಂಸೆ ಆಗತ್ತೆ ಅಲ್ಲ, ಆತ್ಮಕ್ಕೆ ವಂಚನೆ ಆಗತ್ತೆ. ಪರಪೀಡನ ಇತಿ ಪಾಪ. ಪರ ಅಂದ್ರೆ ನಾನು ಯಾವಾಗಲೂ ಹೇಳ್ತಾ ಇರೋದು ನಿಮಗೆ, ಆತ್ಮ ಆತ್ಮವನ್ನು ಬೆಳಗುವಂತಿರಬೇಕು ನಮ್ಮ ಮನಸ್ಸು, ಅಷ್ಟು ಕನ್ನಡಿಯಂತಿರಬೇಕು ಈ ಮನಸ್ಸು, ಸ್ವಚ್ಛವಾಗಿರಬೇಕು. ಒಂದು ಅರ್ಥ, ಸದಾ ಸರ್ವದಾ ಇದನ್ನು ನೋಡ್ತಾ ಇರಬೇಕು, ಕ್ಲೀನ್ ಮಾಡ್ತಾ ಇರಬೇಕು. ಜ್ಞಾನ ಗಂಗೆಯಲ್ಲಿ ತೊಳೆಯಬೇಕು, ಆತ್ಮಗಂಗೆಯಲ್ಲಿ ತೊಳೆಯಬೇಕು, ಭಕ್ತಿ ಎಂಬ ಸೋಪನ್ನು ಹಾಕಬೇಕು. ಇದೆಲ್ಲ ಏನೇನು ಏನು ಬೇಕಾದ್ರೂ ಬಳಸ್ಕೋಬೋದು, ಹೇಳೋದೆಲ್ಲ ವ್ಯಾಖ್ಯಾನಕ್ಕಾದ್ರೂ ಬೇಕಾಗಿ ಹೇಳ್ತಾರೆ. ಹಾಗೆ ಇರುವಾಗ ಅನಘವಾಗಿರುವ ಈ ಮನಸ್ಸು ಎಷ್ಟು ಸ್ವಚ್ಛವಾಗಿ ಎಷ್ಟು ಶುದ್ಧವಾಗಿದೆ ಎಂದರೆ, ಮಹಾದೇವನೇ ಇದನ್ನು ನೀನು ಏರುವುದಕ್ಕೆ ಇದು ಸದಾ ಸರ್ವದಾ ಸಿದ್ಧವಾಗಿದೆ, ನಿನಗೆ ಯೋಗ್ಯವಾದ ಅಶ್ವವನ್ನಾಗಿ ಮಾಡಿದ್ದೇನೆ ಈ ನನ್ನ ಮನಸ್ಸನ್ನ ತರಗವನ್ನ. ಆಮೇಲೆ ಧ್ರುವ ಲಕ್ಷಣಾಢ್ಯ, ಅತ್ಯಂತ ಮೇಲಿನಂತೆ ಇರತಕ್ಕಂಥ, ಅತ್ಯಂತ ಮೇಲ್ಮಟ್ಟದ ಗುಣಗಳಿಂದ ಕೂಡಿರುವ. ನೋಡಿ ಇನ್ನೊಂದ್ಸತಿ, ಧ್ರುವ ಲಕ್ಷಣಾಢ್ಯಂ. ಧ್ರುವ ಲಕ್ಷಣಾಢ್ಯಂ ಅಂದ್ರೆ ಅತ್ಯಂತ ಮೇಲ್ಮಟ್ಟದ ಲಕ್ಷಣಗಳನ್ನು ಹೊಂದಿರುವ ಕುದುರೆಯ ಲಕ್ಷಣಗಳು. ಆಗ್ಲೇ ಹೇಳಿದ್ದಲ್ಲ ನಿಮ್ಗೆ, ಅದು ಬಾಲ ಇಷ್ಟೇ ಉದ್ದ ಇರಬೇಕಂತೆ, ಆ ಬಾಲದಲ್ಲಿ ಇಷ್ಟಿಷ್ಟದ್ದೆ ಅದು ಕೂದಲು ಇಷ್ಟೇ ಇರಬೇಕಂತೆ, ಮೈ ಬಣ್ಣ ಹೀಗಿರಬೇಕಂತೆ ಅಂತ ಕುದುರೆಯ ಲಕ್ಷಣಗಳು ಅನ್ನೋದೇ ಒಂದು ದೊಡ್ಡದಿದೆ, ಹೌದಲ್ವಾ. ನೀವು ರೇಸ್ ಕೋರ್ಸ್ ಹೋಗಿ ಅವ್ನು ಯಾರನ್ನ ಮೀಟ್ ಮಾಡಿದ್ರೆ ಹೇಳ್ತಾರೆ ಕುದುರೆಯ ಲಕ್ಷಣಗಳು ಹೇಗಿದ್ರೆ ಒಳ್ಳೆಯದು, ಹೌದಲ್ವಾ, ಅದು ಇಂಥದ್ದಾಗಿರಬೇಕು, ಅದಕ್ಕಿಂತಿಂಥ ಲಕ್ಷಣಗಳಿರಬೇಕು, ಸುಳಿ ಹೀಗಿರಬೇಕು, ಕಿವಿ ಹೀಗಿರಬೇಕು, ಬಣ್ಣ ಹೀಗಿರಬೇಕು, ಮೂತಿ ಇಷ್ಟುದ್ದ ಇರಬೇಕು ಅಂತ ಅದನ್ನೆಲ್ಲ ಕೇಳಕ್ಕೆ ನೀವು ಹೋದಾಗ ಒಳಗೋಗ್ಬಿಟ್ಟಿರ ರೇಸ್ ಕೋರ್ಸ್ ಬಿಡು, ವಾಪಸ್ಸೇ ಬರಲ್ಲ. ಬರೀ ಕುದುರೆ ಲಕ್ಷಣ, ಇಲ್ಲಾಂದರೆ ಕುಣಿಗಲು ರೋಡಲ್ಲಿ ಕುದುರೆ ಟ್ರೈನಿಂಗ್ ಕೊಡ್ತಾ ಇರ್ತಾರೆ, ನೀವು ಅಲ್ಲಿ ಹೋಗಿ ಕೇಳ್ಬೋದು ಎಷ್ಟೊಂದು ಹೇಗೆ ಮನುಷ್ಯನಲ್ಲಿದೆಯೋ. ಇದರಲ್ಲೂ ಹಾಗೆ ಹೆಣ್ಣನ್ನು ನೋಡೋಕೆ ಹೋಗುವಾಗ ಹೀನ ಸುಳಿಯವಳು ಇವನು ಯಾರೋ ಹೀನ ಸುಳಿಯಲ್ಲೇ ಇರೋ ಗಂಡು ಹೇಳ್ತಾ ಇರೋದು, ಇವನು ಸುಳಿ ನೋಡಾಗಿಲ್ಲ ಅವಂದೇ ಅವ್ರು ಹೇಳೋದು ಹಾಗೆ ಸುಳಿ ಹೀಗಿದೆ, ಕಣ್ಣೇನು ಮಾಲ್ಗಂಡಿದ್ದಿಲ್ಲ ಅವಳಿಗೆ. ಇದೆಲ್ಲ ಲಕ್ಷಣಗಳು, ಹೆಣ್ಣು ಬೇಕು ಅಂದರೆ ಹೀಗೆ ಮಾಲ್ಗಂಡಿದ್ರೆ ಭಾಳ ಅದೃಷ್ಟ ಅಂತಪ್ಪ ಅಂತ ಅದು ಬೇರೆ ಯಾರೋ ಹೇಳೋದು, ಹೌದೇ ಇವನು ಆಗ್ತಾನೆ. ಆಮೇಲೆ ಇವ್ನು ಗೊತ್ತಾಗೋದಿಲ್ಲ ಅವಳಿಗೆ, ಇವನ್ನೇ ನೋಡ್ತೇವ ಬೇರೆ ನೋಡ್ತೇವೆ ಗೊತ್ತಾಗುತ್ತೆ, ಅವಾಗ ಮಾಲ್ಗಂಡ್ ಮಾಡ್ಕೊಂಡಿದ್ದು ತಪ್ಪು ಅಂತ ಗೊತ್ತಾಗ. ಲಕ್ಷಣಗಳು ಅಂದ್ರೆ ಅರ್ಥ ಏನು ಅಂದರೆ, ಲಕ್ಷಣ ಅಂದರೆ ಯಾವುದಕ್ಕೆ ಅದು ಯೋಗ್ಯವಾಗಿರತಕ್ಕದ್ದೋ ಅದಕ್ಕೆ ತಕ್ಕಂಥ ಹೊಂದಿಕೊಳ್ಳತಕ್ಕಂತಹ ಉಪಭಾಗಗಳು ಅಷ್ಟೇ. ಈ ಹುಡುಗ ಅವ್ರಿಗೆ ಹುಡುಗ ಒಂದು ಹೈಟ್ ಇರ್ತಾನೆ, ನಿಮ್ಮ ಹುಡುಗಿ ಹೈಟ್ ಎಷ್ಟು ಅಂತ ಯಾಕೆ ಕೇಳ್ತಾರೆ? ಮ್ಯಾಚಿಂಗ್, ಇಟ್ ಮ್ಯಾಚಿಂಗ್ ಅಂತ, ಬಣ್ಣ ಇದು ಗುಣ ಲಕ್ಷಣ. ಅದಕ್ಕೋಸ್ಕರನೇ ಕಾಲು ಗುಣನೇ ಸರಿ ಇಲ್ಲ ಸೊಸೆಯೋದು ಅಂತ ಅತ್ತೆ ಬೈಯೋದು, ಹೌದಲ್ವಾ. ನಾನು ನಮ್ಮ ತೋರ್ಮೇಲೆ ಚೆನ್ನಾಗೇ ಇದ್ದೆ, ನಾನು ಬಂದ್ಮೇಲೆ ನೋಡಿ ನಿಮ್ದೆ ಮೊದಲನೇ ಕಾಲು, ಅದರಿಂದ ನಿಮ್ಮ ಕಾಲು ಗುಣ ಸರಿ ಇಲ್ಲ ಸೊಸೆ ಲಕ್ಷಣ, ಹೌದಲ್ವಾ. ಅಂದರೆ ಯಾವುದರಿಂದ ಅದು ಬೆಳಗಲ್ಪಡುತ್ತದೋ, ಯಾವುದರಿಂದ ಅದು ಪ್ರವರ್ಧಮಾನವಾಗಿ ಕಾಣುತ್ತದೋ, ಯಾವುದರಿಂದ ಅದು ಜ್ಯೋತಿರ್ಮಯವಾಗುತ್ತದೋ ಅದು ಲಕ್ಷಣಗಳು. ಇಲ್ಲದೇ ಇದ್ರೆ ಅವಲಕ್ಷಣಗಳು. ಲಕ್ಷಣಗಳು ಜಾಸ್ತಿ ಇದೆ ಅಂದರೆ ಉಪಲಕ್ಷಣಗಳು, ಇದೆಲ್ಲ ಪದಗಳು ಅಷ್ಟೇ, ಶಬ್ದಜಾಲ. ಅದರಿಂದ ಏನು ಹೇಳ್ತಾ ಇದ್ದಾರೆ, ಇದಕ್ಕೆ ಅತ್ಯಂತವಾಗಿರತಕ್ಕಂಥ ಬಲವಾಗಿರತಕ್ಕಂಥ ಲಕ್ಷಣಗಳುಳ್ಳ ಕುದುರೆ ಇದು, ಹೀನು ಸುಳಿಯೋದು ಅಲ್ಲಪ್ಪ ಇದು, ಇದು ಅರಬ್ಬಿಯಿಂದ ಅರಬಿಕ್ ಕಂಟ್ರಿಯಿಂದ ತಂದಿರತಕ್ಕಂಥ ಕುದುರೆ ಹೇಗಿದೆ ಇದು. ಅದರಿಂದ ಅಂದರೆ ಅರ್ಥ, ಈ ಮನಸ್ಸು ಅನ್ನೋದು ಬಹಳ ಸದೃಢವಾಗಿ ಈ ಶಿವಭಾವನ ಮಹಾದೇವನನ್ನು ಬರೋದಕ್ಕೆ, ಆ ಕೈಲಾಸ ಪತಿಯನ್ನು ಹೊರೋದಕ್ಕೆ ಬೇಕಾದ ಲಕ್ಷಣಗಳೆಲ್ಲ ಇದೆ. ಅಂದರೆ ಮನಸ್ಸು ತಣ್ಣಗಿದೆ, ಮನಸ್ಸಿನಲ್ಲಿ ವಿಕಾರಗಳಿಲ್ಲ, ಅಂತವೃತ್ತಿಗಳೆಲ್ಲವೂ ಬೇರೆ ಕಡೆ ಹೋಗಿ ಮನಸ್ಸಲ್ಲಿರಬಹುದಾದ ವೃತ್ತಿಗಳಿಂದ ವ್ಯಸನದಿಂದ ಕುಗ್ಗಿ ಅದು ಏನಾದರೂ ಬಲಹೀನವಾಗಿಲ್ಲ, ಈ ಸಂಸಾರದಿಂದ ಅದು ಕುಗ್ಗಿಲ್ಲ, ಪರಮೇಶ್ವರನನ್ನು ಧಾರಣೆ ಮಾಡತಕ್ಕಂಥ ಸರ್ವಶಕ್ತಿಯು ಈ ಮನಸ್ಸಿಗೆ ಇದು ಬಲಾಢ್ಯವಾಗಿದೆ, ಅಂತಹ ಲಕ್ಷಣಗಳು ಈ ಮನಸ್ಸು ಎಂಬ ಕುದುರೆಗೆ ಇದೆ. ಆಮೇಲೆ ಚೇತಃ ತುರಂಗ ಮದಿರುಹ್ಯ ಚರಸ್ಮರಾರೆ, ಅಲ್ಲಿಗೆ ಮುಗಿದ ಅಲ್ಲಿಗೆ ಮುಗಿದರು ಅಂದರೆ ಇಂತಹ ಇಂತಹ ಬಲಿಷ್ಠವಾಗಿರ್ತಕ್ಕಂಥ ಇಂತಹ ಲಕ್ಷಣಗಳುಳ್ಳಂಥ ಈ ಮನಸ್ಸೆಂಬ ಈ ಕುದುರೆಯನ್ನು ನೀನು ಏರಿ ಚರ ಚಲಿಸು, ಹೌದಲ್ವ. ಎಲ್ಲಿ ಚಲಿಸ್ಬೇಕು? ಸಂಚರಿಸು ಎಲ್ಲ ಕಡೆಯೋ ಹೋಗು. ಈಗ ನೋಡಿ,
ಇವಾಗ ಟ್ರೈನ್ ಆಗೋಯ್ತು, ಮನಸ್ಸಿನ ತುಂಬ ಕೈಲಾಸಪತಿಯೇ ಉಮಾದೇವಿಯ ಸಮೇತ ಕೂತಿದ್ದಾನೆ ಮನಸ್ಸಿನಲ್ಲಿ. ಹೋದಲ್ವ, ನಿಮ್ಮ ಮನಸ್ಸೆಂಬ ಕುದುರೆ ಈಗ ಅದನ್ನು ಹೊತ್ತು ಹೊರಡುತ್ತೆ. ಅವಾಗ ನೀವೇನಾಗುತ್ತೆ, ಏನೇನು ನೋಡಿದರು, ಏನೇನು ಕೇಳಿದರು, ಶಬ್ದ ಸ್ಪರ್ಶ ರೂಪ ರಸಗಂಧಗಳೆಲ್ಲವೂ ಭಗವಂತನ ಲೀಲೆ, ಮಾತೆಲ್ಲವೂ ಭಗವಂತನ ಮಂತ್ರ ಶ್ಲೋಕ, ಕೇಳುವುದೆಲ್ಲವೂ ಮಂತ್ರ. ಹೌದಲ್ವ, ಯಾವಾಗ ಮನಸ್ಸು ನಿಮಗೆ ಕೈಲಾಸದಂತಾಗಿ ಬಿಡುತ್ತದೋ, ಮನಸ್ಸಿನಲ್ಲಿ ಬೇರೆ ಏನು ಇಲ್ಲೇ ಇಲ್ಲಲ್ಲ, ಹಾಗೆ ಎಲ್ಲ ಮನಸ್ಸಿನಲ್ಲಿ ಅವರನ್ನು ತುಂಬಿಕೊಂಡು ಇವಾಗ ನಿಮ್ಮ ಸಂಸಾರಕ್ಕೆ ಬನ್ನಿ. ಅವಾಗ ಏನೇ ಕಾಣುತ್ತೆ, ಪತಿಯೇ ಪರದೈವ, ಮಕ್ಕಳೇನೆ ಗಣೇಶ ಸುಬ್ರಹ್ಮಣ್ಯ, ನೀವು ಪಾರ್ವತಿ ಅಲ್ಲ ಕಾಳಿ. ಹೌದಲ್ವ, ಅದಕ್ಕೋಸ್ಕರನೇ ಪ್ರಬಲವಾಗಿ ಚಿತ್ರಿಸಿರೋದು. ಅವಳಿಗೆ ಕಾಳಿ ಅಂತ ಹೇಳಿಬಿಟ್ಟು ಕೈಲಾಸಪತಿ ಶಂಭುವನ್ನು ನೀವು ಎಲ್ಲ ಇಲ್ಲಪ್ಪ ಅಂತ ಹೇಳಿ ಅವನಿಗೆ ನಂದಿ. ಅವಳಿಗೆ ಯಾವುದು ವಾಹನ, ಉಸಿರಾಡಾಗಿಲ್ಲ ಇವನು ನಿಜವಾಗ್ಲೂ. ಅದನ್ನು ಸರಿಯಾಗಿ ಮನಸ್ಸು ತೀವ್ರವಾಗಿದ್ದರೆ, ಮಂಗಳಕರವಾಗಿದ್ದರೆ ಗೃಹಿಣಿ ಗೃಹ ಮುಚ್ಚತೆ ಅಷ್ಟೇ, ಆಳುವಂತಿರಬೇಕು, ಅಳುವಂತಿರಬಾರದು. ಅಂದರೆ ಅರ್ಥ, ಪ್ರಬಲವಾಗಿರುವ ಇವನ ಶಕ್ತಿ ಇವನ ಮನಸ್ಸೇ ಅವಳ ಆಗಿ ಬಿಡಬೇಕು. ಹೌದೌದು, ಆವಾಗಲೇ ಶಿವ ಸ್ಥಾನವಾಗಿರ್ತಕ್ಕಂಥ ಕೈಲಾಸವೆಲ್ಲವೂ ಆ ಭವಾನಿಯಿಂದ ತುಂಬಿದೆ, ಮಂಗಳಕರವಾಗಿದೆ. ಆವಾಗ ಅವಳು, ಪಾರ್ವತಿ ನೀವು ಮಾಡುವ ಕರ್ಮಗಳೆಲ್ಲವೂ ಕೂಡ ಭಗವದ್ ಅರ್ಪಣೆಯಿಂದ ಮಾಡಲಾಗುತ್ತೆ, ನೀವು ಮಾಡುವ ಕರ್ಮವೆಲ್ಲವೂ ಯೋಗವಾಗಿ ಬಿಡುತ್ತದೆ, ಯೋಗವೆಲ್ಲವೂ ಶಿವಮಯವಾಗಿದೆ, ಕಲ್ಯಾಣದಿಂದ ಕೂಡಿದೆ, ಆದ್ದರಿಂದ ಅದು ಅದು ನಿಮಗೆ ಯಾವಾಗ ಶುಭಯೋಗ ಶಿವಯೋಗ ಅದು ಆನಂದಮಯವಾಗಿರುತ್ತೆ. ಆದ್ದರಿಂದ ಶಿವ ಭವಾನಿಯರನ್ನು ಇಂಥ ಕುದುರೆಯ ಮೇಲೆ ಕೂಡಿಸಬೇಕು, ಆಗ ನಿಮ್ಮ ಮನೆಯೇ ಒಂದು ಕೈಲಾಸ ಆಗಿರುತ್ತೆ. ಯಾವಾಗಲೂ ತಣ್ಣಗಿರುತ್ತೆ, ಜಗಳನೇ ಇಲ್ಲ, ಬೇಜಾರಾಗೋಗುತ್ತೆ ಜಗಳ ಇಲ್ಲದಿದ್ರೆ. ಹೌದಲ್ವ, ಏನಿವತ್ತು ಮನೆ ತಣ್ಣಗಿದೆಯಲ್ಲ ಅಂತ ಯಾರಾದರೂ ಕೇಳಿದ್ರೆ, ನೀನು ಬರಲಿ ಅಂತ ಸುಮ್ಮನಿದ್ದೆ, ತಕ್ಷಣ ದಗ 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 ಸುಮ್ಮನೆ. ಹೌದಲ್ವ, ಆದ್ದರಿಂದ ಇದೆಲ್ಲವೂ ಅಂತಃಕರಣಕ್ಕೆ ಸಂಬಂಧಪಟ್ಟಿತ್ತು. ಎಷ್ಟು ಎಷ್ಟು ನಿಧಾನಕ್ಕೆ ನೀವು ಇದನ್ನು ಅರ್ಥ ಮಾಡಿಕೊಂಡು ಮೆಲ್ಲ ಮೆಲ್ಲಗೆ ಜೀವನದಲ್ಲಿ ಇದರ ಸವಿಯನ್ನು ಅನುಭವಿಸ್ತಿರೋ, ಬಹುದೂರ ಏನೋ ಪ್ರಯತ್ನ ಮಾಡಿ ಏನೋ ಮಾಡಬೇಕಾದದ್ದಿಲ್ಲ, ಈಗ ನಾವು ಮಾಡುತ್ತಿರೋದನ್ನು ತಣ್ಣಗೆ ಮಾಡಬೇಕಷ್ಟೇ. ಅದಲ್ವ, ಸುಮ್ಮನಿದ್ದರಾಯಿತು, ಕುದಿಯುತ್ತಿದ್ದ ನೀರನ್ನು ಅಥವಾ ಹಾಲನ್ನು ತಣ್ಣಗೆ ಮಾಡಬೇಕಾದರೆ ಮೊದಲ ಪ್ರಯೋಗ ಏನು, ಆರಿಸ್ಬಿಡೋದು, ಆಮೇಲೆ ಸುಮ್ಮನಿರುವುದು ಸ್ವಲ್ಪ ತೀರಿ ಅದೇನೆ ಅಲ್ವಾ. ಅದರಿಂದ ಸಮಯ ಅನ್ನತಕ್ಕಂಥದ್ದು ಯಾವಾಗಲೂ ಅಷ್ಟೇ, ಅಂದರೆ ಎಲ್ಲವೂ ಭಗವನ್ಮಯ, ಸ ಮಯ ಅಲ್ವಾ, ಮೋಹಮಯ ಮಾಯಾಮಯ ಇದ್ದದ್ದೆಲ್ಲವೂ ನಿಮಗೆ ಗೊತ್ತಾಗಬೇಕದೇನು, ಸಮಯ 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 ಉಂಟೆ ಭಕ್ತ ವತ್ಸಲ ನಿನಗೆ, ಸಮಯ ಸಮಯ ಉಂಟೆ ಅಂದರೆ ಉಂಟೋ ಅದಲ್ಲೋ, ಏನುಂಟೋ ಸಮಯ ಉಂಟೋ, ಸಮಯ ಅಸಮಯ ಅನ್ನೋದಿಲ್ಲ ನಿನಗೆ, ಎಲ್ಲವೂ ಸಮಯವೇ. ಸ ಮಯ ಅಂದರೆ ಎಲ್ಲವನ್ನು ಆವರಿಸಿಕೊಂಡಿರುವುದು, ರಸೋಮಯಿ ಸಹ ಅಲ್ವಾ. ಸಮಯ ಸಮಯ ಅಂದರೆ ನಾವು ಅಂದ್ಕೊಂಡಿರೋ ಟೈಮ್ ಉಂಟಲ್ಲ, ಕಾಲ ಅಂದರೆ ಮೂಲದಲ್ಲಿರ್ತಕ್ಕಂಥ ಕಾಲ, ಕಾಲೋಸ್ಮಿನ್ ನಾನು ಕಾಲವೇ ಆಗಿದ್ದೀನಿ ಅಂತಿದೆಯಲ್ಲ ಅದು ಸಮಯ, ಸಮಯದಲ್ಲೇ ಎಲ್ಲವೂ ಆಗೋದು ಅಂದರೆ ಭಗವಂತನಲ್ಲೇ ಎಲ್ಲ ಆಗೋದು. ಹೌದಲ್ವಾ, ಒಂದು ಕಾಲದಲ್ಲಿ ನೋಡಿ, ಒಂದು ಕಾಲದಲ್ಲಿ ಸೃಷ್ಟಿ, ಒಂದು ಕಾಲದಲ್ಲಿ ಲಯ, ಒಂದು ಕಾಲದಲ್ಲಿ ಸ್ಥಿತಿ. ಹೌದಲ್ವಾ, ಹಾಗಾದರೆ ಸೃಷ್ಟಿ ಸ್ಥಿತಿ ಲಯ ಎಲ್ಲಾಗಿದ್ದು ಕಾಲದಲ್ಲಿ, ಕಾಲವು ಎಲ್ಲಿದೆ, ಸಹನಲ್ಲಿದೆ, ಅದರಿಂದ ಅದು ಸಮಯ. ಸೊ ಕಾಲಕ್ಕೂ ಕಾಲನಾಗಿರ್ತಕ್ಕಂಥ ಭಗವಂತ, ಅವನಿಗೆ ಸಮಯ ಸಮಯಗಳೇನಿಲ್ಲ, ಯಾಕೆಂದರೆ ಎಲ್ಲ ಕಾಲದಲ್ಲೂ ಅವನೇ ಕಾಲವಾಗಿ ಬಿಟ್ಟಿರುವುದರಿಂದ ಅದು ಅಕಾಲ ಇದು ಸಕಾಲ ಅನ್ನೋದು ನಮಗೆ. ತ್ರಿಕಾಲದಲ್ಲಿಯೂ ಕಾಲಾತೀತನಾದವನು ಯಾರೋ, ತ್ರಿಕಾಲದಲ್ಲಿಯೂ ಕಾಲಾತೀತನಾದ ಯಾರೋ ಅವನು ಮಹಾದೇವ, ಅವನು ಪರಮೇಶ್ವರ. ಅರ್ಥಾಯ್ತಲ್ಲ, ಅಂತಹ ಹೇ ಮಹಾದೇವನೇ, ಇಂತಹ ನನ್ನ ಈ ಮನಸ್ಸಿನಲ್ಲಿ ನೀನು ಸಂಚರಿಸೋ. ಮುಂದಕ್ಕೆ ಹೋಗೋಣ. ಭಕ್ತಿರ್ಮಹೇಶ ಪದ ಪುಷ್ಕರ ಮಾವಸಂತಿ ಕಾದಂಬಿನೀವ ಕುರುತೆ ಪರಿತೋಷ ವರ್ಷಂ ಸಂಪೂರಿತೋ ಭವತಿ ಯಸ್ಯ ಮನಸ್ತಟಾಕ. ಸಂಪೂರಿತೋ ಭವತಿ ಯಸ್ಯ ಮನಸ್ತಟಾಕ.
ತನ್ಮ ಸಸ್ಯಮಖಿಲಂ ಸಫಲಂ ಚ ನಾನ್ಯತ್. ಭಕ್ತಿರ್ಮಹೇಶ ಪದ ಪುಷ್ಕರಮಾವಸಂತಿ ಕಾದಂಬಿನೀವ ಕುರುತೆ ಪರಿತೋಷ ವರ್ಷಂ. ಸಂಪೂರಿತೋ ಭವತಿ ಯಸ್ಯ ಮನಸ್ತಟಾಕ. ತಜ್ಜನ್ಮ ಸಸ್ಯಮಖಿಲಂ ಸಫಲಂ ಚ ನಾನ್ಯತ್. ಏನು ಚೆನ್ನಾಗಿ ಬರೀತಾರಲ್ವ? ಹೌದಾ? ಹೇಗೆ ಅದು ಎಷ್ಟು ಇದಿದೆ ಅಂದರೆ, ಏನು ಹೇಳದೇನೆ ಸುಮ್ಮನೆ 10 ನಿಮಿಷ ಕೂತಿರೋಣ ಅನಿಸುತ್ತೆ. ಏನು ಮಾತಾಡದೇ ಇದ್ರೆ ಚೆನ್ನಾಗಿ ಅರ್ಥವಾಗುತ್ತೆ ಅನಿಸುತ್ತೆ. ಅಷ್ಟು ಮಟ್ಟಿಗೆ ಇದಾವೆಲ್ಲ ಅಂದರೆ, ಆಕಾಶವು ನೀಲಿಯಾಗಿದೆ. ಸುಮ್ಮನೆ ಒಂದು ಸಮರ್ ಹೇಳಿ ಆಮೇಲೆ ಅದಕ್ಕೆ ಹೋಗೋಣ. ಸುಮ್ಮನೆ ಅದಕ್ಕೆ ಒಂದು ಜಿಸ್ಟ್ ಹೇಳ್ಬಿಡೋದು, ಆಮೇಲೆ ಅದನ್ನು ವರ್ಣನೆ. ಆಕಾಶವು ನೀಲಿಯಾಗಿದೆ. ಆಕಾಶದಲ್ಲಿ ಯಾವಾಗಲೂ ಎಷ್ಟು ದೊಡ್ಡದಾದ ಏನು ಮೋಡ ಬಂದರೂ ಆಕಾಶಕ್ಕೇನಿಲ್ಲ, ತಗಲೋದೇ ಇಲ್ಲ, ಗೊತ್ತಾನೆ. ಆಕಾಶವನ್ನು ಒದ್ದೆ ಮಾಡಲಾರದು ಮೋಡ. ಆದರೆ ಮೋಡದ ತುಂಬ ಇರುವುದು ದ್ರವವೇ, ಮಳೆಯೇ, ವರ್ಷವೇ, ಗೊತ್ತಾನೆ. ಮೋಡವು ಕರಗಿದರೆ ಮಳೆ ಸುರಿಯುತ್ತದೆ. ಮಳೆ ಎಷ್ಟೇ ಸುರಿದರೂ ಆಕಾಶವು ಬರಿದಾಗುವುದೋ ಒದ್ದೆಯಾಗುವುದೋ ಬಿರಿದು ಹೋಗುವುದೋ ಆಗೋದೇ ಇಲ್ಲ, ಹೌದಲ್ವ? ಹಾಗಾದ ಅರ್ಥ ಏನು? ಇಡೀ ಮಾನವನ ಬದುಕು, ಇಡೀ ಮನುಷ್ಯ ಜೀವಭಾವದಲ್ಲಿ ನಾನು ನಾನು ಅಂತ ಇರತಕ್ಕಂಥ ಎಲ್ಲರಲ್ಲೂ ನೋಡಿದಾಗ ಇಂತಹ ಅಂತಃಕರಣ ಏನಿದೆ, ಈ ಅಂತಃಕರಣದಲ್ಲಿ ಎಲ್ಲ ಮಹೇಶ ಭಕ್ತಿ ನೋಡಿ, ಮಹತ್ತರವಾಗಿರ್ತಕ್ಕಂಥ ಈಶ ಭಕ್ತಿ, ಪರಮಾತ್ಮ ಭಕ್ತಿ ಅಂತ ಮೊದಲೇ ಬರೋಕ್ಕಂತ. ಅಂತಹ ಭಕ್ತಿಯು ಮೇಘವಾಗಿ ಆ ಪರಮಾತ್ಮ ಎಂಬತಕ್ಕಂಥ, ಈಶ್ವರ ಎಂಬತಕ್ಕಂಥ ಚರಣ, ಅವನ ಚರಣ, ಆ ಪಾದ ಇದೆಯಲ್ಲ, ಅವನನ್ನು ನೆನೆಯುವಿಕೆ ಇದೆಯಲ್ಲ, ಆ ನಡೆ ಇದೆಯಲ್ಲ, ಆ ಪಾದವೆಂಬ ಆಕಾಶದಲ್ಲಿ ಮೇಘಮಾಲೆಯಂತೆ ಇದೆ ನೋಡಿ. ಅಂದರೆ ಅರ್ಥ, ನಮಗೆ ಭಕ್ತ ಹೇಳ್ತಾ ಇದ್ದಾನೆ, ನನಗೆ ಇರತಕ್ಕಂಥ ಈ ಭಕ್ತಿ ಇದೆಯಲ್ಲ ಅತ್ಯಂತ ಗಾಢವಾಗಿದೆ, ದಟ್ಟವಾಗಿದೆ ಅಂತ ಅರ್ಥ. ದಟ್ಟವಾಗಿರುವ ಈ ಭಕ್ತಿಯನ್ನು ಮೇಘಕ್ಕೆ ಹೊಲಿಸಿದ್ದಾರೆ ಶಂಕರ ಭಗವತ್ಪಾದರು. ಆ ಮೇಘ ಹೇಗಿದೆ? ಆ ಮೇಘವನ್ನು ನಾನು ಮಾಲೆ ಮಾಡಿದ್ದೇನೆ. ನನ್ನ ಸಂಕಲ್ಪ ವಿಕಲ್ಪಗಳೆಲ್ಲವೂ, ನನ್ನ ಏನಿದ್ದರೂ ವಿಕಲ್ಪವೂ ಭಗವಂತನ ಕಡೆಗೆ. ನೇತಿ ನೇತಿ ಎಂದರೂ ಭಗವಂತನೇ, ಅಸ್ಥಿ ಅಸ್ಥಿ ಎಂದರೂ ಭಗವಂತನೇ. ಸಂಕಲ್ಪ ವಿಕಲ್ಪಗಳೆಲ್ಲವೂ ಮೇಘದ ಮಾಲೆಯಂತೆ ಅವನ ಪಾದ ಎಂಬತಕ್ಕಂಥ ಆಕಾಶದಲ್ಲಿ ಮೇಘಮಾಲೆಯಾಗಿದೆ. ಎಂಥ ಭಾವ ಭಕ್ತನಿಗೆ ಅಂದರೆ, ನೀವು ಭಗವತ್ಪಾದರು ಎಂತಹ ಭಕ್ತರಾಗಿದ್ದರು, ಎಂತಹ ಪರಮಾತ್ಮನ ಭಕ್ತಿಯಲ್ಲಿ ಅವರಿಗಿದ್ದಂಥ ಶ್ರದ್ಧೆ, ಆ ಗಾಢತೆ ಇದೆಯಲ್ಲ. ಪ್ರಾಯ ಈಗ ಶಂಕರ ಭಗವತ್ಪಾದರು ಹೀಗಿದ್ರು ಅಂತ ನಾವು ಅನ್ಕೊಳ್ಳೋದ್ರೆ ಒಂದು ಸಾಸಿವೆ ಕಾಲಷ್ಟಾದರೂ ನಮ್ಮೊಳಗೆ ಇಳಿದರೆ, ನಮ್ಮ ಅಂತಃಕರಣ ಎಂಬತಕ್ಕಂಥ ಆಕಾಶದಲ್ಲಿ, ಚಿದಾಕಾಶದಲ್ಲಿ ಅಥವಾ ಈ ಹೃದ್ ಆಕಾಶದಲ್ಲಿ ಒಂದಷ್ಟು ಏನಾದರೂ ಆ ಮೇಘಮಾಲೆಯ ಒಂದಷ್ಟು ಸುಗಂಧ ಬಂದು ಬಿಟ್ಟರೆ, ಪುಟ್ಟ ಪುಷ್ಪ ಒಂದು ಅಲ್ಲಿ ಬಿದ್ದು ಬಿಟ್ಟರೆ ಏನಾಗುತ್ತೆ? ಹೇಗೆ ಮೋಡದಿಂದ ಮಳೆ ಸುರಿಯುತ್ತದೋ ಹಾಗೆಯೇ ಆಕಾಶ ನೋಡಿ ಅಲ್ವಾ. ಭಗವಂತನ ಪಾದ ಮೇಲಿದೆ, ಅವನ ಪಾದಕ್ಕೆ ನಾವು ತುಡಿಸಿದ್ದೇವೆ. ಈಗ ಇಷ್ಟೊಂದು ಎಲ್ಲ ಅಂತಃಕರಣದಲ್ಲಿ ಇರತಕ್ಕಂಥ ಎಲ್ಲ ಭಾವಗಳನ್ನು ತೆಗೆದು ಅತ್ಯಂತವಾಗಿರತಕ್ಕಂಥ ಶುದ್ಧವಾಗಿರುವ ಈ ಭಕ್ತಿಯಿಂದ ತುಂಬಿದ ಮನಸ್ಸನ್ನು ಮಾಲೆ ಮಾಡಿ ಅಲ್ವಾ, ಆವಾಗ ಕುದುರೆ ಅಂದರು, ಈಗ ಈ ಮನಸ್ಸನ್ನು ಮಾಲೆ ಮಾಡಿ ಅದಕ್ಕೆ ಅರ್ಪಣೆ ಮಾಡಿದ್ದಾರೆ. ಆಗ ಹೇಗೆ ಮಳೆಯು ಮುಂದಕ್ಕೆ? ಭಕ್ತಿರ್ ಮಹೇಶ ಪದ ಪುಷ್ಕರ ಮಾವಸಂತಿ ಕಾದಂಬಿ ನೀವ ಕುರುತೆ ಪರಿತೋಷ ವರ್ಷಂ. ಪರಿತೋಷ ವರ್ಷಿಣಿ ನೋಡಿ, ಹೇಗೆ ಆ ಮಳೆಯು ವರ್ಷಣೆ ಬೀಳುತ್ತದೋ ಹಾಗೆ. ಪರಿತೋಷ ಅಂದರೆ ಬಗೆ ಬಗೆಯಾದ, ಪರಿ ಅಂದರೆ ಆ ಪರಿ ಅಂದರೆ ಪರಮಾತ್ಮನ ಆನಂದ ಮಳೆ, ಆನಂದ ವರ್ಷಿಣಿ ಅಂತ ಮಾಡಬೇಕು ಇದಕ್ಕೆ ಅರ್ಥ. ಆನಂದ ವರ್ಷಿಣಿ, ಈ ನಾವು ಈ ಬಾಹ್ಯಾಕಾಶದಲ್ಲಿ ನೋಡತಕ್ಕಂಥ ಮೋಡಗಳಿಂದ ಬರೋದು ಮಳೆ, ಹೌದಲ್ವ? ಬರೀ ವರ್ಷ. ಆದರೆ ಇದು ಯಾವಾಗ ಭಗವಂತನಿಗೆ ಅರ್ಪಿಸಿದಂಥ ಈ ನನ್ನ ಭಕ್ತಿ ಎಂಬತಕ್ಕಂಥ ಮೇಘ ಮಾಲೆ ಇದೆಯೋ,
ಭಕ್ತಿ ಎಂಬ ಪುಷ್ಪಗಳನ್ನು ಜೋಡಿಸಿ ಅತ್ಯಂತ ಗಾಢವಾದ ಭಕ್ತಿ, ಈ ಗಾಢವಾದ ಭಕ್ತಿಯನ್ನು ಆ ಮೋಡಕ್ಕೆ, ಕಾರ್ಮೋಡಕ್ಕೆ ಹೋಲಿಸಿದ್ದಾರೆ. ಅದರಿಂದ ಬರತಕ್ಕಂಥ ಮಳೆಯನ್ನು ಆನಂದ ಭಾಷ್ಪಕ್ಕೆ ಹೋಲಿಸಿದ್ದಾರೆ. ಆನಂದವು ಸುರಿಯುತ್ತಿದೆ ನೋಡಿ. ಭಕ್ತಿ ಎಂಬ ಮಾಲೆ ಮಾಡಿ ಭಗವಂತನಿಗೆ ಹಾಕಿದರೆ ಆ ಮೋಡವಾಗಿ ಕಾಣತಕ್ಕಂಥ ಆ ಭಕ್ತಿ ಎಂಬ ಮಾಲೆಯಿಂದ ನಮಗೆ ಏನು ಬರುತ್ತೆ? ಆನಂದವರ್ಷಿಣಿ ಪರಿ, ಯಾವಾಗಲೂ ಆನಂದವರ್ಷಿಣಿ ಬರುತ್ತೆ. ಆನಂದವರ್ಷಿಣಿ ತಲೆಗೆ ಸುರಿಯುತ್ತಲ್ಲ, ಏನು ಸುರಿಯುತ್ತೆ? ಮೇಲುಗಡೆಯಿಂದ ಬಿದ್ದ ಮಳೆ ಸಾಮಾನ್ಯವಾಗಿ ಕೆಳಗಡೆ ಇರತಕ್ಕಂಥ ಕೆರೆಕಟ್ಟೆಗಳನ್ನು ತುಂಬಿಕೊಳ್ಳುತ್ತದೆ. ಹೌದಲ್ವ? ಯಾವ ಕೆರೆ, ಕೆರೆಯ ಆಶ್ರಯದಲ್ಲಿರುವ ಸುತ್ತಲಿನ ಬಯಲೆಲ್ಲವೂ ಆ ಕೆರೆಯಿಂದ ನೀರನ್ನು ಹರಿಸಿಕೊಂಡು ಬೆಳೆಗಳನ್ನು ಬೆಳೆಯುತ್ತದೆ. ವಿಧ ವಿಧವಾದ ಬೆಳೆಗಳು ಬರುತ್ತದೆ. ಗದ್ದೆ ಹೊರಗಳಿಗೆ, ತೋಟಗಳಿಗೆ ನೀರನ್ನು ಹಾಯಿಸುತ್ತಾರೆ. ಹೌದಲ್ವ? ಯೋಚನೆ ಮಾಡಿ, ನಿಧಾನಕ್ಕೆ ಇವಾಗ ಅನುಸಂಧಾನ ಮಾಡಿ. ಈಗ ಭಕ್ತಿ ಎಂಬ ಮೋಡದಿಂದ ಇವಾಗ ನಮಗೆ ಆನಂದ ಎಂಬತಕ್ಕಂಥ ಮಳೆ ಬಂದಿದೆ. ಈ ಆನಂದದ ಮಳೆಯು ಎಲ್ಲಿದೆ? ಮನಸ್ಸು ಎಂಬತಕ್ಕಂಥ ಹೇಳ್ತಾರೆ. ಕಾದಂಬಿ ನೀವ ಕುರುತೆ ಪರಿತೋಷ ವರ್ಷ ಮುಂದಕ್ಕೆ ಸಂಪೂರಿತೋ ಭವತಿ ಯಸ್ಯ ಮನಸ್ತಟಾಕ. ಮನಸ್ತಟಾಕ ಅಂದ್ರೆ ಮನಸ್ಸು ಎಂಬ ತಟಾಕದಲ್ಲಿ, ಈ ಸರೋವರದಲ್ಲಿ, ಈ ಇಲ್ಲಿರತಕ್ಕಂಥ ಕೆರೆಗೆ ಪರಿಪೂರ್ಣವಾಗಿ ಬಂದು ಬೀಳುತ್ತಿದೆ. ಹೀಗೇನಾದರೂ ಖಾಲಿ ಆಗಿರುವ ಈ ಮನಸ್ಸು, ಇಲ್ಲಿವರೆಗೂ ಎಲ್ಲ ಹೊರಗಿನ ವಿಷಯಗಳಿತ್ತು, ಇವಾಗ ಇಲ್ಲ, ಖಾಲಿ ಇದೆ. ಖಾಲಿ ಇರೋದ್ರಿಂದ ಏನಾಗುತ್ತೆ? ಈ ಭಗವಂತನಿಂದ ಆಗಿರತಕ್ಕಂಥ ಈ ಆನಂದದ ಮಳೆ, ಅಂದರೆ ನನಗೆ ಭಗವಂತನಲ್ಲಿರತಕ್ಕಂಥ ಭಕ್ತಿ ಎಂಬ ಮೋಡದಿಂದ ಬರುತ್ತಿರುವ ಆನಂದ ಎಂಬ ವರ್ಷ ನನ್ನ ಮನಸ್ಸನ್ನು ತುಂಬಿದೆ. ಈಗ ನನ್ನ ಮನಸ್ಸನ್ನು ಯಾವಾಗಲೂ ಇದು ತುಂಬ್ತಾನೇ ಇದೆ. ಅದಲ್ವ? ಕೇವಲ ಭಗವಂತನ ನಾಮದಿಂದ, ಭಗವಂತನ ನೆನಪಿನಿಂದ, ಭಗವಂತನ ಗುಣಗಾನದಿಂದ, ಭಗವಂತನ ನಾಮಗಾನದಿಂದ, ಭಗವಂತನ ಲೀಲಾ ನೆನಪಿನಿಂದ ಒಬ್ಬ ಭಕ್ತನಿಗೆ ಉಂಟಾಗಬಹುದಾದ ಹರ್ಷ ಇದೆಯಲ್ಲ, ಆನಂದ ಇದೆಯಲ್ಲ, ಅದಕ್ಕೆ ಎಣೆಯೇ ಇಲ್ಲ. ಆದರೆ ನಾವು ಅದನ್ನು ಅನುಭವಿಸ್ಬೇಕಾದ್ರೆ ನಾವು ಅದಾಗಿ ಬಿಡಬೇಕು. ಆಗ ಈ ತುಂಬಿರುವ ಕೆರೆ, ಅಂದರೆ ತುಂಬಿದಂತಿರುವ ಕೆರೆಯಂತಿರುವ ಈ ಮನಸ್ಸು ಇವಾಗ ಏನು ಮಾಡುತ್ತೆ? ಆನಂದದಿಂದ ನೋಡುತ್ತದೆ. ಕಣ್ಣು ಎಂಬ ತೋಟ ಅದಲ್ವ? ಕಣ್ಣಿನಲ್ಲಿ, ತೋಟದಲ್ಲಿ ಕಣ್ಣಿರಬೇಕು ಅಲ್ವಾ? ತೋಟದಲ್ಲಿ ಹೂವಿರಬೇಕು, ಕಣ್ಣಿನಲ್ಲಿ ಹೂವಿರಬಾರದು. ಕಣ್ಣಲ್ಲಿ ಹೂವಿದ್ರೆ ಏನಂತಾರೆ? ತೋಟ ಹಾಳಾದೀತು. ಆದ್ದರಿಂದ ಈಗ ಆನಂದದಿಂದ, ಯಾಕಂದ್ರೆ ನಮ್ಮ ಮನಸ್ಸಲ್ಲಿರೋದು ಇವಾಗ ಆಚೆ ಕಡೆ ಹೋಗೋದು ವಿಚಾರ ಅಲ್ಲ, ಯಾವುದೇ ವಿಷಯದ ವಿಚಾರ ಅಲ್ಲ. ಏನ್ ತುಂಬಿದೆ ಇವಾಗ? ಆನಂದ ವರ್ಷಿ. ಒಂದೊಂದು ಆನಂದ ಬಿಂದುವು ಇವಾಗ ನಮಗೆ ಇರುವ ಹೊರಗಿನ ವ್ಯವಹಾರಗಳಿಗೆ ಹೋಗ್ಬೇಕು. ಮೊದ್ಲೇನ್ ಮಾಡಿದ್ವಿ? ಆನಂದಕ್ಕೋಸ್ಕರ ಎಲ್ಲೆಲ್ಲ ಒದ್ದಾಡ್ತಾ ಇದ್ವಿ, ಇವಾಗ ಕೊರತೆಯೇ ಇಲ್ಲ. ಯಾಕೆ? ಆನಂದವು ಆನಂದ ಸಾಗರವೇ, ಶಿವಾನಂದ ಲಹರಿಯೇ ಮೇಲಿಂದ ಹರಿದು ಬಂದಿದೆ. ಈ ಭಕ್ತನ ಈ ಮನಸ್ಸೆಂಬ ತಟಾಕದಲ್ಲಿ, ಕೆರೆಯಲ್ಲಿ ತುಂಬಿದೆ. ಈಗ ಇದರಿಂದ ನಾವೇನ್ ಮಾಡಬೇಕು? ನಮಗೆ ಸುತ್ತಲೂ ಇರತಕ್ಕಂಥ ನಮ್ಮದೇ ಆದಂಥ ವ್ಯವಸಾಯ ಅಲ್ವಾ, ಏನು ವ್ಯವಸಾಯ ಮಾಡಕ್ಕೆ ಏನೇನಿರುತ್ತೆ? ಹೊಲ, ಗದ್ದೆ, ತೋಟ. ಹೌದಲ್ವ? ನಮ್ಗೇನಿದೆ? ಈ ಶರೀರ ತಗೊಳ್ಳಿ, ಬ್ರಹ್ಮಾಂಡ ತಗೊಳ್ಳಿ, ಪಿಂಡಾಂಡ ತಗೊಳ್ಳಿ, ಏನಿದೆ ನಮ್ಗಿರ್ತಕ್ಕಂಥದ್ದು? ಸಂಬಂಧಗಳು. ಈ ಆನಂದದಿಂದ ಮಾಡಬೇಕು. ಶಬ್ದಸ್ಪರ್ಶ ರೂಪರಸಗಂಧಗಳಲ್ಲಿ ಈಗ ಆನಂದಕ್ಕೋಸ್ಕರ ಹೊಡೆದಾಡ್ತಾ ಇಲ್ಲ ನೀವು, ಆನಂದದಿಂದ. ಎಷ್ಟು ಬೇಕೋ ನೀವು ನೋಡುವುದಿಲ್ಲ ಆನಂದಮಯ, ಯಾಕೆ ಅಂದರೆ ಆನಂದದಿಂದ ನೋಡುತ್ತೀರಿ. ನೀವು ಕೇಳುವುದೆಲ್ಲವೂ ಆನಂದಮಯ, ಏಕೆ? ಆನಂದವು ತಟಾಕದಲ್ಲಿದೆ. ಆನಂದದಿಂದ ಕೇಳುತ್ತೀರಿ, ಆನಂದದಿಂದ ಹುಟ್ಟುತ್ತೀರಿ, ಆನಂದದಿಂದ ಮೂಸುತ್ತೀರಿ, ಆನಂದದಿಂದ ರುಚಿ ನೋಡುತ್ತೀರಿ. ಏಕೆ? ನಿಮಗೆ ಬಂಡವಾಳವೇ ಆನಂದ. ಇವಾಗ ಬಂಡವಾಳದ ಕೊರತೆ ಇಲ್ಲ. ಡೂ ಎನಿ ಬಿಸಿನೆಸ್, ಯಾವುದೇ ವ್ಯವಹಾರ. ಅರ್ಥ ಆಯ್ತಲ್ಲ? ಹೇಗಿದೆ ನೋಡಿ, ತಾತ್ವಿಕ ನೆಲೆಗಟ್ಟಿನಲ್ಲಿ ಅಧ್ಯಾತ್ಮದ ಬಂಡವಾಳದಲ್ಲಿ ಬದುಕುವ ಭಕ್ತನ ಜೀವನ, ಜ್ಞಾನಿಯ ಜೀವನ ಅತ್ಯಂತ ಮನೋಹರ. ತಿಳ್ಕೊಳ್ಳಿ, ಅವಾಗಲೇ ಲೌಕಿಕದಲ್ಲಿರ್ತಕ್ಕಂಥ ಎಲ್ಲ ಸುಖಗಳು ಕೂಡ ಆನಂದಮಯವಾಗಿ ಬಿಡುತ್ತದೆ. ನಾವು ಸುಮ್ಮನೆ ಏನನ್ನೋ ವಸ್ತು ವ್ಯಕ್ತಿ ಹೊಡೆದಾಡ್ತಾ ಇದ್ದೀವಿ. ನಾವು ಏನಿದೆಯೋ ಅದರಲ್ಲಿ ನೋಡ್ಬೇಕಾದ್ರೆ ನಿಮ್ದು ಒಳಗಡೆ ಆನಂದ ಇರಬೇಕು. ಹೌದಲ್ವ? ಯಥಾ ಪಿಂಡೆ ತಥಾ ಬ್ರಹ್ಮಾಂಡ. ಇವಾಗ ಪಿಂಡ ಏನಾಗಿದೆ? ಪಿಂಡದ ತುಂಬ ಆನಂದದ ವರ್ಷ, ಮಳೆ, ಮಳೆಯೇ ತುಂಬಿದೆ. ಸೊ ಪಿಂಡಾಂಡದಲ್ಲಿ ತುಂಬಿದೆ, ಪಿಂಡದಲ್ಲಿ ತುಂಬಿದೆ ಅಂದರೆ ಎಷ್ಟು ಮೊಗೆದು ಮೊಗೆದು ಮೊಗ್ಗಿನಲ್ಲಿ ತೆಗೆದರೂ ಆನಂದ ಅನ್ನತಕ್ಕಂಥ ಮಳೆ ಸದಾ ಬರ್ತಾ ಇರೋದ್ರಿಂದ ಭಕ್ತಿ ಎಂಬ ಮೋಡದಿಂದ ಬರ್ತಾ ಇದೆ, ಬರ್ತಾ ಇದೆ. ಆನಂದ ವರ್ಷಿಣಿ ಇದೆ. ಈ ಆನಂದದ ಮಳೆ ಹರಿಯುತ್ತಿರುವಾಗ ಆ ಶುದ್ಧವಾದ ಮಳೆಯ ಹನಿಯಲ್ಲಿ ಆ ಭಕ್ತಿ ಎಂಬತಕ್ಕಂಥ ಮೋಡದಿಂದ ಬಂದಿರತಕ್ಕಂಥ ಆನಂದ ಎಂಬತಕ್ಕಂಥ ಅಶ್ರು ಅಂದರೆ ಆ ಭಾಷ್ಪಗಳಲ್ಲಿ ಯಾರಿಗೆ ಅಭಿಷೇಕ ಆಗ್ತಾ ಇದೆ? ಒಳಗಡೆ ಶಿವಭವಾನಿಯರಿಗೆ.
ಶಿವಪಾರ್ವತಿಯರಿಗೆ, ಕೈಲಾಸ ಪತಿಗೆ, ಕೈಲಾಸ ದಂಪತಿಗೆ, ಬರೀ ಪತಿ ಅಲ್ಲ ಅಲ್ಲಿ ಅದಲ್ಲ ಇಬ್ಬರಿಗೂ ಆಗ್ತಾ ಇದೆ. ಹಾಗಾದ್ರೆ ಇದು ಆನಂದದಿಂದ ತುಂಬಿರತಕ್ಕಂಥ ಹೃದಯದ ಹೃದಯಾಕಾಶದಲ್ಲಿ ಇರತಕ್ಕಂಥದ್ದು ಎಲ್ಲ ವ್ಯವಹಾರವನ್ನು ಒಂದು ಪ್ರತಿಮೆ ಮಾಡಿ ಪರ್ಸಾನಿಫೈ ಮಾಡಿ ಶಂಕರ ಭಗವತ್ಪಾದರು ಎಷ್ಟು ಛಂದದಲ್ಲಿ ನಿರೂಪಣೆ ಮಾಡ್ತಾರೆ ನೋಡಿ. ಇದೆಲ್ಲವೂ ಭಾವಿಸಬೇಕು. ಭಾವಿಸಿದಾಗಲೇ ಈ ಮೋಡ ಮಳೆಗರಿಯುವುದನ್ನು, ಆ ಬಿದ್ದ ಮಳೆಯು ನನ್ನ ಅಂತಃಕರಣದಲ್ಲಿ ನೆಲೆಗಟ್ಟಿನಲ್ಲಿ ನಿಲ್ಲುವುದನ್ನು, ತಿಳಿಯಾದದ್ದನ್ನು ಮತ್ತೆ ಆನಂದವನ್ನು ತೆಗೆದೆ. ಆ ಆನಂದವು ನಿಮಗೆ ಆಚೆ ಹೋಗುವಾಗ, ಒಂದೊಂದು ಜ್ಞಾನೇಂದ್ರಿಯಗಳಲ್ಲೂ ಈ ಆನಂದ ಹೋಗುವಾಗ ಜ್ಞಾನಾನಂದ ದೃಶ್ಯ, ಜ್ಞಾನಾನಂದ ಶ್ರವಣ, ಜ್ಞಾನಾನಂದ ಸ್ಪರ್ಶ, ಜ್ಞಾನ ಎಲ್ಲವೂ ಜ್ಞಾನದಿಂದ ಆಗುತ್ತವಲ್ಲ ಅದಲ್ವ. ಮೊದಲು ಅಜ್ಞಾನ ಏನು ಮಾಡ್ತಾ ಇದ್ವಿ, ಏನೋ ಸಿಗತ್ತೆ ಅದು ಇದು ಇಲ್ಲ, ಅರ್ಥ ಆಯ್ತಲ್ಲ. ಈಗ ಜ್ಞಾನಚಕ್ಷು, ಯಾಕಂದ್ರೆ ಇದು ಶಿವಾನಂದ ಲಹರಿ. ಅದರಿಂದ ಜ್ಞಾನಾನಂದದಿಂದ ಸ್ಪರ್ಶ, ಜ್ಞಾನಾನಂದದಿಂದ ನಡೆ ನುಡಿ ಎಲ್ಲವೂ ಕೂಡ ಆಗಿರುತ್ತೆ. ಆದ್ದರಿಂದ ಇಲ್ಲಿ ಯಾವುದೇ ಬೇರೆ ಲೇಪನ ಇಲ್ಲ, ಇಲ್ಲಿ ಸ್ವಾರ್ಥ ಇಲ್ಲ. ಯಾಕೆ ಅಂದರೆ ಸ್ಮರಾರೆ ಸ್ವಾರ್ಥವೇ ಇಲ್ಲ. ಏನನ್ನ ಕಾಯ ವಾಚ ಮನಸ ನೀ ಏನನ್ನ ಮಾಡೋಕ್ಕೆ ಹೋದ್ರು ಪ್ರಪಂಚದಲ್ಲಿ ಆನಂದವೇ ಬಂಡವಾಳ ಆಗಿರುತ್ತೆ. ಈ ಆನಂದ ವರ್ಷಿಣಿಯೇ ನಿಮಗೆ ಮಳೆ ಆಗಿರುತ್ತದೆ. ಭಕ್ತಿಯೇ, ಆ ಪರಮಾತ್ಮನ ಭಕ್ತಿಯೇ ನಿಮಗೆ ಮೇಲಿರ್ತಕ್ಕಂಥ ಅಗಾಧವಾದ ಗಾಢವಾದ ನಂಬಿಕೆ ಆಗಿರುತ್ತೆ. ಅದನ್ನೇ ಶ್ರದ್ಧೆ ಅಂತ ಕರೆದಿರೋದು. ಶ್ರದ್ಧೆ ಅಂದ್ರೇನು? ಗುರುವಾಕ್ಯಸ್ಯ ಶಾಸ್ತ್ರ, ಶಾಸ್ತ್ರಸ್ಯ ಗುರುವಾಕ್ಯಸ್ಯ. ಮೊದಲು ಶಾಸ್ತ್ರ ಹೇಳಬೇಕು, ಆಮೇಲೆ ಗುರು. ಶಾಸ್ತ್ರ ಇದ್ರೆ ಗುರು ಹೇಳೋದಲ್ವಾ, ಅದಕ್ಕೆ ಮೊದಲ ಸ್ಥಾನ ಯಾರಿಗೆ? ಶಾಸ್ತ್ರಸ್ಯ ಗುರುವಾಕ್ಯಸ್ಯ ಸತ್ಯಬೋಧ ಅವಧಾರಣಂ ಇತಿ ಅಂತ ಬರಬೇಕು. ಅಂದರೆ ಸತ್ಯ ಧಾರಣಾ ಸಾಮರ್ಥ್ಯ ಶ್ರದ್ಧೆ. ನೀವು ಸುಲಭ ಆಗಲಿ ಅಂತ ಫ್ರೇಮ್ ಮಾಡಿರ್ಬೇಕು. ಸತ್ಯ ಧಾರಣಾ ಸಾಮರ್ಥ್ಯವೇ ಶ್ರದ್ಧೆ. ಇಲ್ಲಿ ಏನು ಮಾಡಿದ್ದೀವಿ ನಾವು? ಸತ್ಯ ಧಾರಣೆ ಏನದು? ಪರಮಾತ್ಮನೇ, ಹೌದಲ್ವ? ಸರ್ವಂ ಕಲ್ವಿದಂ ಬ್ರಹ್ಮ, ಅಹಂ ಬ್ರಹ್ಮ ಅಸ್ಮಿನ್, ಅದು ಅದೇ ಆಗೋಗಿದೆ. ತತ್ವಮಸಿ ಪ್ರಜ್ಞಾನಂ ಬ್ರಹ್ಮ, ಇದೆಲ್ಲವೂ ಇರುವಾಗ, ಅದರಲ್ಲಿ ನಿಮ್ಮ ಭಕ್ತಿಯು ನೆಲೆಯಾಗಿ ನಿಂತಿರುವಾಗ, ನಿಮ್ಮ ಪ್ರಜ್ಞೆಯು ಅಲ್ಲೇ ಇರುವಾಗ, ಆನಂದವು ನಿಮ್ಮ ಮೂಲ ಬಂಡವಾಳ ಇರುವಾಗ, ಹೌದಲ್ವ? ಹೇಗೆ ಮಳೆ ಹನಿ ಬಿದ್ದ ಮೇಲೆ ಕೆರೆಯ ನೀರು ತೂಬಿನಿಂದ ಆಚೆ ಹೋಗಿ ಸುತ್ತಲೂ ಇರುವ ಕೆರೆ ಕಟ್ಟೆಗಳಿಂದ ಆಚೆ ಬರತಕ್ಕಂಥ ನೀರು ಗದ್ದೆಗೂ ಹೊಲಕ್ಕೂ ತೋಟಗಳಿಗೂ ಹೇಗೆ ಹರಿಹಾಯ್ದು ಎಲ್ಲ ಫಲಗಳನ್ನು ಕೊಡುತ್ತದೋ, ಹಾಗೆ ಈ ಆನಂದವು ಈಗ ಮಾನವ ಜನ್ಮ ಅಂತಾನೆ ಮಾಡಿರೋದು. ಈ ಮುಂದಕ್ಕೆ ನೋಡಿ ಎಂತ ಪದ ಬಳಸ್ತಾರೆ, ಸಜ್ಜನ್ಮ ಸಸ್ಯಂ ಅಖಿಲಂ. ಅಖಿಲ ಜನ್ಮಂ ಎಷ್ಟು ಚೆನ್ನಾಗಿ ಬಳಸ್ಯಾರೆ ಅವು. ಅಂತ ಮಹಾತ್ಮರಿಗೆ ಗೊತ್ತಿರುತ್ತೆ, ನಮಗೆ ಗೊತ್ತಿರಲ್ಲ. ನಮ್ದು ಎಷ್ಟು ಜನ್ಮ ನಮ್ಗೆ ಗೊತ್ತಾ ಇಲ್ಲ, ಆದ್ರೆ ನಮ್ಮ ಜನ್ಮ ಎಷ್ಟು ಏನು ಅನ್ನೋದು ಶಂಕರ ಭಗವತ್ಪಾದರಿಗೆ ಗೊತ್ತು. ಯಾಕೆ? ಅವರ ಅವತಾರ ಪುರುಷರು, ಯುಗ ಪುರುಷರು. ಅದಕ್ಕೋಸ್ಕರ ನಾ ಪದನ ಸೇರಿಸ್ತಾರೆ. ಅಖಿಲ ಜನ್ಮ, ನಿಮ್ದು ಎಷ್ಟಾರು ಜನ್ಮ ಆಗಿರಲಿ, ಏನಾದ್ರೂ ಆಗಿರಲಿ, ಅದರಲ್ಲಿ ಆಗಿರತಕ್ಕಂಥದ್ದು ಏನಾದರೂ ವಾಸನೆಗಳಿರಲಿ, ಎಲ್ಲರೂ ಇರಲಿ, ಆದರೆ ಮಾನವ ಜನ್ಮದಲ್ಲಿ ಸಾಫಲ್ಯವಾಗಿ ಬಿಡುತ್ತದೆ, ಸಫಲವಾಗಿ ಬಿಡುತ್ತದೆ. ಅದಲ್ವ ಸಫಲ ಸಾಫಲ್ಯ, ಮನುಷ್ಯನ ಜೀವನದ ಮುಖ್ಯವಾಗಿರತಕ್ಕಂಥ ಗುರಿ. ಈ ಮನುಷ್ಯ ಜೀವನ ಸಫಲವಾಗಬೇಕಾದರೆ ಇದಿಷ್ಟು ಇರತಕ್ಕಂಥ ಅಂತಃಕರಣ ಉಳ್ಳತಕ್ಕಂಥ ಭಕ್ತಭಾವದಲ್ಲಿ, ಭಕ್ತಿಭಾವದಲ್ಲಿ, ಜ್ಞಾನಯುಕ್ತ ಭಕ್ತಿಭಾವದಲ್ಲಿ ಇದನ್ನು ನೋಡಿದಾಗ ಎಷ್ಟು ಚೆನ್ನಾಗಿದೆ ಅದು. ಕೊನೆಯ ಸಜ್ಜನ್ಮ ಸಸ್ಯಂ ಅಖಿಲಂ ಸಫಲಂ ಚನ ಅನ್ಯತ್ ನೋಡಿ. ಈ ಅಂಥವನಿಗೆ, ಹೀಗೆ ಇದನ್ನು ಮಾಡಬಲ್ಲವನಿಗೆ, ಅವನು ಯಾರ್ಯಾರು ಆಗಿರಲಿ, ಹೀಗೆ ಇದನ್ನು ಅನುಸಂಧಾನ ಮಾಡಬಲ್ಲವನಿಗೆ ಎಂಥ ಸಸ್ಯ? ಜನ್ಮ ಸಸ್ಯ ಅಖಿಲಂ. ಜನ್ಮ ಸಸ್ಯ ಅಂದರು, ಜನ್ಮ ಮರ ಆಗಲಿಲ್ಲ, ಹೌದಲ್ವ? ಜನ್ಮ ಬೀಜ ಆಗಲಿಲ್ಲ. ಎಷ್ಟು ಚೆನ್ನಾಗಿದೆ. ಯಾಕೆ ಅಂದರೆ ಬೀಜ ಅಂದ್ರೆ ಇನ್ನೂ ಹುಟ್ಟಿಲ್ಲ, ಮರ ಅಂದರೆ ಬಂದು ಕೂತಿದೆ. ಆದ್ರೆ ಇದಾಗಲ್ಲ. ಸಸಿ, ಸಸಿ ಅಂದರೆ ಯಾವ ಯಾವ ಪೂರ್ವಜನ್ಮದ ವಾಸನೆಗಳಿಂದ, ಯಾವ ಯಾವುದ ಕಾರಣದಿಂದ ನಮಗೆ ಯಾವ ಯಾವುದ ಪುಣ್ಯ ವಾಸನೆಯೋ ಪಾಪ ವಾಸನೆಯೋ ಗೊತ್ತಿಲ್ಲ. ಮಾನವ ಜನ್ಮ ಸಿಕ್ಕಿಬಿಟ್ಟಿದೆ. ಮಾನವ ಜನ್ಮ ಈಗ ಟಿಸಿಲೊಡಲಿದೆ, ಸಸಿಯಾಗಿದೆ. ಅದಕ್ಕೆ ಕಾರಣವಾಗಿರುವ ವಾಸನೆ ಬೀಜ ರೂಪದಲ್ಲಿ ಹಿಂದೆ ಇದೆ, ಈಗ ಸಸಿಯಾಗಿದೆ. ಈ ಸಸಿಯಲ್ಲಿ ನಾವು ನೋಡಬೇಕಾದ್ದು, ಓಹೋ ಇದು ಮಾನವ ಜನ್ಮ. ಮಾನವ ಜನ್ಮದ ಸಾಫಲ್ಯವಾಗಬೇಕಾದರೆ ಎಲ್ಲವನ್ನ ಭಗವದೃಷ್ಟಿಯಲ್ಲಿ ನೋಡಬೇಕು ಅನ್ನುವ ಜ್ಞಾನದ ಫಲ ಇಲ್ಲಿ ಬರುತ್ತೆ. ಅದಲ್ವ ಬೇರೆ ಶರೀರಗಳಲ್ಲಿ ಈ ಅವಕಾಶವಿಲ್ಲ, ಈ ಅವಲಂಬನವಿಲ್ಲ, ಈ ಸೌಲಭ್ಯವಿಲ್ಲ. ಅದೆಲ್ಲ ಗೊತ್ತಾಗುತ್ತೆ ಯಾವಾಗ ಮನುಷ್ಯ ಜನ್ಮದಲ್ಲಿ ನೋಡಿ. ನೀವು ಸುತ್ತಲೂ ನಿಮ್ಮ ಥರ ಯಾವುದು ಪ್ರಾಣಿ ಇಲ್ಲಪ್ಪ, ಮನುಷ್ಯನ ಥರ ಬೇರೆ ಪ್ರಾಣಿ ಯಾವುದೋ ಇಲ್ಲ. ಎಲ್ಲದಕ್ಕಿಂತಲೂ ವಿಚಿತ್ರವಾದವನು ಇವನು. ಹೌದಲ್ವ?
ಯಾವುದಕ್ಕೂ ಹೊಂದದೇ ಇಲ್ಲ ಇವರು. ಆದರೆ ಯಾಕೆ ಯಾವುದಕ್ಕೂ ಇವರು ಹೊಂದೋದಿಲ್ಲ ಅಂದರೆ ಇದೆಲ್ಲವೂ ಅದಲ್ಲ ಅಂತ ಗೊತ್ತಾಗುವ ಸಂಭವ ಇರುವುದರಿಂದ ಇವನೊಬ್ಬ ವಿಚಿತ್ರ ಪ್ರಾಣಿ. ವಿಚಿತ್ರ ಪ್ರಾಣಿ ಅಂದರೆ ಇಲ್ಲಿ ವಿಶೇಷವಾಗಿರುವ ಪ್ರಾಣಿ ಅಂತ. ವಿಚಿತ್ರ ಅಂದರೆ ವಿಶೇಷ ಪ್ರಾಣಿ. ಏನು ವಿಶೇಷ ಇವನಲ್ಲಿ? ವಿಶೇಷ ಏನು? ಬೇರೆ ಪ್ರಾಣಿಗಳಿಗಿಂತ ಗುಣ ಇದೆ, ತ್ರಿಗುಣ ಇದೆ. ಇದು ಒಳ್ಳೇದು, ಇದು ಕೆಟ್ಟದ್ದು ಅಂತಾನೆ. ಆ ಪ್ರಾಣಿ ನಾನಲ್ಲ, ಈ ಪ್ರಾಣಿ ನಂದಲ್ಲ ಅಂತಾನೆ. ಹೌದಲ್ವ? ಇದು ಇದೆಲ್ಲನೂ ಇದು ನನ್ನ ಹೆಂಡತಿ, ನನ್ನ ಮಕ್ಕಳು ಅಂತಾನೆ. ಗೂಡು ಕಟ್ಕೋತಾನೆ. ನಾನೇ ಬೇರೆ, ನೀನೇ ಬೇರೆ ಅಂತಾನೆ. ಎಲ್ಲ ತರತಮ ಭಾವಗಳು ಇವನಿಗೆ ಬೇರೆ ಬೇರೆ. ಭೇದ ಭಾವ ಇದೆ. ತರತಮ ಇಲ್ಲದೇ ಇರೋದು ಬರಬೇಕು ಆಮೇಲೆ. ತರತಮ ಬರೋದು ಬೇರೆ, ಆದರೆ ಇವನಿಗೆ ಪಕ್ಷಪಾತ ಎಲ್ಲ ಇದೆ. ಈ ಬುದ್ಧಿಯೆಲ್ಲ ಇದೆಯಲ್ಲ, ಇದೆಲ್ಲ ಹೋದ ಮೇಲೆ ಹೀಗೆ ಮೇಲೆ ಹೇಳಿದ ಶ್ಲೋಕದಂತೆ ಇರತಕ್ಕಂಥ ಭಾವವುಳ್ಳಂತಹ ಭಕ್ತಿಗೆ, ಭಕ್ತನಿಗೆ ಇದು ಸಸಿ ಈಗ ಗೊತ್ತಾಗತ್ತೆ. ಸಸಿ ಅಂತ ಯಾಕೆ ಹೇಳಿದಾಗ ಅಂದರೆ, ಯಾವಾಗ ನಮಗೆ ಶಿವಾನಂದ ಲಹರಿ ಈ ಮಾರ್ಗವನ್ನು ತೋರಿಸಿಕೊಡುಬಿಡುತ್ತದೋ, ಇನ್ನು ಮುಂದಿನ ದಿನಗಳಲ್ಲಿ ಮಾನವನಾದವನು ಈ ಸಸಿಯನ್ನು ಹೇಗೆ ಬೆಳೆಸಬೇಕೋ, ಈ ಸಸಿ ನೆಟ್ಟಗೆ ಹೋಗಬೇಕು ಹೋದಲ್ವಾ, ಈ ಸಸಿಯಲ್ಲೇ ಭಕ್ತಿ ಎಂಬ ಪುಷ್ಪ ಹುಟ್ಟಬೇಕು ಹೋದಲ್ವೋ, ಈ ಶರೀರವೇ ಕುಂಡವಾಗಿದೆ, ಈ ಭಕ್ತಿ ಎಂಬುದು ಇದು ಸಸಿಯಾಗಿದೆ, ಇದರಲ್ಲಿ ಬರಿಬೇಕಾದದ್ದು ಭಕ್ತಿಯ ಪುಷ್ಪ, ಅದು ಎಲ್ಲಿಗೆ ಅರ್ಪಣವಾಗಬೇಕು? ಆ ಮಹಾದೇವನಿಗೆ, ಪರಮೇಶ್ವರನಿಗೆ, ಆ ಪರಬ್ರಹ್ಮನಿಗೆ ಇದು ಅರ್ಪಣ ಆಗಬೇಕು. ಅದಾದರೆ ಒಳಗಡೆಯೇ ಪ್ರತಿಷ್ಠಾಪನೆಯಾಗಿದೆ ಈ ಭಕ್ತಿ ಎಂಬ ಈ ಭಾವದಿಂದ. ಎಲ್ಲ ಜನ್ಮಗಳಲ್ಲೂ ಮಾಡಿರುವ ಎಲ್ಲ ರೀತಿಯ ಪಾಪವಾಗಲಿ ಪುಣ್ಯವಾಗಲಿ ಎರಡೂ ನಮ್ಮನ್ನು ಜನ್ಮಕ್ಕೆ ಬಂಧಿಸುತ್ತದೆ. ಎಲ್ಲ ಬಂಧನಗಳಿಂದ ಮುಕ್ತವಾಗತಕ್ಕಂಥ ಸಾಫಲ್ಯ, ಸಫಲ, ಸಫಲ ಭಗವಂತನೇ ಫಲ. ಸಫಲ ಅಂದರೆ ಭಗವಂತನೇ ಫಲ ಅಂದರೆ ಮೋಕ್ಷವೇ ಫಲ. ಮೋಕ್ಷ ಫಲ ಅಂತ ಹೇಳ್ತಾ ಇರೋದಿಲ್ಲಿ. ಯಾರು ಫಲ? ನನಗೆ ಈ ಜಗತ್ತಿನ ಯಾವುದೇ ವಿಚಾರವೂ ಅಲ್ಲ. ಇಲ್ಲಿರುವಾಗಲೇ ನನಗೆ ಗೊತ್ತಾಗಬೇಕಾದದ್ದು ಶಿವಾನಂದ ಲಹರಿಯಿಂದ ಆನಂದವೇ ಆಗಿರ್ತಕ್ಕಂಥ ಸ್ವರೂಪಾನಂದ ಸ್ವರೂಪವಾಗಿ ಗೊತ್ತಾಗಬೇಕು. ಇಲ್ಲಿಯವರೆಗೂ ಸ್ವಭಾವತಃ ಇದ್ದದ್ದು ಸಂಸಾರ ಅದಲ್ವ. ಇದೆಲ್ಲವೂ ಯಾವಾಗ ಅಂತಃಕರಣದಲ್ಲಿ ಇದೆಲ್ಲವೂ ನಿವೃತ್ತಿಯಾಗಿ ಬಿಟ್ಟಿತೋ, ಸ್ವರೂಪ ದರ್ಶನ. ಸೊ ಸ್ವಭಾವಕ್ಕೂ ಸ್ವರೂಪಕ್ಕೂ ಇರತಕ್ಕಂಥ ನಂಟು ನೋಡಿ ಹೇಗಿದೆ. ಸ್ವಭಾವ ಎನ್ನುವುದು ಸ್ವರೂಪ ದರ್ಶನಕ್ಕೆ ಸಾಧನವೇ ಹೊರತು, ಚೆನ್ನಾಗಿ ನಾವು ಕಟ್ಕೊಂಡಿದ್ವಿ, ನಮಗೇನೇನು ಸ್ವಭಾವ ಇದೆಯೋ ಆ ಸ್ವಭಾವವೆಲ್ಲವೂ ಸ್ವರೂಪ ದರ್ಶನಕ್ಕೆ ಸಾಧನ. ಸಿದ್ಧಿ ಸ್ವರೂಪವೇ ಸಿದ್ಧಿ, ನಾರಾಯಣ ಸ್ವರೂಪವೇ ಸಿದ್ಧಿ ಅಂದರೆ ಜ್ಞಾನವೇ ಸಿದ್ಧಿ. ಆ ಜ್ಞಾನ ಯಾವುದು? ಮೋಕ್ಷ ಜ್ಞಾನವೇ. ಅದು ಮನುಷ್ಯನ ಜೀವನದ ಧನ್ಯತಾ ಭಾವ, ಅದೇ ಸಫಲ ಇರತಕ್ಕಂಥ ಸಾಫಲ್ಯ. ಸೊ ಮನುಷ್ಯನ ಜೀವನ ಕೃತಾರ್ಥವಾಗಬೇಕಾದರೆ, ಧನ್ಯವಾಗಬೇಕಾದರೆ, ಸಫಲವಾಗಬೇಕಾದರೆ ಈ ಮೇಲೆ ಹೇಳಿದ ಎಲ್ಲವನ್ನು ನಾವು ಅನುಸಂಧಾನ ಮಾಡಬೇಕು. ನಮಗಿರತಕ್ಕಂಥ ಎಲ್ಲ ಸ್ವಭಾವಗಳನ್ನು, ಸ್ವಭಾವ ಅಂದರೆ ಗುಣ, ಗುಣ ಅಂದರೆ ಮಾಯ, ಏನೇನು ವ್ಯವಸ್ಥೆ ಇದೆಯೋ ಇದೆಲ್ಲವನ್ನು ನಾವು ಯಾವುದಕ್ಕೆ ಬಳಸಬೇಕು? ಸ್ವರೂಪ ದರ್ಶನಕ್ಕೆ. ಸ್ವರೂಪ ದರ್ಶನ ನಿಮ್ಮಲ್ಲಿ ನೀವು ನೋಡ್ಕೊಳ್ಳುತ್ತೆ. ಸ್ವರೂಪ ದರ್ಶನ ಮಧ್ಯದಲ್ಲಿ ಇದೆಲ್ಲ ಅಡ್ಡಿ ಆಗುತ್ತೆ. ಮನಸ್ಸು, ಬುದ್ಧಿ, ಅದು ಇದು, ಅವನು ಇವನು, ನಾನು ನೀನು, ತರತಮ ಭಾವ, ಪಕ್ಷಪಾತ, ಅದೆಲ್ಲ ಇರುತ್ತೆ. ಅದೆಲ್ಲವೂ ಕೂಡ ಮೆಲ್ಲ ಮೆಲ್ಲಗೆ ತಿಳಿ ತಿಳಿಯಾಗಿ ಹೋದಾಗ ನಮಗೆ ನಿಜವಾಗಲೂ ಭಗವಂತನ ಪಾದದಲ್ಲಿ ನಮ್ಮ ಭಕ್ತಿಯು ದೃಢವಾಗುತ್ತದೆ. ದೃಢವಾದ ಭಕ್ತಿಯು ಗಾಢವಾಗುತ್ತದೆ. ಗಾಢವಾದ ಭಕ್ತಿಯು ಆನಂದದ ಮಳೆಯನ್ನು ನೆನೆಯುತ್ತದೆ ನಮ್ಮ ಅಂತಃಕರಣದಲ್ಲಿ. ಅಂತಃಕರಣದಲ್ಲಿ ಯಾವಾಗ ಕೆರೆ ತುಂಬಿತೋ, ನಿಮ್ಮ ಇಹ ಪರ ಎಲ್ಲವೂ ಕೂಡ ಮುಕ್ತಿಧಾಮ, ಬೇರೆ ಎಲ್ಲೂ ಹೋಗಬೇಕಾಗಿಲ್ಲ. ಹೌದಲ್ವಾ? ಎಲ್ಲೋದ್ರೂ ಒಂದಿದಾನಲ್ಲ, ಅದರಿಂದ ನೀರೋ ಜಾಗನೇ. ಹೌದಲ್ವಾ? ಅದಕ್ಕೆ ನಾನು ಯಾರೋ ಒಬ್ರು ಕೇಳ್ತಾ ಇದ್ದೆ, ಸಾರ್ ನರಕಕ್ಕೆ ಹೋದ್ರೆ ಈ ಗತಿ ಇಲ್ಲ. ಸರಿಯಾಗಿ ಯೋಚನೆ ಮಾಡ್ರಿ, ಸರ್ವಂ ಕಲ್ವಿದಂ ಬ್ರಹ್ಮ ಅಂದರೆ ನರಕದಲ್ಲಿ ಏನು ಇರ್ಬೇಕಾನೆ ಅವನು, ಅವನಿದ್ಮೇಲೆ ಅದು ಹಾಗೆ ನರಕ ಆಗುತ್ತೆ? ಹೌದಲ್ವಾ? ಅದು ನರಕ, ಅದು ಸ್ವರ್ಗ ಅಂತ ಎಲ್ಲಿ ಇರೋದು? ಭೇದ ಇರೋದು ಇಲ್ಲಿ. ಆ ಭೇದ ಜ್ಞಾನವನ್ನು ಹೊಡೆದೋಡಿಸಿ ಅದು ಅಭೇದವಾಗಬೇಕು. ಅಭೇದವಾದಾಗ ಸ್ವರ್ಗ ಯಾವುದು, ನರಕ ಯಾವುದು, ಸುಖ ಯಾವುದು, ದುಃಖ ಯಾವುದು, ಎಲ್ಲವೂ ಆನಂದ ನಿಲಯ. ಯಾಕೆ ಆನಂದದ ನಿಲಯ ತುಂಬ ಇರುವುದು? ಭಕ್ತಿ ಎಂಬ ಮೋಡದಿಂದ ಬಂದಿರತಕ್ಕಂಥ ಶಿವಾನಂದ ಲಹರಿಯೇ ಹರಿದು ಹರಿದು ಸದಾ ಬರ್ತಾನೆ ಇರುತ್ತೆ. ಎಲ್ಲವೂ ಭಗವತ್ ಕೃಪೆಯೇ, ಯೋಚನೆ ಮಾಡಿ ನೋಡಿ. ಸೊ ಭಗವಂತನ ಕೃಪಾ ವರ್ಷವೇ ಇಲ್ಲಿ ಶಿವಾನಂದ ಲಹರಿ ಅಂತಕ್ಕಂಥ ಅಂಕಿತವಾಗಿ ಅದನ್ನು ಹೇಳಿದ್ದಾರೆ ಭಗವತ್ಪಾದರು ಅಂತ ನಾನು ಭಾವಿಸಿ ಇವತ್ತು ನಾನು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ನಿಮಗೆಲ್ಲರಿಗೂ ಧನ್ಯವಾದಗಳು.